ಹಲೋ ಸ್ಟೂಡೆಂಟ್ಸ್, ಲಾ ಎಕ್ಸಲೆನ್ಸ್ ಪ್ರಸ್ತುತಪಡಿಸುತ್ತಿರುವ ದಿ ಹಿಂದೂ ಕನ್ನಡ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ. ಸುದ್ದಿ ವಿಶ್ಲೇಷಣೆಗಿಂತ ಮುಂಚೆ ಒಂದು ಸೂಚನೆ ಅಂತಂದ್ರೆ, ಲಾ ಎಕ್ಸಲೆನ್ಸ್ನಲ್ಲಿ ಅಕ್ಟೋಬರ್ 31st ಹೊಸದಾಗಿ ಪ್ರಿಲಿಮ್ಸ್ ಕಮ್ ಮೇನ್ಸ್ ಬ್ಯಾಚ್ ಶುರುವಾಗ್ತಾ ಇದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಈ ಫೋನ್ ನಂಬರ್ಸ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಮತ್ತು ಗವರ್ನಮೆಂಟಿನ ಫ್ರೀ ಕೋಚಿಂಗ್ ಎಕ್ಸಾಮಿನೇಷನ್ ಮುಖಾಂತರವಾಗಿ ಕೂಡ ನೀವು ಲಾ ಎಕ್ಸಲೆನ್ಸ್ ಅನ್ನು ಚೂಸ್ ಮಾಡ್ಕೊಳ್ಬಹುದು. ಲಾ ಎಕ್ಸಲೆನ್ಸ್ನ ಬೆಂಗಳೂರು ಬ್ರಾಂಚ್ ಮತ್ತು ಹೈದರಾಬಾದ್ ಬ್ರಾಂಚ್ ಎರಡೂ ಅವೈಲಬಲ್ ಇದಾವೆ. ಲಾ ಎಕ್ಸಲೆನ್ಸ್ನಲ್ಲಿ ನಿಮಗೆ ಕನ್ನಡದಲ್ಲಿ ಮಾರ್ಗದರ್ಶನವನ್ನು ನೀಡಲಾಗುತ್ತೆ ಮತ್ತು ಕಂಪ್ಲೀಟ್ ಕರೆಂಟ್ ಅಫೇರ್ಸ್ ಪ್ರಿಪರೇಷನ್ ಅನ್ನು ನೀವು ಕನ್ನಡದಲ್ಲೇ ಮಾಡಬಹುದು. ಲಾ ಎಕ್ಸಲೆನ್ಸ್ ನಿಮಗೆ ಸಹಾಯವನ್ನು ಮಾಡುತ್ತೆ. ಇದಕ್ಕೋಸ್ಕರ ನೀವು ಲಾ ಎಕ್ಸಲೆನ್ಸ್ ಇನ್ಸ್ಟಿಟ್ಯೂಷನ್ ಅನ್ನು ಚೂಸ್ ಮಾಡ್ಕೊಳ್ಳಿ. ಇನ್ನು ಸುದ್ದಿ ವಿಶ್ಲೇಷಣೆಗೆ ಬರೋದಾದ್ರೆ, ಪೇಜ್ 9 ಅಲ್ಲಿರುವಂತಹ ಈ ಚಿತ್ರದಲ್ಲಿ ಟ್ಯೂಬರ್ಕ್ಯುಲೋಸಿಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇದರ ಬಗ್ಗೆ ನಾವು ಈಗಾಗಲೇ 18th ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಆದ್ದರಿಂದ ಹೆಚ್ಚಿನ ಮಾಹಿತಿಗೋಸ್ಕರ ನೀವು ಈ ವಿಡಿಯೋವನ್ನು ನೋಡಬಹುದು. ಈಗ ಸದ್ಯಕ್ಕೆ ಈ ಆರ್ಟಿಕಲ್ ಅಲ್ಲಿ ಕೊಟ್ಟಿರುವಂತಹ 2-3 ಪಾಯಿಂಟ್ಗಳನ್ನು ಮಾತ್ರ ಡಿಸ್ಕಸ್ ಮಾಡೋಣ. ಮೊದಲನೇ ಪಾಯಿಂಟ್ ಅಂತಂದ್ರೆ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇತ್ತೀಚೆಗೆ ತಾನೇ ತನ್ನ ಗ್ಲೋಬಲ್ ಟ್ಯೂಬರ್ಕ್ಯುಲೋಸಿಸ್ ರಿಪೋರ್ಟ್ ಅನ್ನು ರಿಲೀಸ್ ಮಾಡಿತು. ಇದು ಮೊದಲನೇ ಪಾಯಿಂಟ್. ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಕೂಡ ಇಂಪಾರ್ಟೆಂಟ್. ಮೈನ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಇಂಪಾರ್ಟೆಂಟ್ ಅಂತಂದ್ರೆ, ಈ ರಿಪೋರ್ಟ್ ಅಲ್ಲಿ WHO ಹೇಳುತ್ತೆ 2018 ಸಾಲಿನಲ್ಲಿ ಇಂಡಿಯಾದಲ್ಲಿ 26.9 ಲಕ್ಷ ಟ್ಯೂಬರ್ಕ್ಯುಲೋಸಿಸ್ ಕೇಸಸ್ಗಳು ಆಗಿದಾವೆ ಅಂತ. ಇದು ಈ ಹಿಂದಿನ ವರ್ಷಕ್ಕೆ ಅಂದ್ರೆ 2017 ಕಂಪೇರ್ ಮಾಡ್ಕೊಂಡಿದ್ದೆ ಆದ್ರೆ 50,000 ಕೇಸಸ್ಗಳು ಕಡಿಮೆ ಆಗಿರೋದನ್ನ ತೋರಿಸುತ್ತೆ. ಅಂದ್ರೆ ಡಿಕ್ಲೈನಿಂಗ್ ಟ್ರೆಂಡ್ ಅಲ್ಲಿ ಇದೆ. ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟು, ಗೌರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಹೇಳುತ್ತೆ ಇಂಡಿಯಾದಲ್ಲಿ ಇದೇ ವರ್ಷ TB ಕೇಸಸ್ಸು 27 ಲಕ್ಷ ಇದಾವೆ ಅಂತ. ಜೊತೆಗೆ ಗೌರ್ಮೆಂಟ್ ಹೇಳುತ್ತೆ ಕೇವಲ 21.5 ಲಕ್ಷ ಕೇಸಸ್ ಮಾತ್ರನೇ ನಮಗೆ ರಿಪೋರ್ಟ್ ಆಗಿದ್ದಾವೆ, ಉಳಿದಿರುವಂತಹ ಕೇಸಸ್ಗಳು ರಿಪೋರ್ಟ್ ಆಗಿಲ್ಲ ಅಂತ. ಇದು ವೆರಿ ಇಂಪಾರ್ಟೆಂಟ್. ನೀವು TB ರಿಲೇಟೆಡ್ ಆನ್ಸರ್ ಅನ್ನ ಬರಿತಿರ್ಬೇಕಾದ್ರೆ ಈ ಅಂಡರ್ ರಿಪೋರ್ಟಿಂಗ್ ಅನ್ನ ಮೆನ್ಷನ್ ಮಾಡಬೇಕಾಗುತ್ತೆ. ಅಂಡರ್ ರಿಪೋರ್ಟಿಂಗ್ ಇದ್ದಿದ್ದಾದ್ರೆ ಗೌರ್ಮೆಂಟ್ ಅವರನ್ನ ಟಾರ್ಗೆಟ್ ಮಾಡ್ಲಿಕ್ಕೆ ಆಗಲ್ಲ, ಫೆಸಿಲಿಟೀಸ್ ಅನ್ನ ಕೊಡ್ಲಿಕ್ಕೆ ಆಗುದಿಲ್ಲ. ಇದರಿಂದಾಗಿ ನಮ್ಮ ಜನತೆಯ ಮೇಲೆ TB ಬರ್ಡನ್ ಜಾಸ್ತಿ ಆಗ್ತಾ ಹೋಗುತ್ತೆ. ನಂತರ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಒಂದು ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ನಮಗೆ ಸಿಗುತ್ತೆ. ಅದೇನು ಅಂತಂದ್ರೆ, WHO ಕೊಟ್ಟಿರುವಂತಹ ಇದೇ ರಿಪೋರ್ಟ್ ಅಲ್ಲಿ ಹೇಳಲಾಗುತ್ತೆ, ಗ್ಲೋಬಲಿ ಎಷ್ಟು TB ಇನ್ಸಿಡೆಂಟ್ ಗಳು ರಿಪೋರ್ಟ್ ಆಗಿದವೋ ಅವುಗಳಲ್ಲಿ 27% ಇಂಡಿಯಾದಲ್ಲೇ ಆಗಿದಾವೆ ಅಂತ. ಇದು ಹೈಯೆಸ್ಟ್ ನಂಬರ್ ಆಗಿದೆ. ಅಂದ್ರೆ ನಾವು ಪ್ರಪಂಚದಾದ್ಯಂತ ನೋಡ್ಕೊಂಡಿದ್ದೆ ಆದ್ರೆ ಹೈಯೆಸ್ಟ್ ನಂಬರ್ ಆಫ್ TB ಇನ್ಸಿಡೆಂಟ್ ಆಗ್ತಿರೋದು ಯಾವ ದೇಶದಲ್ಲಿ ಅಂತಂದ್ರೆ ಅದು ಇಂಡಿಯಾದಲ್ಲೇ ಆಗಿದೆ. ಇದು ವೆರಿ ಇಂಪಾರ್ಟೆಂಟ್. ಪ್ರಿಲಿಮ್ಸ್ ಅಲ್ಲಿ ಈ ಸ್ಟೇಟ್ಮೆಂಟ್ ಅನ್ನ ಕೂಡ ಕೊಡಬಹುದು. ಇಷ್ಟು ನಮಗೆ ಈ ಆರ್ಟಿಕಲ್ ನ ಉಪಯೋಗ. ನಂತರ ಈ ಆರ್ಟಿಕಲ್ ಅಲ್ಲಿ ಫಂಡಮೆಂಟಲ್ ರೈಟ್ಸ್ ವಿಷಯವಾಗಿ ಕೆಲವೊಂದು ಕ್ವೆಶನ್ಸ್ ಗಳನ್ನ ತಗೊಂಡ್ ಬಂದಿದ್ದಾರೆ. ಮೊದಲಿಗೆ ಇವರು ಡಿಸ್ಕಸ್ ಮಾಡ್ತಿರುವಂತ ಫಂಡಮೆಂಟಲ್ ರೈಟ್ಸ್ ಅನ್ನ ನೋಡೋಣ, ನಂತರ ಈ ಆರ್ಟಿಕಲ್ ಅಲ್ಲಿ ಏನ್ ಮಾತಾಡ್ತಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಇವರು ಡಿಸ್ಕಸ್ ಮಾಡ್ತಿರುವಂತ ಮೊದಲನೇ ಫಂಡಮೆಂಟಲ್ ರೈಟ್ ಅಂತಂದ್ರೆ ಆರ್ಟಿಕಲ್ 19. ಆರ್ಟಿಕಲ್ 19 ಮುಖಾಂತರವಾಗಿ ನಮಗೆ 6 ಫ್ರೀಡಂಗಳು ಸಿಗ್ತವೆ. ಮೊದಲನೆಯದು ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್, ಅಂದ್ರೆ ವಾಕ್ ಸ್ವಾತಂತ್ರ್ಯ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಸಿಗುತ್ತೆ. ಅದೇ ರೀತಿಯಾಗಿ ಎರಡನೆಯದು ಫ್ರೀಡಮ್ ಟು ಅಸೆಂಬಲ್ ಪೀಸ್ಫುಲಿ ವಿತೌಟ್ ಆರ್ಮ್ಸ್, ಅಂದ್ರೆ ಶಾಂತಿಯುತವಾಗಿ ಸಭೆಯನ್ನ ಸೇರುವಂತ ಫ್ರೀಡಮ್ ನಮಗೆ ಸಿಗುತ್ತೆ. ಮೂರನೆಯದು ಫ್ರೀಡಮ್ ಟು ಫಾರ್ಮ್ ಅಸೋಸಿಯೇಷನ್ಸ್ ಆರ್ ಯೂನಿಯನ್ಸ್, ಅಂದ್ರೆ ಸಂಘಗಳನ್ನ ಸಂಸ್ಥೆಗಳನ್ನ ನಾವು ಫಾರ್ಮ್ ಮಾಡ್ಕೊಳ್ಳುವಂತ ಫ್ರೀಡಮ್ ನಮಗೆ ಇದೆ. ನಂತರ ನಾಲ್ಕನೆಯದು ಫ್ರೀಡಮ್ ಟು ಮೂವ್ ಫ್ರೀಲಿ ಥ್ರೂ ಔಟ್ ದ ಟೆರಿಟರಿ ಆಫ್ ಇಂಡಿಯಾ, ಅಂದ್ರೆ ನಮ್ಮ ದೇಶದಾದ್ಯಂತ ನಾವು ಸಂಚಾರ ಮಾಡುವಂತ ಸ್ವಾತಂತ್ರ್ಯ ನಮಗೆ ಇದೆ. ಅದೇ ರೀತಿಯಾಗಿ ಐದನೆಯದು ಫ್ರೀಡಮ್ ಟು ರಿಸೈಡ್ ಅಂಡ್ ಸೆಟಲ್ ಇನ್ ಎನಿ ಪಾರ್ಟ್ ಆಫ್ ದಿ ಟೆರಿಟರಿ ಆಫ್ ಇಂಡಿಯಾ, ಅಂದ್ರೆ ಇಡೀ ದೇಶದಾದ್ಯಂತ ನಾವು ಯಾವ ಭಾಗದಲ್ಲಿ ಬೇಕಾದರೂ ವಾಸಿಸಬಹುದು, ನೆಲೆಸಬಹುದು. ನಂತರ ಬರೋದು ಫ್ರೀಡಮ್ ಟು ಪ್ರಾಕ್ಟೀಸ್ ಎನಿ ಪ್ರೊಫೆಷನ್, ಅಂದ್ರೆ ಯಾವ ಉದ್ಯೋಗವನ್ನಾದರೂ ನಾವು ಕೈಗೊಳ್ಳಬಹುದು ಅಂತ ಒಂದು ಸ್ವಾತಂತ್ರ್ಯ ಇದೆ. ಇದರ ಜೊತೆಗೆ ರೈಟ್ ಟು ಪ್ರಾಪರ್ಟಿ ಅನ್ನೋದು ಕೂಡ ಇತ್ತು, ಇದನ್ನ ತೆಗೆದು ಹಾಕಲಾಯಿತು. ಈಗ ರೈಟ್ ಟು ಪ್ರಾಪರ್ಟಿ ಕೇವಲ ಕಾನ್ಸ್ಟಿಟ್ಯೂಷನಲ್ ರೈಟ್ ಮಾತ್ರನೇ, ಫಂಡಮೆಂಟಲ್ ರೈಟ್ ಅಲ್ಲ. ಕಾನ್ಸ್ಟಿಟ್ಯೂಷನಲ್ ರೈಟ್ ಅಂತಂದ್ರೆ ನಮ್ಮ ಸಂವಿಧಾನದ ಅಡಿಯಲ್ಲಿ ಇರುವಂತಹ ಹಕ್ಕುಗಳು. ಫಂಡಮೆಂಟಲ್ ರೈಟ್ ಅಂತಂದ್ರೆ Part 3 ಅಡಿಯಲ್ಲಿ ಫಂಡಮೆಂಟಲ್ ರೈಟ್ಸ್ ಅಥವಾ ಮೂಲಭೂತ ಹಕ್ಕುಗಳು ಅಂತ ಎಕ್ಸ್ಪ್ಲಿಸಿಟ್ ಆಗಿ ಮೆನ್ಷನ್ ಆಗಿರುವಂತಹ ರೈಟ್ಸ್. ಈಗ Article 19 ಅಲ್ಲಿರುವಂತಹ ಈ 6 ರೈಟ್ಗಳನ್ನು ನಾವು ಡಿಸ್ಕಸ್ ಮಾಡಬೇಕು. ಮೊದಲಿಗೆ Article 19 ಮಾತ್ರನಲ್ಲ, ಇಡೀ ಫಂಡಮೆಂಟಲ್ ರೈಟ್ಸ್ಗೆ ಅಪ್ಲಿಕಬಲ್ ಆಗುವಂತ ಒಂದು ಮಾತು ಅಂತಂದ್ರೆ, ಫಂಡಮೆಂಟಲ್ ರೈಟ್ಗಳು ಅಬ್ಸಲ್ಯೂಟ್ ಅಲ್ಲ ಮತ್ತು ಸ್ಯಾಕ್ರೋಸ್ಯಾಂಟ್ ಅಲ್ಲ. ಯಾಕೆ ಅಬ್ಸಲ್ಯೂಟ್ ಅಲ್ಲ ಅಂತಂದ್ರೆ, ಈ ಫಂಡಮೆಂಟಲ್ ರೈಟ್ಗಳ ಮೇಲೆ ಗವರ್ನಮೆಂಟ್ ತನ್ನ ಕಡೆಯಿಂದ ರೀಸನಬಲ್ ರಿಸ್ಟ್ರಿಕ್ಷನ್ಸ್ ಅನ್ನ ಹಾಕಬಹುದು. ಆ ರೀಸನಬಲ್ ರಿಸ್ಟ್ರಿಕ್ಷನ್ಸ್ ಅನ್ನು ಕೂಡ ಸಂವಿಧಾನದಲ್ಲೇ ಮೆನ್ಷನ್ ಆಗಿದೆ. ಫಾರ್ ಎಕ್ಸಾಂಪಲ್ Article 19 ಅನ್ನೇ ತಗೊಳ್ಳೋಣ. ಇದರ ಅಡಿಯಲ್ಲಿ ಮೊದಲನೇ ರೈಟ್ ಯಾವುದು? ಫ್ರೀಡಮ್ ಟು ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್. ಇದಕ್ಕೆ ನಾವು ಯಾವ ಯಾವ ವಿಷಯವಾಗಿ ಗವರ್ನಮೆಂಟ್ ತನ್ನ ಕಡೆಯಿಂದ ರೀಸನಬಲ್ ರಿಸ್ಟ್ರಿಕ್ಷನ್ಸ್ ಅಥವಾ ನಿರ್ಬಂಧಗಳನ್ನ ಹಾಕಬಹುದು ಅಂತಂದ್ರೆ, ಈ ಆರ್ಟಿಕಲ್ ಅಲ್ಲಿ 19 Clause 2 ಹೇಳುತ್ತೆ, ಸಾವರ್ನಿಟಿ ಅಂಡ್ ಇಂಟಿಗ್ರಿಟಿ ಆಫ್ ಇಂಡಿಯಾಗೆ ಏನಾದರೂ ತೊಂದರೆ ಆಗುವಂತೆ ಈ ಫ್ರೀಡಮ್ ಅನ್ನ ಯಾರಾದರೂ ಬಳಕೆ ಮಾಡ್ತಿದ್ರೆ ಆ ಸಂದರ್ಭದಲ್ಲಿ ನಿರ್ಬಂಧಗಳನ್ನ ಹಾಕಬಹುದು. ಅದೇ ರೀತಿಯಾಗಿ ಸೆಕ್ಯೂರಿಟಿ ಆಫ್ ದಿ ಸ್ಟೇಟ್ಗೆ ಏನಾದರೂ ತೊಂದರೆ ಆಗಿದೆ ಆದ್ರೆ, ಅದೇ ರೀತಿಯಾಗಿ ನಮ್ಮ ಮೈತ್ರಿ ದೇಶಗಳ ಜೊತೆಗೆ ಇರುವಂತ ಸಂಬಂಧಕ್ಕೆ ಏನಾದರೂ ಹಾನಿ ಆಗುವ ರೀತಿಯಲ್ಲಿ ಇದ್ದಿದ್ದೆ ಆದ್ರೆ, ನಂತರ ಪಬ್ಲಿಕ್ ಆರ್ಡರ್ ವಿಷಯವಾಗಿ, ಡಿಸೆನ್ಸಿ ವಿಷಯವಾಗಿ, ಮೊರಾಲಿಟಿ ವಿಷಯವಾಗಿ, ಕಂಟೆಂಪ್ಟ್ ಆಫ್ ಕೋರ್ಟ್ ವಿಷಯವಾಗಿ, ಡಿಫಮೇಷನ್ ಮತ್ತು
ಇನ್ಸೈಟ್ಮೆಂಟ್ ಟು ಅಫೆನ್ಸ್ ಎಲ್ಲ ವಿಷಯಗಳ ಮೇಲೆ ಗವರ್ನಮೆಂಟ್ ತನ್ನ ಕಡೆಯಿಂದ ಈ ಒಂದು ಪರ್ಟಿಕ್ಯುಲರ್ ಫಂಡಮೆಂಟಲ್ ರೈಟ್ಸ್ ವಿಷಯವಾಗಿ ನಿರ್ಬಂಧಗಳನ್ನು ಹಾಕಬಹುದು. ಇದನ್ನು ನೀವು ನೆನ್ಪಿಟ್ಕೊಳ್ಬೇಕು. ಕೇವಲ ಈ ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಅನ್ನು ಮಾತ್ರ ನೆನ್ಪಿಟ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ, ಯಾಕೆಂದರೆ ಹೆಚ್ಚು ರೀಸನಬಲ್ ರಿಸ್ಟ್ರಿಕ್ಷನ್ಸ್ ಇದಾವೆ. ಉಳಿದಿರುವಂಥವುಗಳನ್ನು ಸುಲಭವಾಗಿ ನೆನ್ಪಿಟ್ಕೊಳ್ಬಹುದು. ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ವೆರಿ ಇಂಪಾರ್ಟೆಂಟ್, ನೀವು ನೆನ್ಪಿಟ್ಕೊಳ್ಳೇಬೇಕು. ಈಗ ಎರಡನೇ ರೈಟನ್ನು ಡಿಸ್ಕಸ್ ಮಾಡೋಣ. ಎರಡನೇದು ಹೇಳುತ್ತೆ, ಫ್ರೀಡಮ್ ಟು ಅಸೆಂಬಲ್ ಪೀಸ್ಫುಲಿ ಆ್ಯಂಡ್ ವಿಥೌಟ್ ಆರ್ಮ್ಸ್, ಅಂದರೆ ಶಾಂತಿಯುತವಾಗಿ ಸಭೆಗಳನ್ನು ಸೇರಬಹುದು. ಆದರೆ ಇನ್ ಕೇಸ್ ಆ ಸಭೆಯಿಂದ ಏನಾದರೂ ಸಾವರ್ನಿಟಿ ಆ್ಯಂಡ್ ಇಂಟಿಗ್ರಿಟಿ ಆಫ್ ಇಂಡಿಯಾಗೆ ಏನಾದರೂ ತೊಂದರೆ ಆಗುತ್ತೆ ಅನಿಸಿದರೆ, ಅಥವಾ ಪಬ್ಲಿಕ್ ಆರ್ಡರ್ಗೆ ತೊಂದರೆ ಆಗುತ್ತೆ ಅನಿಸಿದರೆ ಆ ಸಭೆಯ ಮೇಲೆ ನಿರ್ಬಂಧಗಳನ್ನು ಹಾಕಬಹುದು. ಅಂದರೆ ಆ ಒಂದು ಪರ್ಟಿಕ್ಯುಲರ್ ಫಂಡಮೆಂಟಲ್ ರೈಟನ್ನು ಗೌರ್ಮೆಂಟ್ ಕಿತ್ಕೊಳ್ಬಹುದು. ನಂತರ ಮೂರನೇ ರೈಟ್ ಯಾವುದು, ಫ್ರೀಡಮ್ ಟು ಫಾರ್ಮ್ ಅಸೋಸಿಯೇಷನ್ಸ್ ಆರ್ ಯೂನಿಯನ್ಸ್, ಅಂದರೆ ಸಂಘಗಳನ್ನು ಸಂಸ್ಥೆಗಳನ್ನು ಫಾರ್ಮ್ ಮಾಡಿಕೊಳ್ಳಬಹುದು. ಆದರೆ ಅವುಗಳಿಂದ ಸಾವರ್ನಿಟಿ ಆ್ಯಂಡ್ ಇಂಟಿಗ್ರಿಟಿ ಆಫ್ ಇಂಡಿಯಾಗೆ, ಪಬ್ಲಿಕ್ ಆರ್ಡರ್ಗೆ ಮತ್ತು ಮೊರಾಲಿಟಿಗೆ, ಈ ಮೂರೂ ವಿಷಯಗಳಲ್ಲಿ ಯಾವುದೇ ತೊಂದರೆ ಆಗಬಾರದು. ಹಾಗೆ ಆಗಿದ್ದೇ ಆದರೆ ಗೌರ್ಮೆಂಟ್ ಎಗೇನ್ ರೀಸನಬಲ್ ರಿಸ್ಟ್ರಿಕ್ಷನ್ಸನ್ನು ಹಾಕುತ್ತೆ. ಇಲ್ಲಿ ನೀವು ಅಬ್ಸರ್ವ್ ಮಾಡೋದಾದರೆ ಕೇವಲ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ಗೆ ಮಾತ್ರನೇ ಇಷ್ಟೆಲ್ಲ ರಿಸ್ಟ್ರಿಕ್ಷನ್ಸ್ ಇದ್ದಾವೆ, ಉಳಿದಿರುವಂಥವಕ್ಕೆ ಕಡಿಮೆ ಇದಾವೆ. ಆದ್ದರಿಂದ ಸುಲಭವಾಗಿ ನೀವು ನೆನ್ಪಿಟ್ಕೊಳ್ಬಹುದು. ಇದಾದ ನಂತರ ನಾಲ್ಕನೇ ರೈಟ್ ಯಾವುದು ನಾವು ಡಿಸ್ಕಸ್ ಮಾಡಿದ್ದು, ಫ್ರೀಡಮ್ ಟು ಮೂವ್ ಫ್ರೀಲಿ ಥ್ರೂಔಟ್ ದ ಟೆರಿಟರಿ ಆಫ್ ಇಂಡಿಯಾ. ನಾವು ದೇಶದಾದ್ಯಂತ ಸಂಚಾರ ಮಾಡಬಹುದು, ಆದರೆ ಜನರಲ್ ಪಬ್ಲಿಕ್ಗೆ, ಅವರ ಇಂಟ್ರೆಸ್ಟ್ಗೆ ತೊಂದರೆ ಆಗದಂತೆ ನಾವು ವರ್ತನೆ ಮಾಡಬೇಕು. ಮತ್ತು ಇನ್ ಕೇಸ್ ಶೆಡ್ಯೂಲ್ ಟ್ರೈಬ್ಸ್ ಇಂಟ್ರೆಸ್ಟ್ ಏನಿದೆ ಇದಕ್ಕೆ ಏನಾದರೂ ತೊಂದರೆ ಆಗುತ್ತೆ ಅನಿಸಿದ್ರೆ ಅವರ ಇಂಟ್ರೆಸ್ಟನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಗೌರ್ಮೆಂಟ್ ರೀಸನಬಲ್ ರಿಸ್ಟ್ರಿಕ್ಷನ್ಸನ್ನು ಹಾಕಬಹುದು. ಈ ವಿಷಯವಾಗಿ ಈಗಾಗಲೇ ಸಾಕಷ್ಟು ರಿಸ್ಟ್ರಿಕ್ಷನ್ಸನ್ನು ಗೌರ್ಮೆಂಟ್ ತೊಗೊಂಡು ಬಂದಿದೆ. ನಂತರ ಐದನೇ ರೈಟ್ ನಾವು ಡಿಸ್ಕಸ್ ಮಾಡಿದ್ದು, ಥ್ರೂಔಟ್ ದ ಇಂಡಿಯಾ ನಾವು ಎಲ್ಲಿ ಬೇಕಾದರೂ ಸೆಟಲ್ ಆಗಬಹುದು, ರಿಸೈಡ್ ಆಗಬಹುದು ಅಂತ. ಆದರೆ ಈ ವಿಷಯವಾಗಿ ಕೂಡ ಸೇಮ್ ರೀಸನಬಲ್ ರಿಸ್ಟ್ರಿಕ್ಷನ್ಸೇ ಅಪ್ಲಿಕಬಲ್ ಆಗ್ತವೆ, ಇಂಟ್ರೆಸ್ಟ್ ಆಫ್ ಜನರಲ್ ಪಬ್ಲಿಕ್ಕು, ಇಂಟ್ರೆಸ್ಟ್ ಆಫ್ ಶೆಡ್ಯೂಲ್ ಟ್ರೈಬು. ನಂತರ ಕೊನೆಯಲ್ಲಿ ನಾವು ಡಿಸ್ಕಸ್ ಮಾಡಿದ್ದು, ಫ್ರೀಡಮ್ ಟು ಪ್ರಾಕ್ಟೀಸ್ ಎನಿ ಪ್ರೊಫೆಷನ್. ಇಲ್ಲಿ ಎನಿ ಪ್ರೊಫೆಷನ್ ಅಂತಂದರೆ ಕೆಲವೊಂದು ಟೆಕ್ನಿಕಲ್ ಪ್ರೊಫೆಷನ್ಗಳು ಕೂಡ ಬರ್ತವೆ. ಫಾರ್ ಎಕ್ಸಾಂಪಲ್, MBBS ಆಗದೆಯೇ ತನ್ನನ್ನು ತಾನು ಡಾಕ್ಟರ್ ಅಂತ ಹೇಳ್ಕೊಳ್ಳಿಕ್ಕೆ ಆಗಲ್ಲ, ಅಥವಾ ಡಾಕ್ಟರ್ ಉದ್ಯೋಗವನ್ನು ಮಾಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಗೌರ್ಮೆಂಟ್ ಏನು ಮಾಡಬಹುದು ಅಂತಂದರೆ ಪ್ರೊಫೆಷನಲ್ ಕ್ವಾಲಿಫಿಕೇಷನ್ ಅಥವಾ ಟೆಕ್ನಿಕಲ್ ಕ್ವಾಲಿಫಿಕೇಷನ್ ಅನ್ನುವಂಥ ರೀಸನಬಲ್ ರಿಸ್ಟ್ರಿಕ್ಷನನ್ನು ಹಾಕಬಹುದು. ಇಷ್ಟು ನಮಗೆ ಆರ್ಟಿಕಲ್ 19 ಮತ್ತು ಅದರ ಅಡಿಯಲ್ಲಿರುವಂಥ ರೀಸನಬಲ್ ರಿಸ್ಟ್ರಿಕ್ಷನ್ಸ್ ಆಯಿತು. ಈಗ ನಾವು ನೋಡಬೇಕಾಗಿರೋದು ಆರ್ಟಿಕಲ್ 21. ಆರ್ಟಿಕಲ್ 21 ಹೇಳುತ್ತೆ, ಪ್ರೊಟೆಕ್ಷನ್ ಆಫ್ ಲೈಫ್ ಅಂಡ್ ಪರ್ಸನಲ್ ಲಿಬರ್ಟಿ, ಅಂದರೆ ಸಂವಿಧಾನವೇ ನಮ್ಮ ಜೀವಿಸುವ ಹಕ್ಕನ್ನು ಮತ್ತು ವೈಯಕ್ತಿಕ ಸ್ವಾತಂತ್ರ್ಯವನ್ನು ಕಾಪಾಡುತ್ತೆ ಅಂತ. ಈ ಒಂದು ಹಕ್ಕನ್ನು ಯಾರೂ ಕಿತ್ಕೊಳ್ಳಿಕ್ಕೆ ಆಗೋದಿಲ್ಲ, ಎಕ್ಸೆಪ್ಟ್ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಅಂತ ಸಂವಿಧಾನ ಹೇಳುತ್ತೆ. ಈ ಒಂದು ಪರ್ಟಿಕ್ಯುಲರ್ ಆರ್ಟಿಕಲ್ ಏನಿದೆ, ಆರ್ಟಿಕಲ್ 21 ಅಂತ, ಇದನ್ನು ನಾವು ವೈಡ್ಲಿ ಇಂಟರ್ಪ್ರಿಟ್ ಮಾಡಿದ್ವಿ. ಇವತ್ತು ನಾವು ಯಾವುದೇ ರೈಟನ್ನು ತಗೊಳ್ಳಿ, ಅದು ರೈಟ್ ಟು ಎನ್ವಿರಾನ್ಮೆಂಟ್ ಇಂದ ಹಿಡಿದು ರೈಟ್ ಟು ಪ್ರೈವಸಿಯವರೆಗೂ ಪ್ರತಿಯೊಂದು ರೈಟ್ ಅನ್ನ ಈ ಒಂದು ಆರ್ಟಿಕಲ್ 21 ಅಡಿಯಲ್ಲೇ ಹಾಕ್ತೀವಿ. ಆದ್ದರಿಂದನೇ ಇದನ್ನ ಮೋಸ್ಟ್ ವೈಡ್ಲಿ ಇಂಟರ್ಪ್ರಿಟೆಡ್ ಫಂಡಮೆಂಟಲ್ ರೈಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ಈಗ ಸದ್ಯಕ್ಕೆ ಈ ಆರ್ಟಿಕಲ್ ಅಲ್ಲಿ ಏನ್ ಮಾತಾಡ್ತಿದ್ದಾರೆ ಅಂತಂದ್ರೆ, ಆರ್ಟಿಕಲ್ 19 ಅಡಿಯಲ್ಲಿ ನಾವು ಗ್ರೇಟರ್ ರೆಸ್ಟ್ರಿಕ್ಷನ್ಸ್ ಅನ್ನ ತರಬಹುದಾ ಹೈ ಪಬ್ಲಿಕ್ ಫಂಕ್ಷನರೀಸ್ ವಿಷಯವಾಗಿ ಅಂತ. ಇಲ್ಲಿ ಹೈ ಪಬ್ಲಿಕ್ ಫಂಕ್ಷನರೀಸ್ ಅಂತಂದರೆ ಇನ್ಕ್ಲೂಡಿಂಗ್ ಮಿನಿಸ್ಟರ್ಸು, ಇವರ ವಾಕ್ ಸ್ವಾತಂತ್ರ್ಯದ ಮೇಲೆ, ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಏನಿದೆ ಇದರ ಮೇಲೆ ನಾವು ಗ್ರೇಟರ್ ರಿಸ್ಟ್ರಿಕ್ಷನ್ಸನ್ನು ತರಬಹುದಾ ಅನ್ನುವ ವಿಷಯವಾಗಿ ಈ ಆರ್ಟಿಕಲಲ್ಲಿ ಡಿಸ್ಕಸ್ ಮಾಡ್ತಿದ್ದಾರೆ. ಯಾವಾಗ ಗ್ರೇಟರ್ ರಿಸ್ಟ್ರಿಕ್ಷನ್ಸನ್ನು ತರಬಹುದು ಅಂತಂದರೆ, ಸಿಟಿಸನ್ ಫಂಡಮೆಂಟಲ್ ರೈಟ್ಸ್ ಏನಾದರೂ ವೈಲೇಟ್ ಆಗ್ತಿದೆ ಆದರೆ, ಅದರಲ್ಲೂ ಡಿಗ್ನಿಫೈಡ್ ಲೈಫ್ ಅಂದರೆ ಆರ್ಟಿಕಲ್ 21 ಏನಾದರೂ ವೈಲೇಟ್ ಆಗ್ತಾ ಇದ್ರೆ ಆಗ ರಿಸ್ಟ್ರಿಕ್ಷನನ್ನು ತರಬಹುದಾ ಅನ್ನುವ ವಿಷಯವಾಗಿ ಡಿಸ್ಕಸ್ ಮಾಡ್ತಿದ್ದಾರೆ. ಇದರ ಹಿನ್ನೆಲೆ ಏನು ಅಂತಂದರೆ, ಏಪ್ರಿಲ್ 2017 ಒಬ್ಬ ಮಿನಿಸ್ಟರು ರೇಪ್ ವಿಕ್ಟಿಮ್ ಎಗೇನೆಸ್ಟ್ ಆಗಿ ಆ ವಿಕ್ಟಿಮ್ಗೆ ಹರ್ಟ್ ಆಗುವ ರೀತಿಯಲ್ಲಿ ಕೆಲವೊಂದು ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾರೆ. ಈ ರೀತಿಯಾಗಿ ಹೈ ಪಬ್ಲಿಕ್ ಫಂಕ್ಷನರೀಸ್ ತಮ್ಮ ಕಡೆಯಿಂದ ಸ್ಟೇಟ್ಮೆಂಟ್ಗಳನ್ನು ಕೊಡಬಹುದಾ, ಅಂದರೆ ಈ ಹೈ ಪಬ್ಲಿಕ್ ಫಂಕ್ಷನರೀಸ್ಗೆ ಅಂತ ಇರುವಂಥ ರೈಟ್ ಟು ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಏನಿದೆ ಅದನ್ನು ನಾವು ಕರ್ಟೈಲ್ ಮಾಡಬಹುದಾ, ಇನ್ ಕೇಸ್ ಅಲ್ಲಿ ಏನಾದರೂ ಸೆನ್ಸಿಟಿವ್ ಮ್ಯಾಟರ್ಸ್ ಇದ್ದಿದ್ದಾದರೆ, ಅಥವಾ ಸಾಮಾನ್ಯ ಜನತೆಯ ರೈಟ್ ಟು ಡಿಗ್ನಿಫೈಡ್ ಲೈಫ್ ಅಂದರೆ ಆರ್ಟಿಕಲ್ 21 ಏನಾದರೂ ವೈಲೇಟ್ ಆಗ್ತಾ ಇದ್ರೆ ಅನ್ನುವಂಥ ಕ್ವೆಶನ್ ಇಲ್ಲಿದೆ. ಅಂದರೆ ಸಿಂಪಲ್ ಟರ್ಮ್ಸ್ ಅಲ್ಲಿ ಈ ಹೈ ಪಬ್ಲಿಕ್ ಫಂಕ್ಷನರೀಸ್ ಇನ್ಕ್ಲೂಡಿಂಗ್ ಮಿನಿಸ್ಟರ್ಸ್ ಏನಿದ್ದಾರೆ ಅವರಿಗೆ ಆರ್ಟಿಕಲ್ 19 ಅಡಿಯಲ್ಲಿ ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಸಿಕ್ಕಿದೆ. ಇನ್ನೊಂದು ಕಡೆ ಜನತೆಗೆ ಆರ್ಟಿಕಲ್ 21 ಅಡಿಯಲ್ಲಿ ರೈಟ್ ಟು ಲೈಫ್ ಅಂಡ್ ಪರ್ಸನಲ್ ಲಿಬರ್ಟಿ ಇದೆ, ಡಿಗ್ನಿಫೈಡ್ ಲೈಫ್ ಅನ್ನುವಂಥ ರೈಟ್ ಇದೆ. ಈ ಎರಡರ ನಡುವೆ ಟಸಲ್ ಬಂದಿದೆ ಆದರೆ ಈ ಆರ್ಟಿಕಲ್ 19 ಮೇಲೆ ನಾವು ರಿಸ್ಟ್ರಿಕ್ಷನನ್ನು ಹಾಕಬಹುದಾ, ಮಿನಿಸ್ಟರಿನ ಫ್ರೀ ಸ್ಪೀಚ್ ಮೇಲೆ ರಿಸ್ಟ್ರಿಕ್ಷನನ್ನು ಹಾಕಬಹುದಾ ಅನ್ನುವಂಥ ವಿಷಯವನ್ನು ಈ ಆರ್ಟಿಕಲಲ್ಲಿ ಡಿಸ್ಕಸ್ ಮಾಡ್ತಿದ್ದಾರೆ. ನಮಗೆ ಈಗಾಗಲೇ ಗೊತ್ತು, ಆರ್ಟಿಕಲ್ 19 ಈಗಾಗಲೇ ನಾವು ರೀಸನಬಲ್ ರಿಸ್ಟ್ರಿಕ್ಷನ್ಸನ್ನು ಓದ್ಕೊಂಡು ಬಂದಿದ್ದೀವಿ. ಅಂದರೆ ಆರ್ಟಿಕಲ್ 19 ಅಡಿಯಲ್ಲಿ ಕೊಟ್ಟಿರುವಂಥ ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಏನಿದೆ ಅದೇನೋ ಅಬ್ಸಲ್ಯೂಟ್ ಅಲ್ಲ, ಸಂವಿಧಾನವೇ ತನ್ನ ಕಡೆಯಿಂದ ರೀಸನಬಲ್ ರಿಸ್ಟ್ರಿಕ್ಷನನ್ನು ಕೊಟ್ಟಿದೆ. ಈಗ ಮಿನಿಸ್ಟರ್ಸ್ ಮೇಲೆ ನಾವು ಇನ್ನೊಂದಷ್ಟು ರಿಸ್ಟ್ರಿಕ್ಷನ್ಸನ್ನು ತರಬಹುದಾ, ಇನ್ ಕೇಸ್ ಅದೇನಾದರೂ ಸೆನ್ಸಿಟಿವ್ ಮ್ಯಾಟರ್ ಆಗಿದೆ ಆದರೆ ಮತ್ತು ಜನತೆಯ ಡಿಗ್ನಿಫೈಡ್ ಲೈಫನ್ನು ವೈಲೇಟ್ ಮಾಡ್ತಾ ಇದ್ದಿದ್ರೆ ಅನ್ನುವಂಥ ಪ್ರಶ್ನೆ ಇಲ್ಲಿದೆ.
ನಂತರ ಎರಡನೇ ಕ್ವೆಶನ್ ಅಂತಂದ್ರೆ ಸ್ಟ್ಯಾಚ್ಯುಟರಿ ಲಾ ಮುಖಾಂತರವಾಗಿ ರೆಸ್ಟ್ರಿಕ್ಷನ್ ಇಲ್ಲದೇ ಇದ್ರೂ ಕೂಡ ಮಿನಿಸ್ಟರ್ಸ್ ಮೇಲೆ ರೆಸ್ಟ್ರಿಕ್ಷನ್ಸ್ ಅನ್ನ ಹಾಕಬಹುದಾ? ಅಂದ್ರೆ ಒಂದು ಕಾನೂನಿನ ಬ್ಯಾಕಿಂಗ್ ಇಲ್ಲದೆಯೇ ನಾವು ರೀಸನಬಲ್ ರೆಸ್ಟ್ರಿಕ್ಷನ್ಸ್ ಅನ್ನ ತರಬಹುದಾ ಆರ್ಟಿಕಲ್ 19 ಅನ್ನುವಂತ ಪ್ರಶ್ನೆ ಇದೆ. ನಂತರ ಮೂರನೇ ಪ್ರಶ್ನೆ ಅಂತಂದ್ರೆ ಈ ಆರ್ಟಿಕಲ್ 21 ಅನ್ನ ಪ್ರೈವೇಟ್ ಪರ್ಸನ್ಸ್ ಅಥವಾ ಕಾರ್ಪೊರೇಷನ್ಸ್ ಗಳು ವೈಲೇಟ್ ಮಾಡಿದೆ ಆದ್ರೆ ಅವರನ್ನ ಕೂಡ ಫಂಡಮೆಂಟಲ್ ರೈಟ್ಸ್ ಅನ್ನ ವೈಲೇಟ್ ಮಾಡಿದರೆ ಅಂತ ನಾವು ಶಿಕ್ಷೆಗೆ ಒಳಪಡಿಸಬಹುದಾ? ಯಾಕೆ ಅಂತಂದ್ರೆ ಆರ್ಟಿಕಲ್ 21 ಅನ್ನ ಗವರ್ನಮೆಂಟ್ ವೈಲೇಟ್ ಮಾಡುವ ಹಾಗಿಲ್ಲ. ಯಾಕೆಂತಂದ್ರೆ ಕಾನ್ಸ್ಟಿಟ್ಯೂಷನಲಿಸಂ ಏನ್ ಹೇಳುತ್ತೆ, ಫಂಡಮೆಂಟಲ್ ರೈಟ್ಸ್ ಅನ್ನ ಕೊಡಬೇಕು ಜನತೆಗೆ, ಅದರ ಮೇಲೆ ಅವುಗಳನ್ನ ವೈಲೇಟ್ ಮಾಡುವ ರೀತಿಯಲ್ಲಿ ಗವರ್ನಮೆಂಟ್ ಆಕ್ಟ್ ಮಾಡಬಾರದು, ಗವರ್ನಮೆಂಟ್ಗೆ ಲಿಮಿಟೆಡ್ ಪವರ್ ಇರಬೇಕು ಅನ್ನೋದನ್ನ ಕಾನ್ಸ್ಟಿಟ್ಯೂಷನಲಿಸಂ ಹೇಳುತ್ತೆ. ಇಲ್ಲಿ ಆರ್ಟಿಕಲ್ 21 ಅನ್ನ ಗವರ್ನಮೆಂಟ್ ವೈಲೇಟ್ ಮಾಡಬಾರದು ಅದು ನಮಗೆ ಗೊತ್ತು. ಇನ್ ಕೇಸ್ ಪ್ರೈವೇಟ್ ಪರ್ಸನ್ಸ್ ಏನಾದರೂ ವೈಲೇಟ್ ಮಾಡಿದ್ದೆ ಆದರೆ, ಕಾರ್ಪೊರೇಷನ್ಗಳು ವೈಲೇಟ್ ಮಾಡಿದ್ದೆ ಆದರೆ, ಆ ವಿಷಯವಾಗಿ ನಾವು ಯಾವ ರೀತಿಯಾಗಿ ಡೀಲ್ ಮಾಡಬೇಕು ಅನ್ನುವಂಥ ಪ್ರಶ್ನೆ ಇದೆ. ಈ ಮೂರು ಪ್ರಶ್ನೆಗಳಿಗೆ ಸುಪ್ರೀಂ ಕೋರ್ಟ್ ಈಗ ಉತ್ತರವನ್ನು ಕೊಡುತ್ತೆ. ಆಗ ನಾವು ಇನ್ನೂ ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡೋಣ. ಈಗ ಸದ್ಯಕ್ಕೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ನಿಮಗೆ ನೆನಪಿರಬೇಕಾಗಿರೋದು ಅಂತಂದ್ರೆ ಆರ್ಟಿಕಲ್ 19 ಮತ್ತೆ 21. ಮೇನ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಇವೆರಡರ ನಡುವೆ ನಡೀತಿರುವಂತ ಟಸಲ್ ಅಂತ ನೆನಪಿದ್ರೆ ಸಾಕು. ನಂತರ ಐಆರ್ಗೆ ಶಿಫ್ಟ್ ಆಗೋದಾದ್ರೆ ಈ ಆರ್ಟಿಕಲ್ ಅಲ್ಲಿ ನ್ಯಾಮ್ ಸಮಿಟ್ ಅಂದ್ರೆ ನಾನ್ ಅಲೈನ್ಮೆಂಟ್ ಮೂವ್ಮೆಂಟ್ ಅಥವಾ ಅಲಿಪ್ತ ನೀತಿಯ ಬಗ್ಗೆ ಮಾತಾಡ್ತಾ ಇದ್ದಾರೆ. ಈ ಆರ್ಟಿಕಲ್ ಅನ್ನ ನೋಡೋದಕ್ಕಿಂತ ಮುಂಚೆ ಸ್ವಲ್ಪ ಬೇಸಿಕ್ಸ್ ಅನ್ನ ನೋಡೋಣ. ನ್ಯಾಮ್ ಬಗ್ಗೆ ವೆರಿ ಇಂಪಾರ್ಟೆಂಟ್, ನಮಗೆ GS ಪೇಪರ್ 2 ಅಲ್ಲಿ ಕ್ವೆಶನ್ ಅನ್ನ ಕೇಳಬಹುದು ಮತ್ತು ಪ್ರಿಲಿಮ್ಸ್ ಅಲ್ಲಿ ಕೂಡ ಕ್ವೆಶನ್ ಅನ್ನ ಕೇಳಬಹುದು. ಇದರ ಒಂದು ಹಿನ್ನೆಲೆಯನ್ನು ನೋಡೋದಾದ್ರೆ 1950s ಸಂದರ್ಭದಲ್ಲಿ ಡಿಕಲೋನೈಸೇಷನ್ ಅನ್ನೋದು ಆಗ್ತಾ ಇತ್ತು. ಕಲೋನಿಯಲ್ ಪವರ್ಗಳು ಅವರ ಕಲೋನಿಯಲ್ನ ಬಿಟ್ಟು ಹೊರಗಡೆ ಹೋಗ್ತಾ ಇದ್ರು. ಅದರಿಂದಾಗಿ ಮೂರನೇ ಪ್ರಪಂಚ, ತೃತೀಯ ಪ್ರಪಂಚ ಅಥವಾ ಥರ್ಡ್ ವರ್ಲ್ಡ್ ಅನ್ನೋದು ಒಂದು ಸೃಷ್ಟಿಯಾಗಿತ್ತು. ಅಟ್ ದ ಸೇಮ್ ಟೈಮ್ ಇನ್ನೊಂದು ಕಡೆ ಕೋಲ್ಡ್ ವಾರ್ ಆಗ್ತಾ ಇತ್ತು ಪವರ್ಫುಲ್ ಕಂಟ್ರಿಗಳ ನಡುವೆ. ಅಂದ್ರೆ ಒಂದು ಕಡೆ ಶೀತಲ ಸಮರ ಆಗ್ತಾ ಇದೆ, ಇನ್ನೊಂದು ಕಡೆ ತೃತೀಯ ಪ್ರಪಂಚ ಒಂದು ಎಮರ್ಜ್ ಆಗಿದೆ. ಈಗ ಈ ಥರ್ಡ್ ವರ್ಲ್ಡ್ ಕಂಟ್ರಿಗಳು ಏನಿದಾವೆ, ಇವುಗಳು ನ್ಯೂಲಿ ಫಾರ್ಮ್ಡ್ ಕಂಟ್ರಿಗಳು ಆಗಿದಾವೆ. ಅಂದ್ರೆ ಹೊಸದಾಗಿ ಫಾರ್ಮ್ ಆಗಿರುವಂತಹ ದೇಶಗಳು, ಇವರಲ್ಲಿ ಸಾಕಷ್ಟು ಪಾವರ್ಟಿ ಇದೆ. ಇವರು ಈಗಲೂ ಕೂಡ ಯುನಿಟಿ ಮತ್ತು ಸಾವರ್ನಿಟಿಗೋಸ್ಕರ ಒದ್ದಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಕೋಲ್ಡ್ ವಾರ್ಗೆ ಬಲಿ ಆಗಿದ್ದೆ ಆದ್ರೆ ಇವರು ತಮ್ಮ ದೇಶವನ್ನ ಯೂನಿಫೈ ಆಗಿ ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ ಮತ್ತು ಇವರ ಇಂಟ್ರೆಸ್ಟ್ ಗಳಿಗೆ ಇವರು ಕೆಲಸವನ್ನ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಅನ್ಸಿ ಇವರೆಲ್ಲರೂ ಒಂದು ಕಾನ್ಫರೆನ್ಸ್ ಅನ್ನ ಮಾಡ್ತಾರೆ. ಸ್ಪೆಷಲಿ ಈ ನ್ಯಾಮ್ಗೆ ನಾವು ಹಿಂದಕ್ಕೆ ಹೋಗಿದ್ದೆ ಆದ್ರೆ 1956 ಅಲ್ಲಿ ಆದಂತ ಬ್ಯಾಂಡಂಗ್ ಕಾನ್ಫರೆನ್ಸ್ ಏನಿದೆ ಅದು ವೆರಿ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. 1956 ಅಲ್ಲಿ ಇಂಡೋನೇಷ್ಯಾದ ಬ್ಯಾಂಡಂಗ್ ಅನ್ನುವಂತ ಒಂದು ಸಿಟಿಯಲ್ಲಿ ಮೀಟ್ ಆಗ್ತಾರೆ ಏಷ್ಯನ್ ಮತ್ತು ಆಫ್ರಿಕನ್ ಕಂಟ್ರಿಗಳು. ಇದನ್ನ ಬ್ಯಾಂಡಂಗ್ ಏಷ್ಯನ್ ಆಫ್ರಿಕನ್ ಕಾನ್ಫರೆನ್ಸ್ ಅಂತ ಕರಿತೀವಿ. ಈ ಸಂದರ್ಭದಲ್ಲಿ 10 ಬ್ಯಾಂಡಂಗ್ ಪ್ರಿನ್ಸಿಪಲ್ಸ್ ಗಳನ್ನ ತಗೊಂಡು ಬರ್ತಾರೆ. ಈ ಪ್ರಿನ್ಸಿಪಲ್ ಗಳೇ ನ್ಯಾಮ್ಗೆ ವೆರಿ ಇಂಪಾರ್ಟೆಂಟ್ ಫೌಂಡೇಶನ್ ಅನ್ನ ಹಾಕುದ್ವು ಅಂತ ಹೇಳ್ತಾರೆ. ಈ ಪ್ರಿನ್ಸಿಪಲ್ ಗಳ ನಂತರ 1961 ಅಲ್ಲಿ ಮೊದಲ ಬಾರಿಗೆ ಮೊದಲನೆಯ ನ್ಯಾಮ್ ಸಮಿಟ್ ಅನ್ನೋದು ಆಗುತ್ತೆ ಬೆಲ್ಗ್ರೇಡ್ ಅಲ್ಲಿ. ಇದನ್ನ ನೆನ್ಪಿಟ್ಕೊಳ್ಬೇಕು, ಪ್ರಿಲಿಮ್ಸ್ ಅಲ್ಲಿ ಕೇಳುವಂತ ಸಾಧ್ಯತೆ ಇದೆ. ಮೊದಲನೇ ಸಮಿಟ್ ಎಲ್ಲಿ ನಡೆದಿದ್ದು ಅಂತ ಬೆಲ್ಗ್ರೇಡ್ ಅಂತ ನೆನಪಿರಬೇಕು. ಇದಾದ ನಂತರ ಮೇನ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ವೆರಿ ಇಂಪಾರ್ಟೆಂಟ್, ನ್ಯಾಮಿನ ಆಬ್ಜೆಕ್ಟಿವ್ ಗಳು ಏನೇನು ಅಂತ. ಈ 15 ಆಬ್ಜೆಕ್ಟಿವ್ ಗಳನ್ನ ಒಂದು ಕಡೆ ನೀವು ಬರೆದಿಟ್ಕೊಂಡ್ರೆ ಆಗುತ್ತೆ. ಮೊದಲನೆಯದು ಸೆಲ್ಫ್ ಡಿಟರ್ಮಿನೇಷನ್, ಎರಡನೇದು ನ್ಯಾಷನಲ್ ಇಂಡಿಪೆಂಡೆನ್ಸ್. ನೀವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು, ಆಗತಾನೆ ಸ್ವಾತಂತ್ರ್ಯವನ್ನು ಪಡ್ಕೊಂಡಿರುವಂತಹ ದೇಶಗಳು ಇವು, ಆದ್ದರಿಂದ ಸ್ವಾತಂತ್ರ್ಯಕ್ಕೋಸ್ಕರ ಇಷ್ಟೊಂದು ಇಂಪಾರ್ಟೆನ್ಸ್ ಅನ್ನ ಕೊಟ್ಟವು. ನಂತರ ಸಾವರ್ನಿಟಿ ಅಂಡ್ ಟೆರಿಟೋರಿಯಲ್ ಇಂಟಿಗ್ರಿಟಿ ಆಫ್ ದಿ ಸ್ಟೇಟು. ನಂತರ ಅಪರ್ಥೇರ್ಡ್ ಅನ್ನ ಅಪೋಸ್ ಮಾಡೋದು, ಅಂದ್ರೆ ವರ್ಣಭೇದ ನೀತಿ ಏನಿದೆ ಇದನ್ನ ನಾವು ವಿರೋಧಿಸ್ತೀವಿ ಅಂತ ಎಕ್ಸ್ಪ್ಲಿಸಿಟ್ ಆಗಿ ಈ ಪ್ರಿನ್ಸಿಪಲ್ಸ್ ಅಲ್ಲಿ ಹೇಳ್ತಾರೆ. ನಂತರ ನಾನ್ ಅಡೇರೆನ್ಸ್ ಟು ಮಲ್ಟಿಲ್ಯಾಟ್ರಲ್ ಮಿಲಿಟರಿ ಪ್ಯಾಕ್ಟ್. ಯಾಕೆ? ಆ ಸಂದರ್ಭದಲ್ಲಿ ಕೋಲ್ಡ್ ವಾರ್ ಆಗ್ತಾ ಇತ್ತು. ಅಲ್ಲಿ ಕೋಲ್ಡ್ ವಾರ್ ಅಲ್ಲಿ ಎರಡು ಪಾರ್ಟಿಗಳು ತಮಗೆ ಬೇಕಾಗಿರುವಂತಹ ದೇಶಗಳನ್ನ ಒಟ್ಟುಗೂಡಿಸಿಕೊಂಡು ಮಿಲಿಟರಿ ಪ್ಯಾಕ್ಟ್ ಗಳನ್ನ ಮಾಡ್ಕೊಳ್ತಾ ಇದ್ವು. ಆದ್ದರಿಂದ ಯಾವ ಒಂದು ಪ್ಯಾಕ್ಟಿಗೂ ಸೇರದೆಯೇ ತಮ್ಮ ಇಂಟ್ರೆಸ್ಟ್ಗೆ ತಾವು ಕೆಲಸವನ್ನ ಮಾಡಬೇಕು, ತಮ್ಮಲ್ಲಿರುವಂತಹ ಪಾವರ್ಟಿ ಆಗಿರಬಹುದು, ಡಿಸೀಸಸ್ ಆಗಿರಬಹುದು, ಇಂಥ ಚಾಲೆಂಜಸ್ ಗಳನ್ನ ನಾವು ಫೈಟ್ ಮಾಡಬೇಕು, ಇವುಗಳಿಗೆ ನಾವು ಸೊಲ್ಯೂಷನ್ಸ್ ಅನ್ನ ಕಂಡುಕೊಳ್ಬೇಕು ಅನ್ನುವಂಥ ಉದ್ದೇಶ ಇತ್ತಲ್ಲ, ಅದಕ್ಕೋಸ್ಕರ ಈ ನಾನ್ ಅಡೇರೆನ್ಸ್ ಪ್ರಿನ್ಸಿಪಲ್ ಅನ್ನು ತಗೊಂಡು ಬರ್ತಾರೆ. ನಂತರ ಅದೇ ರೀತಿಯಾಗಿ ಈ ಗ್ರೇಟ್ ಪವರ್ಗಳು ಅಥವಾ ಪವರ್ ಬ್ಲಾಕ್ಗಳು ಏನಿದ್ವು ಇವುಗಳ ಜೊತೆಗೆ ನಾವು ಸೇರ್ಕೊಳ್ಳೋದಿಲ್ಲ, ಅಲಿಪ್ತ ನೀತಿ ಅಂತ ಹೇಳ್ತಾರೆ. ನಂತರ ಇಂಪೀರಿಯಲಿಸಂ ಎಗೇನೆಸ್ಟ್ ಆಗಿ ನಾವು ಸ್ಟ್ರಗಲ್ ಅನ್ನ ಮಾಡ್ತೀವಿ ಅನ್ನುವಂಥ ಮಾತನ್ನ ಹೇಳ್ತಾರೆ. ಅದೇ ರೀತಿಯಾಗಿ ಕಲೋನಿಯಲಿಸಂ, ನಿಯೋಕಲನಿಸಂ, ರೇಸಿಸಂ, ಫಾರಿನ್ ಆಕ್ಯುಪೇಷನ್ ಅಂಡ್ ಡಾಮಿನೇಷನ್, ಇವುಗಳ ವಿರುದ್ಧವಾಗಿ ಕೂಡ ನಾವು ಸ್ಟ್ರಗಲ್ ಅನ್ನ ಮಾಡ್ತೀವಿ ಅಂತ ಎಕ್ಸ್ಪ್ಲಿಸಿಟ್ ಆಗಿ ಹೇಳ್ತಾರೆ. ನಂತರ ಡಿಸ್ಆರ್ಮಮೆಂಟ್, ಯಾಕೆ ಅಂತಂದ್ರೆ ಕೋಲ್ಡ್ ವಾರ್ ಸಂದರ್ಭದಲ್ಲೇ ದೇಶದ ನಂತರ ದೇಶ ನ್ಯೂಕ್ಲಿಯರ್ ವೆಪನ್ ಗಳನ್ನ ಡೆವಲಪ್ ಮಾಡ್ತಾ ಹೋಗ್ತವೆ, ಇದರಿಂದ ಪ್ರಪಂಚವೇ ಒಂದು ದಿನ ನ್ಯೂಕ್ಲಿಯರ್ ವೆಪನ್ ಗಳಿಗೆ ಬಲಿಯಾಗಬಹುದು ಅನ್ನುವಂತ ಭಯ ಉತ್ಪತ್ತಿಯಾಗಿರುತ್ತೆ. ಆ ಕಾರಣದಿಂದಾಗಿ ಈ ಡಿಸ್ಆರ್ಮಮೆಂಟ್ ಅನ್ನುವಂತ ಪದವನ್ನ ಆ ಸಂದರ್ಭದಲ್ಲಿ ಎಕ್ಸ್ಪ್ಲಿಸಿಟ್ ಆಗಿ ಹೇಳ್ತಾರೆ. ನಂತರ ಇಂಟರ್ನಲ್ ಅಫೇರ್ಸ್ ಆಫ್ ದಿ ಸ್ಟೇಟ್ ಅಂತಂದ್ರೆ ಯಾವುದೇ ಒಂದು ದೇಶದ ಆಂತರಿಕ ವಿಷಯ ಅಂತ ಏನಿರುತ್ತೆ ಆ ವಿಷಯವಾಗಿ ನಾವು ಯಾವುದೇ ಕಾರಣಕ್ಕೂ ಇಂಟರ್ಫಿಯರ್ ಮಾಡೋದಿಲ್ಲ ಮತ್ತು ಪೀಸ್ಫುಲ್ ಕೋ ಎಕ್ಸಿಸ್ಟೆನ್ಸ್ ಅನ್ನ ಕಾಪಾಡ್ತೀವಿ, ಅಂತಂದ್ರೆ ಶಾಂತಿಯುತವಾಗಿ ಸಹಬಾಳ್ವೆಯನ್ನ ಮಾಡ್ತೀವಿ ಅಂತ ಹೇಳ್ತವೆ.
ಅದೇ ರೀತಿಯಾಗಿ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಲ್ಲಿ ಯಾವುದೇ ಕಾರಣಕ್ಕೂ ಫೋರ್ಸ್ ಅಥವಾ ಥ್ರೆಟ್ ಅನ್ನ ಬಳಕೆ ಮಾಡಬಾರದು. ಆ ಒಂದು ದೇಶದ ಪರ್ಟಿಕ್ಯುಲರ್ ಇಂಟ್ರೆಸ್ಟ್ ಏನಿದೆ, ಇನ್ನೊಂದು ದೇಶದ ಪರ್ಟಿಕ್ಯುಲರ್ ಇಂಟ್ರೆಸ್ಟ್ ಏನಿದೆ, ಅದರ ಮೇಲೆ ಆ ಎರಡೂ ದೇಶಗಳು ಕೋಆಪರೇಷನ್ ಅನ್ನ ಮಾಡಬೇಕು. ಅದರ ಆಧಾರದ ಮೇಲೆ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಇರಬೇಕೇ ಹೊರತು ಫೋರ್ಸಿನ ಆಧಾರದ ಮೇಲೆ ಅಲ್ಲ ಅಂತ ಎಕ್ಸ್ಪ್ಲಿಸಿಟ್ ಆಗಿ ಹೇಳಾಯ್ತು. ನಂತರ ಯುನೈಟೆಡ್ ನೇಷನ್ಸ್ ಅನ್ನುವಂಥ ಸಂಸ್ಥೆ ಏನಿದೆ ಇದನ್ನ ಸ್ಟ್ರೆಂಥನ್ ಮಾಡಬೇಕು ಅಂತ ಹೇಳಾಯ್ತು. ನಂತರ ಓವರ್ಆಲ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಏನಿದೆ ಇದನ್ನ ಡೆಮಾಕ್ರಟೈಸ್ ಮಾಡಬೇಕು ಅಂತ ಹೇಳಾಯ್ತು. ನಂತರ ಸೋಷಿಯೋ ಎಕನಾಮಿಕ್ ಡೆವಲಪ್ಮೆಂಟಿಗೋಸ್ಕರ ಇಂಟರ್ನ್ಯಾಷನಲ್ ಎಕನಾಮಿಕ್ ಸಿಸ್ಟಮ್ ಅಂತ ಏನಿದೆ ಇದನ್ನು ನಾವು ರೀಸ್ಟ್ರಕ್ಚರ್ ಮಾಡಬೇಕು ಅಂತ ಹೇಳಾಯ್ತು. ಅದೇ ರೀತಿಯಾಗಿ ಇಂಟರ್ನ್ಯಾಷನಲ್ ಕೋಆಪರೇಷನ್ ಅನ್ನು ಈಕ್ವಲ್ ಫೂಟಿಂಗ್ ಅಲ್ಲಿ ಮಾಡಬೇಕು ಅಂತ ಹೇಳಾಯ್ತು. ಇವುಗಳಲ್ಲಿ ಕೆಲವೊಂದಾದರೂ ನಿಮಗೆ ನೆನಪಿದ್ರೆ ಎಸ್ಎಲ್ಲಿ ಮತ್ತು ಆನ್ಸರ್ಸ್ ಅಲ್ಲಿ ಬಳಕೆ ಮಾಡ್ಕೊಳ್ಳಿಕ್ಕೆ ಸುಲಭ ಆಗುತ್ತೆ. ಜೊತೆಗೆ ನೀವು ಅಬ್ಸರ್ವ್ ಮಾಡೋದಾದರೆ ಪ್ರೈಮರಿ ಅಬ್ಜೆಕ್ಟಿವ್ಸ್ ಆಫ್ ದ ನ್ಯಾಮ್ ಅಂತ ಇವೇನು ಇದಾವೆ, ಇವುಗಳು ಇವತ್ತು ರಿಲೆವೆನ್ಸ್ ಅನ್ನು ಅಥವಾ ಪ್ರಸ್ತುತತೆಯನ್ನು ಹೊಂದಿದಾವೆ. ಫಾರ್ ಎಕ್ಸಾಂಪಲ್, ಸಾವರ್ನಿಟಿ ಆ್ಯಂಡ್ ಟೆರಿಟೋರಿಯಲ್ ಇಂಟಿಗ್ರಿಟಿಯನ್ನೇ ತಗೊಳ್ಳೋಣ. ಇವತ್ತು ಇಂಡಿಯಾಗೆ ಬಿಲಾಂಗ್ ಆಗಿರುವಂಥ ಪಿಒಕೆ ಮುಖಾಂತರವಾಗಿ ಚೈನಾ ತನ್ನ ಕಾರಿಡಾರ್ ಅನ್ನು ರಚಿಸ್ತಾ ಇದೆ, ನಮ್ಮ ಸಾವರ್ನಿಟಿಗೆ ಗೌರವವನ್ನು ಕೊಡ್ತಾ ಇಲ್ಲ. ಅದೇ ರೀತಿಯಾಗಿ ಇಂಟರ್ನಲ್ ಅಫೇರ್ಸ್ ಅಲ್ಲಿ ನಾವು ಯಾವುದೇ ರೀತಿಯಾಗಿ ಇಂಟರ್ಫೆರೆನ್ಸ್ ಅನ್ನು ಮಾಡಲ್ಲ ಅಂತ ಹೇಳ್ತೀವಿ, ಆದರೆ ಬೇರೆ ಬೇರೆ ದೇಶಗಳ ಇಂಟರ್ನಲ್ ಅಫೇರ್ಸ್ ಅಲ್ಲಿ ಇವತ್ತು ಪಿ5 ಕಂಟ್ರಿಗಳು ಇಂಟರ್ಫಿಯರ್ ಆಗೋದು ನಮಗೆ ಕಾಣ್ತಾ ಇದೆ. ನಂತರ ಯುನೈಟೆಡ್ ನೇಷನ್ಸ್ ಅನ್ನೇ ತಗೊಳ್ಳೋಣ. ಆ ಸಂದರ್ಭದಲ್ಲೇ ಯುನೈಟೆಡ್ ನೇಷನ್ಸ್ ಅನ್ನುವಂಥ ಸಂಸ್ಥೆಯನ್ನು ಸ್ಟ್ರೆಂಥನ್ ಮಾಡಬೇಕು ಅನ್ನುವಂಥ ಆಬ್ಜೆಕ್ಟಿವ್ ಅನ್ನು ಇಟ್ಕೊಂಡಿದ್ವಿ, ಆದರೆ ಇವತ್ತು ಕೂಡ ಸ್ಟ್ರೆಂಥನ್ ಮಾಡಲಿಕ್ಕೆ ಆಗ್ತಿಲ್ಲ. ಫಾರ್ ಎಕ್ಸಾಂಪಲ್, ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲ್ ಅಲ್ಲಿ ಇವತ್ತು ಕನ್ಸೆನ್ಸಸ್ಸೇ ಬಿಲ್ಡ್ ಆಗ್ತಾ ಇಲ್ಲ, ಪಿ5 ಕಂಟ್ರಿಗಳೇ ತಮ್ಮ ತಮ್ಮಲ್ಲೇ ಹೊಡೆದಾಡ್ಕೊಳ್ತಾ ಇದ್ದಾರೆ. ಆದ್ದರಿಂದ ಗೌರ್ಮೆಂಟ್ ಒಂದು ಡಾಕ್ಯುಮೆಂಟ್ ಅಲ್ಲಿ ಹೇಳುತ್ತೆ, ನ್ಯಾಮ್ ಅಲ್ಲಿ ಅಂದು ನಾವು ಎಕ್ಸ್ಪ್ಲಿಸಿಟ್ ಆಗಿ ತಂದಂತ ಈ ಆಬ್ಜೆಕ್ಟಿವ್ಗಳು ಏನಿದಾವೆ ಅವುಗಳು ಇವತ್ತು ಕೂಡ ರಿಲೆವೆಂಟ್ ಮತ್ತು ಪ್ರಸ್ತುತತೆಯನ್ನು ಹೊಂದಿದವೆ ಅಂತ. ಅದೇ ಹಿನ್ನೆಲೆಯಲ್ಲಿ ಯುಪಿಎಸ್ಸಿ ಈಗಾಗಲೇ ಕ್ವೆಶನ್ ಅನ್ನ ಕೇಳಿದೆ, ಮೇನ್ಸ್ ಅಲ್ಲಿ ನ್ಯಾಮ್ ಪ್ರಿನ್ಸಿಪಲ್ಗಳು ಇವತ್ತು ರಿಲೆವೆಂಟ್ ಆಗಿದಾವ ಅಥವಾ ಇಲ್ವಾ ಅಂತ. ನಂತರ ನಾವು ನೋಡಬೇಕಾಗಿರೋದು ಅಂತಂದರೆ ನ್ಯಾಮ್ ಪ್ರಿನ್ಸಿಪಲ್ಗಳು ಇವತ್ತು ರಿಲೆವೆಂಟ್ ಏನೋ ಇದ್ದಾವೆ, ಆದರೆ ನ್ಯಾಮ್ಗೆ ಇವತ್ತು ಚಾಲೆಂಜಸ್ ಕೂಡ ಇದ್ದಾವೆ. ಅವುಗಳು ಏನು ಅಂತ ನೋಡಬೇಕು. ಮೊದಲನೇ ಚಾಲೆಂಜ್ ಅಂತಂದರೆ ಇವತ್ತು ಪ್ರಿನ್ಸಿಪಲ್ ಆಫ್ ಇಂಟರ್ನ್ಯಾಷನಲ್ ಲಾ ಏನಿದೆ ಇದನ್ನು ಪ್ರೊಟೆಕ್ಟ್ ಮಾಡುವಂಥ ನೆಸೆಸಿಟಿ ಬಂದಿದೆ. ನಂತರ ವೆಪನ್ಸ್ ಆಫ್ ಮಾಸ್ ಡಿಸ್ಟ್ರಕ್ಷನ್ ಇದ್ದಾವೆ, ಇವುಗಳನ್ನು ತೆಗೆದು ಹಾಕಬೇಕು ಅಂತ ನ್ಯಾಮ್ ಆ ಕಾಲದಲ್ಲೇ ಹೇಳಿತ್ತು, ಇವತ್ತು ಕೂಡ ನಮಗೆ ತೆಗೆದು ಹಾಕಲಿಕ್ಕೆ ಆಗಿಲ್ಲ ಕಂಪ್ಲೀಟ್ಲಿ. ನಂತರ ಇವತ್ತು ಟೆರರಿಸಮ್ ಅನ್ನೋದು ಬಿಗ್ಗರ್ ಥ್ರೆಟ್ ಆಗಿ ಬೆಳವಣಿಗೆಯನ್ನು ಹೊಂದಿದೆ, ಇದನ್ನು ಕಾಂಬ್ಯಾಟ್ ಮಾಡಲಿಕ್ಕೆ ನ್ಯಾಮ್ ಈಗ ಸ್ಟ್ರೈವ್ ಮಾಡಬೇಕಾಗಿದೆ. ನಂತರ ಇವತ್ತು ಹ್ಯೂಮನ್ ರೈಟ್ಸ್ಗೆ ಸಾಕಷ್ಟು ವೈಲೇಷನ್ಸ್ ಆಗ್ತಾ ಇದ್ದಾವೆ, ಇವುಗಳನ್ನು ಡಿಫೆಂಡ್ ಮಾಡಲಿಕ್ಕೆ ನ್ಯಾಮ್ ಈಗ ಎಫೆಕ್ಟಿವ್ ಆಗಿ ಹೊರಗಡೆ ಬರಬೇಕಾಗಿದೆ. ನಂತರ ಯುನೈಟೆಡ್ ನೇಷನ್ಸನ್ನು ಮತ್ತೆ ಎಫೆಕ್ಟಿವ್ ಮಾಡಬೇಕಾಗಿದೆ, ಸ್ಟ್ರಾಂಗ್ ಮಾಡಬೇಕಾಗಿದೆ. ಯಾತಕ್ಕೋಸ್ಕರ? ಇಂಟರ್ನ್ಯಾಷನಲ್ ಪೀಸನ್ನು, ಸೆಕ್ಯೂರಿಟಿ ಮತ್ತು ಸ್ಟೆಬಿಲಿಟಿಯನ್ನು ಕಾಪಾಡಲಿಕ್ಕೋಸ್ಕರ. ಈ ಇಂಟರ್ನ್ಯಾಷನಲ್ ಪೀಸ್, ಸೆಕ್ಯೂರಿಟಿ ಆ್ಯಂಡ್ ಸ್ಟೆಬಿಲಿಟಿ ಏನಿದೆ ಇದು ಯುನೈಟೆಡ್ ನೇಷನ್ಸಿನ ಪ್ರೈಮರಿ ಆಬ್ಜೆಕ್ಟಿವ್ ಆಗಿದೆ. ಯುನೈಟೆಡ್ ನೇಷನ್ಸಿನ ಪ್ರೈಮರಿ ಆಬ್ಜೆಕ್ಟಿವನ್ನು ಅಚೀವ್ ಮಾಡಲಿಕ್ಕೆ ನ್ಯಾಮ್ ಇವತ್ತು ಸ್ಟ್ರೈವ್ ಮಾಡಬೇಕಾಗಿದೆ. ಇದೇ ನ್ಯಾಮಿನ ಮುಂದಿರುವಂಥ ಚಾಲೆಂಜ್ ಅಂತ ಗೌರ್ಮೆಂಟ್ ಒಂದು ಡಾಕ್ಯುಮೆಂಟಲ್ಲಿ ಹೇಳುತ್ತೆ. ನಂತರ ನ್ಯಾಮ್ ಆ ಕಾಲದಲ್ಲೇ ಹಾಕೊಂಡಿದ್ದಂಥ ಗೋಲ್ಸ್ ಏನಿದಾವೆ ಅವುಗಳು ಇವತ್ತೂ ಕೂಡ ರಿಯಲೈಸ್ ಆಗಿಲ್ಲ. ಫಾರ್ ಎಕ್ಸಾಂಪಲ್, ಪೀಸ್ ಆಗಿರ್ಬೋದು, ಡೆವಲಪ್ಮೆಂಟು, ಎಕನಾಮಿಕ್ ಕೋಆಪರೇಷನ್ನು, ಡೆಮಾಕ್ರಟೈಸೇಷನ್ ಆಫ್ ದಿ ಇಂಟರ್ನ್ಯಾಷನಲ್ ರಿಲೇಷನ್ಸು, ಇವೆಲ್ಲವುಗಳನ್ನು ನೋಡಿದೆ ಆದರೆ ಇವತ್ತು ಕೂಡ ನಮಗೆ ಅಚೀವ್ ಮಾಡಲಿಕ್ಕೆ ಆಗಿಲ್ಲ ಅಂತ ಗೊತ್ತಾಗ್ತಿದೆ. ಅಂದರೆ ಇವುಗಳನ್ನು ಅಚೀವ್ ಮಾಡಲಿಕ್ಕೆ ಮತ್ತೆ ನ್ಯಾಮ್ ರಿವೈವ್ ಆಗಿ ಬರಬೇಕಾಗಿದೆ ಅನ್ನೋದು ಈ ಒಂದು ಡಾಕ್ಯುಮೆಂಟಲ್ಲಿ ಗೌರ್ಮೆಂಟ್ ಮೆನ್ಷನ್ ಮಾಡಿರೋದು. ಈಗ ಸದ್ಯಕ್ಕೆ ಈ ಆರ್ಟಿಕಲ್ ಹಿನ್ನೆಲೆಯಲ್ಲಿ ಕೆಲವೊಂದು ಫ್ಯಾಕ್ಟ್ಗಳನ್ನು ನೋಡೋದಾದರೆ, ಮೊದಲಿಗೆ 1979 ಮತ್ತು 2016 ಮತ್ತು ಈ ವರ್ಷ ಅಂದರೆ 2019 ನಮ್ಮ ಪ್ರೈಮ್ ಮಿನಿಸ್ಟರು ನ್ಯಾಮ್ ಸಮಿಟನ್ನು ಅಟೆಂಡ್ ಮಾಡಿಲ್ಲ. ಅಂದರೆ ಕೇವಲ 3 ಬಾರಿ ಮಾತ್ರ ಇಂಡಿಯನ್ ಪ್ರೈಮ್ ಮಿನಿಸ್ಟರು ನ್ಯಾಮ್ ಸಮಿಟನ್ನು ಅಟೆಂಡ್ ಮಾಡಿಲ್ಲ. ಈಗ ಸದ್ಯಕ್ಕೆ 19 ನ್ಯಾಮ್ ಸಮಿಟ್ ಆಗೋದಿದೆ ಅಜರ್ಬೈಜಾನ್ ಅನ್ನುವಂಥ ಕಂಟ್ರಿಯ ಬಾಕು ಅನ್ನುವಂಥ ಸಿಟಿಯಲ್ಲಿ. ಇದನ್ನು ನಾವು ಮ್ಯಾಪಲ್ಲಿ ನೋಡಬೇಕು, ಯಾಕೆ ಅಂತಂದರೆ ಮ್ಯಾಪ್ ಬೇಸ್ಡ್ ಕ್ವೆಶನ್ಸ್ ಪ್ರಿಲಿಮ್ಸಲ್ಲಿ ಬರ್ತವೆ. ಅದಕ್ಕೋಸ್ಕರ ಬಾಕು ಅನ್ನುವಂಥ ಸಿಟಿ ಕ್ಯಾಸ್ಪಿಯನ್ ಸಿಯನ್ನು ಹೊಂದಿಕೊಂಡಿರುವಂಥ ಅಜರ್ಬೈಜಾನ್ ಅನ್ನುವಂಥ ದೇಶಕ್ಕೆ ಬಿಲಾಂಗ್ ಆಗಿರುವಂಥದ್ದು. ಮೊದಲಿಗೆ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು ಕ್ಯಾಸ್ಪಿಯನ್ ಸಿಯ ಸುತ್ತಮುತ್ತ ಇರುವಂಥ ದೇಶಗಳು ಯಾವ್ಯಾವು ಅಂತ. ತುರ್ಕ್ಮೆನಿಸ್ತಾನಿಂದ ಶುರು ಮಾಡೋಣ. ತುರ್ಕ್ಮೆನಿಸ್ತಾನ್, ಕಜಕಿಸ್ತಾನ್, ಇಲ್ಲಿ ಬರೋದು ರಷ್ಯಾ, ನಂತರ ಬರೋದು ಅಜರ್ಬೈಜಾನ್, ಇರಾನ್, ಇಷ್ಟೂ ದೇಶಗಳು ಕ್ಯಾಸ್ಪಿಯನ್ ಸಿಯನ್ನು ಸರೌಂಡ್ ಮಾಡ್ಕೊಂಡಿದ್ದಾವೆ. ಇವುಗಳನ್ನು ನೆನ್ಪಿಟ್ಕೊಳ್ಳಿಕ್ಕೆ ಕೋಡ್ ಅಂತಂದರೆ ತಾರೀಖ್ ಅಂತಂದರೆ ಡೇಟ್ ಅಂತೀವಲ್ಲ ತಾರೀಖ್ ಅಂತ. ಟಿ ಅಂತಂದರೆ ತುರ್ಕ್ಮೆನಿಸ್ತಾನ್, ಎ ಅಂತಂದರೆ ಅಜರ್ಬೈಜಾನ್, ಆರ್ ಅಂತಂದರೆ ರಷ್ಯಾ, ಐ ಅಂತಂದರೆ ಇರಾನ್, ಕೆ ಅಂದರೆ ಕಜಕಿಸ್ತಾನ್. ಸುಲಭವಾಗಿ ನಿಮಗೆ ನೆನಪಿರುತ್ತೆ. ನಂತರ ವೆರಿ ಇಂಪಾರ್ಟೆಂಟ್ಲಿ ಈ ಬಾಕು ಅನ್ನುವಂಥ ಸಿಟಿಯನ್ನು ನೆನ್ಪಿಟ್ಕೊಳ್ಬೇಕು. ಬಾಕು ಡೈರೆಕ್ಟ್ಲಿ ಕ್ಯಾಸ್ಪಿಯನ್ ಸಿಗೆ ಹೊಂದಿಕೊಂಡಿರುವಂಥ ಒಂದು ಸಿಟಿ. ಇದನ್ನು ನೀವು ವಿಜುವಲೈಸ್ ಮಾಡ್ಕೊಂಡಿದ್ರೆ ಸಾಕು. ಈಗ ಸದ್ಯಕ್ಕೆ ಈ ಆರ್ಟಿಕಲಲ್ಲಿ ಏನು ಹೇಳ್ತಿದ್ದಾರೆ ಅನ್ನೋದನ್ನು ನೋಡೋಣ. ಮೊದಲನೇ ಪಾಯಿಂಟನ್ನು ನೋಡಿದ್ವಿ, 19 ನ್ಯಾಮ್ ಸಮಿಟ್ ಅನ್ನೋದು ಬಾಕು ಸಿಟಿಯಲ್ಲಿ ಆಗುತ್ತೆ, ಇದಕ್ಕೆ ನಮ್ಮ ಪ್ರೈಮ್ ಮಿನಿಸ್ಟರ್ ಅಟೆಂಡ್ ಮಾಡ್ತಿಲ್ಲ ಅಂತ.
ಎರಡನೇ ಪಾಯಿಂಟ್, ಇಂಡಿಯಾ ಹೇಳ್ತಾ ಇದೆ ಇವತ್ತು ಕೂಡ ಇಂಡಿಯಾ ನ್ಯಾಮ್ ಆಬ್ಜೆಕ್ಟಿವ್ಸ್ ಮತ್ತು ಪ್ರಿನ್ಸಿಪಲ್ಸ್ಗಳಿಗೆ ಕಮಿಟೆಡ್ ಆಗಿದೆ ಅಂತ. ಫಾರ್ ಎಕ್ಸಾಂಪಲ್, ಪ್ಯಾಲೆಸ್ತೀನಿಯನ್ ಕಾಸನ್ನೇ ತಗೊಳ್ಳಿ, ಆ ದಿನದಿಂದ ಈ ದಿನದವರೆಗೂ ಪ್ಯಾಲೆಸ್ತೀನಿನ ಪರವಾಗಿ ಇಂಡಿಯಾ ನಿಂತಿದೆ. ಅಂತಂದರೆ ಪ್ಯಾಲೆಸ್ತೀನಿನ ಟೆರಿಟರಿಗಳು ಏನಿದಾವೆ ಇವುಗಳನ್ನು ಇಸ್ರೇಲ್ ಕಬಳಿಸ್ತಾ ಇರುವಂಥ ಸಂದರ್ಭದಲ್ಲಿ ಪ್ಯಾಲೆಸ್ತೀನಿನ ಪರವಾಗಿ ಇಂಡಿಯಾ ನಿಂತ್ಕೊಳ್ತು. ಈಗಲೂ ಕೂಡ ಪ್ಯಾಲೆಸ್ತೀನರಿಗೆ ನ್ಯಾಯ ಅನ್ನೋದು ಸಿಕ್ಕಿಲ್ಲ, ಅದಕ್ಕೋಸ್ಕರ ಇಂಡಿಯಾ ಈಗಲೂ ಪ್ಯಾಲೆಸ್ತೀನ್ ಪರವಾಗಿಯೇ ನಿಂತಿದೆ. ಇದು ಇಂಡಿಯಾದ ಕಮಿಟ್ಮೆಂಟನ್ನು ತೋರಿಸ್ತಿದೆ ಅಂತ ಹೇಳ್ತಿದೆ. ನಂತರ ಇಂಡಿಯಾ ಹೇಳುತ್ತೆ ಇವತ್ತು ಗ್ಲೋಬಲ್ ಅರೇನಾವನ್ನು ನೋಡಿದ್ದೆ ಆದರೆ ಮಲ್ಟಿಲ್ಯಾಟ್ರಲಿಸಮ್ ಅಥವಾ ಬಹುಪಕ್ಷೀಯತೆ ಅನ್ನುವಂಥ ಪ್ರಿನ್ಸಿಪಲ್ ಏನಿದೆ ಇದು ಅನ್ಡೌಟೆಡ್ಲಿ ಅಂಡರ್ ಸ್ಟ್ರೈನ್ ಇದೆ. ಅಂತಂದರೆ ಈ ಒಂದು ಪ್ರಿನ್ಸಿಪಲ್ಗೆ ಥ್ರೆಟ್ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್, ಯು ಎಸ್ ಎ ಅಂತ ಪವರ್ಫುಲ್ ಕಂಟ್ರಿಗಳು ತಾವು ಮಲ್ಟಿಲ್ಯಾಟ್ರಲಿಸಮನ್ನು ಗೌರವಾನ್ವಿತವಾಗಿ ಕಾಣ್ತಾ ಇಲ್ಲ, ಏಕಪಕ್ಷೀಯವಾಗಿ ಅಂತಂದರೆ ಯೂನಿಲ್ಯಾಟ್ರಲಿ ಡಿಸಿಷನ್ಸ್ಗಳನ್ನು ತಗೊಳ್ತಾ ಇದ್ದಾವೆ. ಇದರ ಹಿನ್ನೆಲೆಯಲ್ಲಿ ಇದು ರೈಟ್ ಟೈಮ್ ಆಗಿದೆ ಇಂಡಿಯಾ ನ್ಯಾಮ್ ಪ್ರಿನ್ಸಿಪಲ್ಸ್ ಮತ್ತು ಆಬ್ಜೆಕ್ಟಿವ್ಗಳನ್ನು ಮತ್ತೆ ರಿಲೆವೆಂಟ್ ಅಂತ ಹೇಳಿ ಮುಂದೆ ತರಲಿಕ್ಕೆ ಅಂತ. ಆದ್ದರಿಂದ ಇಂಡಿಯಾ ಹೇಳ್ತಾ ಇದೆ ಯು ಎನ್ ಎಸ್ಸಿ ಅಂತ ಪವರ್ಫುಲ್ ಕೌನ್ಸಿಲ್ಗಳು ಏನಿದಾವೆ ಇವುಗಳನ್ನು ರಿಫಾರ್ಮ್ ಮಾಡಬೇಕಾಗಿದೆ, ಎಕ್ಸ್ಪ್ಯಾಂಡ್ ಮಾಡಬೇಕಾಗಿದೆ, ಇಂಡಿಯಾದಂಥ ಪ್ಲೇಯರ್ಗಳನ್ನು ಇನ್ಕ್ಲೂಡ್ ಮಾಡಬೇಕಾಗಿದೆ ಅನ್ನುವಂಥ ಕರೆಯನ್ನು ಇಂಡಿಯಾ ಕೊಟ್ಟಿದೆ. ಇದರ ಜೊತೆಗೆ ವೆರಿ ಇಂಪಾರ್ಟೆಂಟ್ಲಿ ಟೆರರಿಸಂ ವಿರುದ್ಧವಾಗಿ ಫೈಟ್ ಮಾಡಲಿಕ್ಕೆ ನ್ಯಾಮ್ ಇವತ್ತು ವೆರಿ ಇಂಪಾರ್ಟೆಂಟ್ ಆಗಿದೆ. ಯಾಕೆ ಅಂತಂದರೆ ಟೆರರಿಸಂ ಅನ್ನೋದು ಎಲ್ಲರಿಗೂ ಥ್ರೆಟ್ ಆಗಿದೆ, ಕಲೆಕ್ಟಿವ್ಲಿ ನಾವೆಲ್ಲರೂ ಜೊತೆಗೂಡಿ ಟೆರರಿಸಂ ವಿರುದ್ಧವಾಗಿ ಹೋರಾಟವನ್ನು ಮಾಡಬೇಕಾಗಿದೆ. ಈ ವಿಷಯವಾಗಿ 1996 ಇಂಡಿಯಾ ತನ್ನ ಕಡೆಯಿಂದ ಕಾಂಪ್ರಹೆನ್ಸಿವ್ ಕನ್ವೆನ್ಷನ್ ಆನ್ ಇಂಟರ್ನ್ಯಾಷನಲ್ ಟೆರರಿಸಂ ಅನ್ನುವಂಥ ಕನ್ವೆನ್ಷನ್ ಅನ್ನು ಯುನೈಟೆಡ್ ನೇಷನ್ಸ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡ್ತು. ಆದರೆ ಇದನ್ನ ಈಗಲೂ ಕೂಡ ಪಾಸ್ ಮಾಡಲಿಕ್ಕೆ ಆಗಿಲ್ಲ, ಅಂದ್ರೆ ಸಾಕಷ್ಟು ದೇಶಗಳು ಈ ಕನ್ವೆನ್ಷನ್ ಅನ್ನು ಅಪೋಸ್ ಮಾಡ್ತಿದ್ದಾವೆ. ಆದ್ದರಿಂದ ಇಂಡಿಯಾ ಹೇಳೋದು ಅಂತಂದರೆ ಅಟ್ಲೀಸ್ಟ್ ಈ ನ್ಯಾಮ್ ಸಮಿಟಲ್ಲಿರುವಂಥ ದೇಶಗಳಿದ್ದಾವೆ ನಾವೆಲ್ಲರಾದರೂ ಕಲೆಕ್ಟಿವ್ಲಿ ಒಂದುಗೂಡಿ ಈ ಕನ್ವೆನ್ಷನನ್ನು ಪಾಸ್ ಮಾಡಲಿಕ್ಕೆ ಅಂತ ಎಫರ್ಟ್ಸನ್ನು ಹಾಕೋಣ ಅಂತ. ನಂತರ ಇಂಡಿಯಾ ಇದೇ ಸಂದರ್ಭದಲ್ಲಿ ಹೇಳುತ್ತೆ ಇವತ್ತು ಟೆರರಿಸಂ ಅನ್ನೋದು ಎಷ್ಟು ದೊಡ್ಡದಾಗಿ ಬೆಳೆದಿದೆ ಅಂತಂದರೆ ಇದು ಕ್ರಾಸ್ ಬಾರ್ಡರ್ ಆಪರೇಷನ್ಸನ್ನು ಮಾಡ್ತಾ ಇದೆ, ಬೇರೆ ಬೇರೆ ದೇಶಗಳಿಂದ ಟೆರರ್ ಫಿನಾನ್ಸಿಂಗನ್ನು ತೊಗೊಂಡು ಬರ್ತಾ ಇದೆ, ಹೇಟ್ಫುಲ್ ಐಡಿಯಾಲಜಿಗಳನ್ನು ಸ್ಪ್ರೆಡ್ ಮಾಡ್ತಾ ಇದೆ. ಆದ್ದರಿಂದ ನಾವೆಲ್ಲರೂ ಕಲೆಕ್ಟಿವ್ಲಿ ಒಟ್ಟುಗೂಡಿ ಕೆಲಸವನ್ನು ಮಾಡಬೇಕಾಗಿದೆ ಟೆರರಿಸಂ ವಿರುದ್ಧವಾಗಿ ಅಂತ ಇಲ್ಲಿ ಇಂಡಿಯಾ ಹೇಳಿದೆ. ಇಷ್ಟು ನಮಗೆ ಈ ಆರ್ಟಿಕಲ್ ಹಿನ್ನೆಲೆಯಲ್ಲಿ ತಿಳಿದಿರಬೇಕಾದಂಥದ್ದು. ನಂತರ ನಾವು ಜಿ ಎಸ್ ಪೇಪರ್ 3 ಎಕಾನಮಿಗೆ ಶಿಫ್ಟ್ ಆಗೋದಿದ್ರೆ ಈ ಆರ್ಟಿಕಲಲ್ಲಿ ಗವರ್ನಮೆಂಟ್ ಹೇಳ್ತಾ ಇದೆ ರಾಬಿ ಕ್ರಾಪ್ಗಳಿಗೆ MSP ಹೈಕ್ ಮಾಡಲಾಗಿದೆ ಅಂತ. ಸೊ ಈ ಆರ್ಟಿಕಲ್ ಹಿನ್ನೆಲೆಯಲ್ಲಿ ನಾವು MSP ಅರ್ಥ ಮಾಡ್ಕೊಳ್ಬೇಕು. MSP ಅಂತಂದರೆ ಒಂದು ಕನಿಷ್ಠ ದರ ಗವರ್ನಮೆಂಟು ಫಾರ್ಮರ್ಸ್ಗಳಿಗೆ ಕೊಡ್ತಾ ಇರೋದು. ಫಾರ್ಮರ್ಸು ತಮ್ಮ ಒಂದು ಉತ್ಪನ್ನಗಳನ್ನು ಮಾರುಕಟ್ಟೆಗೆ ತಂದಾಗ ಅಟ್ಲೀಸ್ಟ್ ಈ ಕನಿಷ್ಠ ದರವನ್ನು ಎಕ್ಸ್ಪೆಕ್ಟ್ ಮಾಡಬಹುದು, ಅದನ್ನೇ ನಾವು ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ಕರಿತೀವಿ. ಇನ್ ಕೇಸ್ ಮಾರ್ಕೆಟ್ ಪ್ರೈಸಸ್ ಏನಾದರೂ ಈ MSPಗಿಂತ ಕಡಿಮೆ ಆಗಿದ್ದೆ ಆದರೆ ಆಗ ಗವರ್ನಮೆಂಟ್ ತನ್ನ ಕಡೆಯಿಂದ ಪ್ರೊಕ್ಯೂರ್ಮೆಂಟ್ ಏಜೆನ್ಸಿಗಳನ್ನು ಕಳಿಸುತ್ತೆ ಈ MSP ದರದಲ್ಲಿ ಮಾರುಕಟ್ಟೆಯಲ್ಲಿ ಈ ಫಾರ್ಮರ್ಸ್ ಉತ್ಪನ್ನಗಳನ್ನು ಖರೀದಿ ಮಾಡಲಿಕ್ಕೆ ಅಂತ. ಒಟ್ಟಾರೆಯಾಗಿ ಫಾರ್ಮರ್ಸ್ಗೆ ಈ MSP ಅಥವಾ ಮಿನಿಮಮ್ ಪ್ರೈಸನ್ನು ಎನ್ಶೋರ್ ಮಾಡಲಿಕ್ಕೆ ಟ್ರೈ ಮಾಡ್ತಿದೆ ಗವರ್ನಮೆಂಟು. ಆದರೆ ಗವರ್ನಮೆಂಟ್ ನಿಜವಾಗ್ಲೂ ಎಲ್ಲ ಕ್ರಾಪ್ಗಳನ್ನು ಪ್ರೊಕ್ಯೂರ್ ಮಾಡ್ಕೊಳ್ಳುತ್ತಾ ಮತ್ತು ಎಲ್ಲ ಕ್ರಾಪ್ಗಳಿಗೂ ಫಾರ್ಮರ್ಸ್ಗೆ MSP ದರದಲ್ಲಿ ಬೆಲೆ ಸಿಗುತ್ತಾ, ಇದನ್ನು ನಾವು ನಂತರ ನೋಡೋಣ. ಈಗ ಸದ್ಯಕ್ಕೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡೋದಾದ್ರೆ MSPಯನ್ನು ಯಾರು ಅನೌನ್ಸ್ ಮಾಡ್ತಾರೆ ಅಂತಂದರೆ ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್. ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟು, ಪ್ರಿಲಿಮ್ಸಲ್ಲಿ ಇದೇ ಕ್ವೆಶನ್ ಅನ್ನು ಕೇಳಿದ್ದಾರೆ ಈಗಾಗಲೇ. ನಂತರ ಇದನ್ನು ಅನೌನ್ಸ್ ಮಾಡೋದು ಯಾವಾಗ ಅಂತಂದರೆ ಪ್ರತಿಯೊಂದು ಸೋಯಿಂಗ್ ಸೀಸನ್ ಅಂತ ಏನಿದೆ ಅದು ಬಿಗಿನ್ ಆಗುವಂಥ ಸಂದರ್ಭದಲ್ಲಿ. ಈಗ ಸದ್ಯಕ್ಕೆ ರಾಬಿ ಸೀಸನ್ ಅನ್ನೋದು ಶುರುವಾಗ್ತಾ ಇದೆ, ಆದ್ದರಿಂದನೇ ಗವರ್ನಮೆಂಟ್ ಈಗ ರಾಬಿ ಕ್ರಾಪ್ಗಳಿಗೆ ಪ್ರೈಸನ್ನು ಹೈಕ್ ಮಾಡಿದೀವಿ ಅನ್ನುವಂಥ ನ್ಯೂಸನ್ನು ರಿಲೀಸ್ ಮಾಡಿದೆ. ನಂತರ ಎರಡನೇ ಪಾಯಿಂಟ್ ಅಂತಂದರೆ ಈ MSP ದರವನ್ನು ಯಾರು ರೆಕಮೆಂಡ್ ಮಾಡ್ತಾರೆ ಗವರ್ನಮೆಂಟ್ಗೆ, ಯಾರು ಅಂತಂದರೆ CACP ಅಂದರೆ ಕಮಿಷನ್ ಆನ್ ಅಗ್ರಿಕಲ್ಚರ್ ಕಾಸ್ಟ್ ಅಂಡ್ ಪ್ರೈಸ್. ಈ ಕಮಿಷನ್ ಮಾಡುವಂಥ ರೆಕಮೆಂಡೇಶನ್ನ ಆಧಾರದ ಮೇಲೆ ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ ಫೈನಲ್ ಕಾಲನ್ನು ತಗೊಳ್ಳುತ್ತೆ. ಸೊ ಫೈನಲಿ ಅನೌನ್ಸ್ ಮಾಡೋದು ಯಾರು? ಕ್ಯಾಬಿನೆಟ್ ಕಮಿಟಿ. ರೆಕಮೆಂಡೇಶನ್ ಮಾಡೋದು ಯಾರು? CACP. ಇದು ನಿಮಗೆ ಕ್ಲಾರಿಟಿ ಇರಬೇಕು. ನಂತರ MSPನ ನಾವು ಯಾಕೆ ತಗೊಂಡು ಬಂದಿದ್ದೀವಿ ಅಂತಂದರೆ ಮೊದಲಿಗೆ ಫಾರ್ಮರ್ಸ್ ಇಂಟ್ರೆಸ್ಟನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ, ಅಂದರೆ ಫಾರ್ಮರ್ಸ್ಗೆ ತಮ್ಮ ಉತ್ಪನ್ನಗಳಿಗೆ ಸರಿಯಾದ ಬೆಲೆ ಸಿಗಲಿ ಅನ್ನುವಂಥ ಇಂಟ್ರೆಸ್ಟ್ ಇದೆ. ನಂತರ ಗವರ್ನಮೆಂಟ್ ಇಂಟ್ರೆಸ್ಟ್ ಕೂಡ ಇದೆ, ಅದೇನು? ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟನ್ನು ಇಂಪ್ಲಿಮೆಂಟ್ ಮಾಡಬೇಕು. ಇಂಪ್ಲಿಮೆಂಟ್ ಮಾಡಬೇಕು ಅಂತಂದರೆ ಗವರ್ನಮೆಂಟ್ಸ್ಗೆ ಕೂಡ ಆಹಾರ ಧಾನ್ಯಗಳು ಬೇಕು, ಅದನ್ನು ಪ್ರೊಕ್ಯೂರ್ ಮಾಡ್ಕೊಳ್ಬೇಕು ಅಂತಂದರೆ ಒಂದು ಬೆಲೆ ಬೇಕು, ಅದೇ ಈ MSP. ಇದು ಗವರ್ನಮೆಂಟ್ ಇಂಟ್ರೆಸ್ಟು. ನಂತರ ಅಗ್ರಿಕಲ್ಚರ್ ಓವರಾಲ್ ಸೆಕ್ಟರನ್ನು ತೊಗೊಂಡ್ರೆ ಅಲ್ಲಿ ಕೂಡ ಒಂದು ಇಂಟ್ರೆಸ್ಟ್ ಇದೆ, ಅದೇನು ಅಂತಂದರೆ ಕ್ರಾಪಿಂಗ್ ಪ್ಯಾಟರ್ನ್. ಒಂದು ಏರಿಯಾದಲ್ಲಿ ಈ ಒಂದು ಕ್ರಾಪನ್ನು ಬೆಳಿಬೇಕು ಅಂತಂದರೆ ಆ ಕ್ರಾಪ್ಗೆ ಗವರ್ನಮೆಂಟ್ MSPಯನ್ನು ತಂದರೆ ಸಾಕು, ಫಾರ್ಮರ್ಸ್ಗೆ ಇನ್ಸೆಂಟಿವೈಸ್ ಆದ ಹಾಗೆಯಾಗಿ ಆ ಕ್ರಾಪನ್ನು ಅಲ್ಲಿ ಬೆಳೀತಾರೆ. ಅಂದರೆ ಕ್ರಾಪಿಂಗ್ ಪ್ಯಾಟರ್ನ್ನ ಸರಿ ಮಾಡಬೇಕು ಅಂತಂದರೆ, ಸೈಂಟಿಫಿಕ್ ಮಾಡಬೇಕು ಅಂತಂದರೆ MSPಯನ್ನು ಒಂದು ಟೂಲಾಗಿ ಬಳಕೆ ಮಾಡಬಹುದು ಗವರ್ನಮೆಂಟು. ಆದರೆ MSPಯ ಕಾರಣದಿಂದಾಗಿಯೇ ಇವತ್ತು ಇಂಡಿಯಾದಾದ್ಯಂತ ಅನ್ಸೈಂಟಿಫಿಕ್ ಕ್ರಾಪಿಂಗ್ ಪ್ಯಾಟರ್ನ್ ಅನ್ನೋದು ಆಗಿದೆ ಅಂತ ಹೇಳ್ತಾರೆ. ಯಾಕೆಂತಂದರೆ MSPಯನ್ನು ನಾವಿವತ್ತು ಪ್ಯಾಡಿಗೆ, ವೀಟ್ಗೆ ಇವೆಲ್ಲ ಕ್ರಾಪ್ಗಳಿಗೆ ಕೊಡ್ತೀವಿ. ಈ ಪ್ಯಾಡಿ ಮತ್ತು ವೀಟ್ ಏನಿದ್ದಾವೆ ಇವುಗಳನ್ನು ಗವರ್ನಮೆಂಟ್ ಪ್ರೊಕ್ಯೂರ್ ಮಾಡ್ಕೊಳ್ಳುತ್ತೆ, ಉಳಿದಿರುವಂಥ ಕ್ರಾಪ್ಗಳನ್ನು ಪ್ರೊಕ್ಯೂರ್ ಮಾಡ್ಕೊಳ್ಳೋದಿಲ್ಲ. ಆ ಕಾರಣದಿಂದಾಗಿಯೇ ಜನತೆ ಏನು ಮಾಡ್ತಿದ್ದಾರೆ ಅಂತಂದರೆ ಪ್ಯಾಡಿ ಮತ್ತು ವೀಟನ್ನು ದೇಶದಾದ್ಯಂತ ಬೆಳೀತಾ ಇದ್ದಾರೆ. ಕೆಲವೊಂದು ಏರಿಯಾಗಳಲ್ಲಿ ಏರಿಡ್, ಸೆಮಿ ಎರಿಡ್
ಏರಿಯಾಗಳಲ್ಲಿ ಪ್ಯಾಡಿ ಮತ್ತು ವೀಟನ್ನು ಸಪೋರ್ಟ್ ಮಾಡುವಷ್ಟು ನೀರಿನ ಅಂಶ ಇರೋದಿಲ್ಲ. ಹಾಗಿದ್ದೂ ಕೂಡ ಪ್ಯಾಡಿ ವೀಟನ್ನೇ ಬೆಳೀತಾ ಇದ್ದಾರೆ ಅಂತಂದರೆ ಕ್ರಾಪಿಂಗ್ ಪ್ಯಾಟರ್ನ್ ಅನ್ಸೈಂಟಿಫಿಕ್ ಆಗಲಿಕ್ಕೆ ಇನ್ಎಫೆಕ್ಟಿವ್ ಇಂಪ್ಲಿಮೆಂಟೇಷನ್ ಆಫ್ ದಿ MSP ಕೂಡ ಒಂದು ಕಾರಣ ಆಯಿತು. ಇದನ್ನು ನೀವು ನೆನ್ಪಿಟ್ಕೊಂಡ್ರೆ ಮೇನ್ಸಲ್ಲಿ ಉಪಯೋಗ ಮಾಡಬಹುದು. ನಂತರ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ನೋಡಬೇಕಾಗಿರೋದ್ರೆ ಯಾವ ಯಾವ ಕ್ರಾಪ್ಗಳಿಗೆ ನಾವು MSP ಕೊಟ್ಟಿದ್ದೀವಿ ಅಂತ ಇದನ್ನು ಎರಡು ವಿಧಾನದಲ್ಲಿ ನೀವು ನೆನ್ಪಿಟ್ಕೊಳ್ಬಹುದು. ಮೊದಲನೇ ವಿಧಾನ ಅಂತಂದರೆ ಕ್ರಾಪ್ಸ್ಗಳ ಆಧಾರದ ಮೇಲೆ ಸೀರಿಯಲ್ಗಳು, ಯಾವ ಯಾವ ಸೀರಿಯಲ್ಗಳಿಗೆ ನಾವು MSP ಕೊಟ್ಟಿದ್ದೀವಿ, ಪ್ಯಾಡಿ, ವೀಟ್, ಬಾರ್ಲಿ, ಜೋವಾರ್, ಭಾಜ್ರಾ, ಮೇಜ್ ಮತ್ತು ರಾಗಿಗೆ ನಾವು MSP ಕೊಟ್ಟಿದ್ದೀವಿ. ಅದೇ ರೀತಿಯಾಗಿ ಪಲ್ಸಸ್, ಯಾವ ಯಾವ ಪಲ್ಸಸ್ಗೆ MSP ಡಿಕ್ಲೇರ್ ಮಾಡಿದ್ದೀವಿ, ಗ್ರಾಮ್, ಅರ್ಹರ್, ಮೂಂಗ್, ಉರದ್ ಮತ್ತು ಲೆಂಟಿನ್ಗಳಿಗೆ. ಅದೇ ರೀತಿಯಾಗಿ ಆಯಿಲ್ ಸೀಡ್ಸ್ಗೆ ಬಂದಿದ್ದೆ ಆದರೆ ಗ್ರೌಂಡ್ನಟ್, ಮಸ್ಟರ್ಡ್, ಸೋಯಾಬೀನ್, ಸನ್ಫ್ಲವರ್, ಸಿಸಾಸಮ್, ಸ್ಯಾಫ್ಲವರ್ ಮತ್ತು ನೈಜರ್ ಸೀಡ್ಗಳಿಗೆ ನಾವು MSP ಡಿಕ್ಲೇರ್ ಮಾಡಿದ್ದೀವಿ. ಮತ್ತು ಅದರ್ಸ್ ಕೂಡ ಇದಾವೆ, ಕೋಪ್ರಾ, ರಾ ಕಾಟನ್, ರಾ ಜೂಟ್ ಮತ್ತು ಟೊಬ್ಯಾಕೋ, VFC ಟೊಬ್ಯಾಕೋಗೆ ನಾವು MSP ಕೊಡ್ತಾ ಇದ್ದೀವಿ. ಇದು ಒಂದು ವೇ ನೆನ್ಪಿಟ್ಕೊಳ್ಳಿಕ್ಕೆ. ಇನ್ನೊಂದು ವೇ ಅಂತಂದರೆ ರಾಬಿ ಕ್ರಾಪ್ಗಳು ಯಾವ್ಯಾವು, ಖಾರಿಫ್ ಕ್ರಾಪ್ಗಳು ಯಾವುವು ಮತ್ತು ಅದರ್ಸ್ ಯಾವ್ಯಾವು ಅಂತ. ಖಾರಿಫ್ ಕ್ರಾಪ್ಗಳನ್ನೇ ತೊಗೊಂಡಿದ್ದೆ ಆದರೆ ಪ್ಯಾಡಿ ಇದೆ, ಜೋವಾರ್ ಇದೆ, ಬಾಜ್ರಾ, ರಾಗಿ, ಮೇಜ್, ತುರ್, ಮೂಂಗ್, ಉರದ್, ಗ್ರೌಂಡ್ನಟ್, ಸನ್ಫ್ಲವರ್, ಸೋಯಾಬೀನ್, ಸೀಸಾಸಮ್, ನೈಜರ್ ಸೀಡ್ ಮತ್ತು ಸ್ಟಾಪಲ್ ಕಾಟನ್, ಇಷ್ಟು ಬರ್ತವೆ ನಮಗೆ ಖಾರಿಫ್ ಕ್ರಾಪ್ಗಳಲ್ಲಿ. ಅದೇ ರೀತಿಯಾಗಿ ರಾಬಿಗೆ ಬಂದಿದ್ದೆ ಆದರೆ ಈಗ ಸದ್ಯಕ್ಕೆ ಇನ್ನೂ ಕ್ಲಾರಿಟಿ ಇರುವಂಥ ಒಂದು ಚಿತ್ರವನ್ನು ನೋಡೋಣ. ಈಗ ಸದ್ಯಕ್ಕೆ ಗೌರ್ಮೆಂಟ್ ರಿಲೀಸ್ ಮಾಡಿರುವಂಥ ಚಿತ್ರ ಇದು. ರಾಬಿ ಕ್ರಾಪ್ಗಳಿಗೆ ಬಂದಿದ್ದೆ ಆದರೆ ವೀಟ್, ಬಾರ್ಲಿ, ರೇಪ್ ಸೀಡ್ ಮತ್ತು ಮಸ್ಟರ್ಡ್ ಆಯಿಲ್, ಗ್ರಾಮ್, ಸ್ಯಾಫ್ಲವರ್, ರೆಂಟಿಲ್, ಇವುಗಳಿಗೆ MSP ಡಿಕ್ಲೇರ್ ಮಾಡುತ್ತೆ. ಇದಾದ ನಂತರ ಅದರ್ ಕ್ರಾಪ್ಗಳು ಕೂಡ ಇದ್ದಾವೆ. ಅವು ಯಾವ್ಯಾವ ಅಂತಂದರೆ ಜೂಟ್, ಶುಗರ್ ಕೇನ್ ಮತ್ತು ಕೋಪ್ರಾ. ಇಷ್ಟನ್ನ ನೀವು ನೆನ್ಪಿಟ್ಕೊಂಡ್ರೆ ಪ್ರಿಲಿಮ್ಸಲ್ಲಿ ಹೆಲ್ಪ್ ಆಗುತ್ತೆ. ನಂತರ ನೀವು ನೆನ್ಪಿಟ್ಕೊಳ್ಬೇಕಾಗಿರುವಂಥ ಇನ್ನೊಂದು ಆಸ್ಪೆಕ್ಟ್ ಅಂತಂದರೆ MSP ಡಿಟರ್ಮೈನ್ ಮಾಡ್ತಿರ್ಬೇಕಾದ್ರೆ ಯಾವ ಯಾವ ಫ್ಯಾಕ್ಟರ್ಗಳನ್ನು CACP ತಗೊಳುತ್ತೆ ಅಂತ. ಮೊದಲನೇ ಫ್ಯಾಕ್ಟರು ಕಾಸ್ಟ್ ಆಫ್ ಪ್ರೊಡಕ್ಷನ್, ಎರಡನೇ ಫ್ಯಾಕ್ಟರು ಇನ್ಪುಟ್ ಪ್ರೈಸಸ್ ಏನಾದರೂ ಚೇಂಜ್ ಆಗಿದೆಯಾ, ಮೂರನೇ ಫ್ಯಾಕ್ಟರು ಇನ್ಪುಟ್ ಔಟ್ಪುಟ್ ಪ್ರೈಸ್ ಪ್ಯಾರಿಟಿಯಲ್ಲಿ ತೊಗೊಂಡು ಬರಬೇಕು, ನಂತರ ಮಾರ್ಕೆಟ್ ಪ್ರೈಸಸ್ ಟ್ರೆಂಡ್ ಹೇಗಿದೆ ಅದನ್ನು ಕೂಡ ನೋಡಬೇಕು, ನಂತರ ಡಿಮ್ಯಾಂಡ್ ಮತ್ತು ಸಪ್ಲೈ ಹೇಗಿದೆ ಅದನ್ನು ಕೂಡ ಒಂದು ಫ್ಯಾಕ್ಟರ್ ಆಗಿ ತೊಗೊಳುತ್ತೆ, ನಂತರ ಇಂಟರ್ ಕ್ರಾಪ್ ಪ್ರೈಸ್ ಪ್ಯಾರಿಟಿ ಏನಿದೆ ಅದನ್ನು ಕೂಡ ತೊಗೊಳುತ್ತೆ, ನಂತರ ಇಂಡಸ್ಟ್ರಿಯಲ್ ಕಾಸ್ಟ್ ಸ್ಟ್ರಕ್ಚರ್ ಹೇಗಿದೆ ಅದರ ಮೇಲೆ ಏನಾದರೂ ಇಂಪ್ಯಾಕ್ಟ್ ಆಗುತ್ತಾ ಅದನ್ನು ಕೂಡ ತೊಗೊಳುತ್ತೆ, ನಂತರ ಕಾಸ್ಟ್ ಆಫ್ ಲಿವಿಂಗ್ ಅಂದರೆ ಕನ್ಸ್ಯೂಮರ್ಸ್ ಇಂಟ್ರೆಸ್ಟನ್ನು ಕೂಡ ತೊಗೊಳುತ್ತೆ, ಅದಾದ ನಂತರ ಜನರಲ್ ಪ್ರೈಸ್ ಲೆವೆಲ್ಸ್ ಏನಿದೆ ಇದರ ಮೇಲೆ ಏನಾದರೂ ಇಂಪ್ಯಾಕ್ಟ್ ಆಗುತ್ತಾ, MSP ಇನ್ಕ್ರೀಸ್ ಮಾಡಿದ್ರೆ ಅಥವಾ ಡಿಕ್ರೀಸ್ ಮಾಡಿದ್ರೆ ಅದನ್ನು ಕೂಡ ತೊಗೊಳುತ್ತೆ, ನಂತರ ಇಂಟರ್ನ್ಯಾಷನಲ್ ಪ್ರೈಸ್ ಸಿಚುಯೇಷನ್ ಹೇಗಿದೆ ಅದನ್ನು ಕೂಡ ಒಂದು ಫ್ಯಾಕ್ಟರ್ ಆಗಿ ತೊಗೊಳುತ್ತೆ. ಇದಾದ ನಂತರ ಫಾರ್ಮರ್ಸ್ಗೆ ಪ್ರೈಸಸ್ ಎಷ್ಟು ಪೇಮೆಂಟ್ ಆಗ್ತಾ ಇದೆ ಮತ್ತು ಫಾರ್ಮರ್ಸ್ ಆ್ಯಕ್ಚುಲಿ ಎಷ್ಟು ರಿಸೀವ್ ಮಾಡ್ಕೊಳ್ತಿದ್ದಾರೆ ಇದರ ಪ್ಯಾರಿಟಿಯನ್ನು ಕೂಡ ಒಂದು ಫ್ಯಾಕ್ಟರ್ ಆಗಿ ಕನ್ಸಿಡರ್ ಮಾಡುತ್ತೆ. ಒಟ್ಟಾರೆಯಾಗಿ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದ್ರೆ ಕೇವಲ ಕಾಸ್ಟ್ ಆಫ್ ಪ್ರೊಡಕ್ಷನ್ ಮಾತ್ರನೇ ಇಲ್ಲ, ಎಲ್ಲ ಫ್ಯಾಕ್ಟರ್ಗಳನ್ನು ಕನ್ಸಿಡರೇಷನ್ಗೆ ತೊಗೊಂಡು MSP ತರ್ತಾ ಇದ್ದೀವಿ ಅಂತ. ಜಸ್ಟ್ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದ್ರೂ ಸಾಕಾಗುತ್ತೆ, ಇವೆಲ್ಲವನ್ನ ನೆನ್ಪಿಟ್ಕೊಳ್ಬೇಕು ಅಂತ ಏನೂ ಇಲ್ಲ. ಈಗ ಸದ್ಯಕ್ಕೆ ಈ ಆರ್ಟಿಕಲ್ ಅಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಗವರ್ನಮೆಂಟ್ ಹೇಳ್ತಾ ಇದೆ MSP ಪಾಲಿಸಿ ನಮ್ಮದು ಏನಿದೆ ಅಂತಂದ್ರೆ ಫಾರ್ಮರ್ಸ್ಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಏನಿದೆ ಅದರ ಮೇಲೆ ಮಿನಿಮಮ್ 50% ಮಾರ್ಜಿನ್ ಅನ್ನು ನಾವು ಹಾಕ್ತಾ ಇದ್ದೀವಿ. ಅಂದ್ರೆ ಫಾರ್ಮರ್ಸ್ಗೆ ಮಿನಿಮಮ್ 50% ಪ್ರಾಫಿಟ್ ಬರುವ ರೀತಿಯಲ್ಲಿ MSP ನಾವು ಡಿಕ್ಲೇರ್ ಮಾಡ್ತಾ ಇದ್ದೀವಿ. ಇದರಿಂದಾಗಿ 2022 ಒಳಗಾಗಿ ಫಾರ್ಮರ್ಸ್ ಇನ್ಕಮ್ ಅನ್ನು ಡಬಲ್ ಮಾಡಲಿಕ್ಕೆ ನಮಗೆ ಆಗುತ್ತೆ ಅನ್ನುವಂತ ಹೋಪ್ ಗವರ್ನಮೆಂಟ್ಗೆ ಇದೆ. ಜೊತೆಗೆ ಓವರ್ಆಲ್ ಫಾರ್ಮಿಂಗ್ ಕಮ್ಯುನಿಟಿ ಏನಿದೆ ಇದರ ವೆಲ್ಫೇರ್ಗೋಸ್ಕರ ಕೂಡ MSP ಒಂದು ಸಾಧನವಾಗಿ ಬಳಸ್ತಾ ಇದೆ. ಇದಾದ ನಂತರ ಸ್ಟೇಟ್ ಗವರ್ನಮೆಂಟ್ಗಳು ಈ ಕೋರ್ಸ್ ಗ್ರೈನ್ಗಳು ಏನಿದಾವೆ ಇವುಗಳನ್ನು ಈ MSP ಆಧಾರದ ಮೇಲೆ ಪ್ರೊಕ್ಯೂರ್ ಮಾಡ್ಕೊಳ್ಬೇಕು, ಪ್ರಿಯರ್ ಅಪ್ರೂವಲ್ ಆಫ್ ದಿ ಗವರ್ಮೆಂಟ್ ಆಫ್ ಇಂಡಿಯಾವನ್ನು ತಗೊಂಡು, ಅಂದರೆ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ MSP ಬಳಕೆ ಮಾಡ್ಕೊಳ್ತೀವಿ ಅಂತ ಇಲ್ಲಿ ಗವರ್ನಮೆಂಟ್ ಹೇಳ್ತಾ ಇದೆ. ಇಷ್ಟು ನಮಗೆ ಈ ಆರ್ಟಿಕಲ್ ಹಿನ್ನೆಲೆಯಲ್ಲಿ ತಿಳಿದಿರಬೇಕಾದಂಥದ್ದು. ನಂತರ ನಾವು ಎನ್ವಿರಾನ್ಮೆಂಟ್ಗೆ ಶಿಫ್ಟ್ ಆಗೋದಾದರೆ ಈ ಆರ್ಟಿಕಲಲ್ಲಿ ಗವರ್ನಮೆಂಟ್ ಹೇಳ್ತಾ ಇದೆ ಸ್ನೋ ಲಿಯೋಪಾರ್ಡ್ ಸರ್ವೆ ಒಂದನ್ನು ತೊಗೊಂಡು ಬರ್ತೀವಿ ಅಂತ. ಈ ಸರ್ವೆ ಮೊಟ್ಟ ಮೊದಲನೆಯ ಸ್ನೋ ಲಿಯೋಪಾರ್ಡ್ ಸರ್ವೆ ಆಗೋದಿದೆ. ಇದರ ಹಿನ್ನೆಲೆಯಲ್ಲಿ ನಾವು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಸ್ನೋ ಲಿಯೋಪಾರ್ಡ್ ಬಗ್ಗೆ ತಿಳ್ಕೊಳ್ಬೇಕು. ಈ ಪ್ರಾಣಿ IUCN ಅಡಿಯಲ್ಲಿ ವಲ್ನರಬಲ್ ಸ್ಟೇಟಸನ್ನು ಹೊಂದಿದೆ. ಇದಕ್ಕೂ ಮುಂಚೆ ಎಂಡೇಂಜರ್ ಸ್ಟೇಟಸನ್ನು ಹೊಂದಿತ್ತು, ಆದರೆ ಸಂರಕ್ಷಣೆ ಹೆಚ್ಚಾದ ಕಾರಣದಿಂದಾಗಿ ನಂಬರ್ ಆಫ್ ಸ್ನೋ ಲಿಯೋಪಾರ್ಡ್ ಹೆಚ್ಚಾಗಿರೋದ್ರಿಂದ IUCN ಇದನ್ನು ವಲ್ನರಬಲ್ ಸ್ಟೇಟಸ್ಗೆ ತಂದಿದೆ. ನಂತರ ಸೈಟ್ಸ್ ಅನ್ನುವಂಥ ಕನ್ವೆನ್ಷನ್, ಅಂದರೆ ಕನ್ವೆನ್ಷನ್ ಆನ್ ಇಂಟರ್ನ್ಯಾಷನಲ್ ಟ್ರೇಡ್ ಆನ್ ಎಂಡೇಂಜರ್ಡ್ ಸ್ಪೀಷೀಸ್ ಅಂತ ಏನಿದೆ, ಈ ಕನ್ವೆನ್ಷನ್ ಅಡಿಯಲ್ಲಿ Appendix 1 ಈ ಪ್ರಾಣಿಯನ್ನು ಸಂರಕ್ಷಣೆ ಮಾಡಲಾಗುತ್ತೆ. ನಂತರ CMS ಅಂತಂದರೆ ಕನ್ವೆನ್ಷನ್ ಆನ್ ಮೈಗ್ರೇಟರಿ ಸ್ಪೀಷೀಸ್ ಅನ್ನುವಂಥ ಕನ್ವೆನ್ಷನ್ ಇದೆ, ಇದರ ಅಡಿಯಲ್ಲಿ ಕೂಡ Appendix 1 ಇದನ್ನು ಸಂರಕ್ಷಣೆ ಮಾಡಲಾಗುತ್ತೆ. ನೀವು ನೆನ್ಪಿಟ್ಕೊಳ್ಬೇಕು ಈ ಎರಡೂ ಕನ್ವೆನ್ಷನ್ಗಳಿಗೆ ಇಂಡಿಯಾ ಸಿಗ್ನೇಟರಿ ಆಗಿದೆ. ನಂತರ ಇಂಡಿಯಾದ ಡೊಮೆಸ್ಟಿಕಲಿ ಬಂದಿದ್ದೆ ಆದರೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ 1972 ಅನ್ನುವಂಥ ಕಾನೂನಿನ ಅಡಿಯಲ್ಲಿ Schedule 1 ಅಡಿಯಲ್ಲಿ ಈ ಪ್ರಾಣಿಯನ್ನು ನಾವು ಸಂರಕ್ಷಣೆ ಮಾಡ್ತಾ ಇದ್ದೀವಿ. ನಂತರ ಗ್ಲೋಬಲಿ ನೋಡಿದ್ದೆ ಆದರೆ ಈ ಸ್ನೋ
ಲಿಯೋಪಾರ್ಡ್ ಅನ್ನೋದು 11 ದೇಶಗಳಲ್ಲಿ ಸಿಗುತ್ತೆ. ಇವುಗಳನ್ನು ನಾವು 11 ರೇಂಜ್ ಕಂಟ್ರೀಸ್ ಅಂತ ಕರಿತೀವಿ. ಈ 11 ದೇಶಗಳು ಒಟ್ಟುಗೂಡಿ ಗ್ಲೋಬಲ್ ಸ್ನೋ ಲಿಯೋಪಾರ್ಡ್ ಫೋರಂ ಒಂದನ್ನು ತಗೊಂಡು ಬರ್ತವೆ. ಈ ಫೋರಂ ಅಡಿಯಲ್ಲಿ ಬಿಷ್ಕೇಕ್ ಡಿಕ್ಲರೇಷನ್ ಅನ್ನ ಮಾಡ್ಕೊಳ್ತವೆ ಈ ಪ್ರಾಣಿಯನ್ನ ಸಂರಕ್ಷಣೆ ಮಾಡಲಿಕ್ಕೆ. ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ನೆನ್ಪಿಟ್ಕೊಳ್ಬೇಕು, ಬಿಷ್ಕೇಕ್ ಡಿಕ್ಲರೇಷನ್ ಅನ್ನುವಂಥ ಒಂದು ಡಿಕ್ಲರೇಷನ್ ಸ್ನೋ ಲಿಯೋಪಾರ್ಡ್ ರಿಲೇಟೆಡ್ ಇದೆ ಅಂತ ನಿಮಗೆ ನೆನಪಿದ್ರೆ ಸಾಕು. ನಂತರ ಈ 11 ರೇಂಜ್ ಕಂಟ್ರಿಗಳು ಯಾವ್ಯಾವು ಅಂತ ವಿಜುವಲೈಸ್ ಮಾಡ್ಕೊಳ್ಬೇಕು. ನಾವು ನಾರ್ತ್ ಇಂದ ಶುರು ಮಾಡಿದ್ದಾದ್ರೆ ಮೊದಲನೇದು ರಷ್ಯಾ, ಎರಡನೇದು ಮಂಗೋಲಿಯಾ, ಮೂರನೇದು ಚೈನಾ. ನಂತರ ಸೆಂಟ್ರಲ್ ಏಷ್ಯಾಗೆ ಶಿಫ್ಟ್ ಆಗೋದಾದ್ರೆ ನಾಲ್ಕನೆಯದಾಗಿ ಕಜಕಿಸ್ತಾನ್, ಐದನೇದು ಕಿರ್ಗಿಸ್ತಾನ್, ಆರನೇದು ತಜಕಿಸ್ತಾನ್, ನಂತರ ಅಫ್ಘಾನಿಸ್ತಾನ್, ಪಾಕಿಸ್ತಾನ್, ಇಂಡಿಯಾ, ನಂತರ ನೇಪಾಳ್ ಮತ್ತೆ ಭೂತಾನ್. ಈ 11 ದೇಶಗಳನ್ನ ನೆನ್ಪಿಟ್ಕೊಳ್ಬೇಕು, ಸುಲಭವಾಗಿ ನೆನಪಿರುತ್ತೆ ವಿಜುವಲೈಸ್ ಮಾಡ್ಕೊಂಡಿದ್ದೆ ಆದ್ರೆ. ನಂತರ ಅಫ್ಘಾನಿಸ್ತಾನ್ ಮತ್ತು ಪಾಕಿಸ್ತಾನ್ ದೇಶಗಳು ಈ ಸ್ನೋ ಲಿಯೋಪಾರ್ಡ್ ಅನ್ನ ನ್ಯಾಷನಲ್ ಹೆರಿಟೇಜ್ ಅನಿಮಲ್ ಆಗಿ ಡಿಕ್ಲೇರ್ ಮಾಡಿದವೆ. ಇಂಡಿಯಾದ ನ್ಯಾಷನಲ್ ಹೆರಿಟೇಜ್ ಅನಿಮಲ್ ಯಾವುದು? ಎಲಿಫೆಂಟ್. ಇದಾದ ನಂತರ ಈ ಸ್ನೋ ಲಿಯೋಪಾರ್ಡ್ಗೆ ಬಂದಿದೆ ಅಂದ್ರೆ ಇಂಡಿಯಾ ಯಾವ್ದಾದ್ರು ಪ್ರಾಜೆಕ್ಟ್ ಅನ್ನ ತಂದಿದ್ಯಾ? ತಂದಿದೆ, ಪ್ರಾಜೆಕ್ಟ್ ಸ್ನೋ ಲಿಯೋಪಾರ್ಡ್ ಅನ್ನುವಂತ ಪ್ರಾಜೆಕ್ಟ್ ಅನ್ನ. ಇದರ ಅಡಿಯಲ್ಲಿ ಕಮ್ಯುನಿಟಿ ಪಾರ್ಟಿಸಿಪೇಷನ್ ಮುಖಾಂತರವಾಗಿ ಈ ಸ್ಪೀಷೀಸ್ ಅನ್ನ ಪ್ರೊಟೆಕ್ಟ್ ಮಾಡಬೇಕು ಅನ್ನುವಂತ ಉದ್ದೇಶವನ್ನ ಹೊಂದಿದ್ದೀವಿ. ಸ್ಪೆಷಲಿ ನಾವು ಈ ಪ್ರಾಜೆಕ್ಟ್ ಅಡಿಯಲ್ಲಿ ಫೋಕಸ್ ಮಾಡ್ತಿರೋದು ಅಂತಂದ್ರೆ ಗ್ರೇಟರ್ ಹಿಮಾಲಯನ ಹೊಂದಿರುವಂತ 5 ರಾಜ್ಯಗಳು. ಮೊದಲನೆಯದು ಜಮ್ಮು ಅಂಡ್ ಕಾಶ್ಮೀರ್, ಎರಡನೇದು ಹಿಮಾಚಲ್ ಪ್ರದೇಶ್, ಮೂರನೇದು ಉತ್ತರಾಖಂಡ್, ನಾಲ್ಕನೇದು ಸಿಕ್ಕಿಂ, ಐದನೇದು ಅರುಣಾಚಲ್ ಪ್ರದೇಶ್. ಈ 5 ರಾಜ್ಯಗಳ ಗವರ್ನಮೆಂಟು ಮತ್ತು ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಅನ್ನುವಂಥ ಸಂಸ್ಥೆ ಮತ್ತು ಮೈಸೂರು ಬೇಸ್ಡ್ ಆಗಿರುವಂಥ ನೇಚರ್ ಕನ್ಸರ್ವೇಷನ್ ಫೌಂಡೇಶನ್, ಈ ಎಲ್ಲವೂ ಕೈ ಜೋಡಿಸಿ ಸ್ನೋ ಲಿಯೋಪಾರ್ಡ್ ಅನ್ನ ಸಂರಕ್ಷಣೆ ಮಾಡಬೇಕು ಅಂತ ಎಫರ್ಟ್ ಅನ್ನ ಹಾಕ್ತಿದ್ದಾವೆ. ಇಷ್ಟು ನಮಗೆ ಈ ಆರ್ಟಿಕಲ್ ಹಿನ್ನೆಲೆಯಲ್ಲಿ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ತಿಳಿದಿರಬೇಕಾದಂಥದ್ದು. ನಂತರ ನಾವು ಎನ್ವಿರಾನ್ಮೆಂಟಲ್ಲೇ ಕಂಟಿನ್ಯೂ ಮಾಡೋದಾದ್ರೆ ಈ ಆರ್ಟಿಕಲಲ್ಲಿ ಗ್ರೀನ್ ಫೈರ್ ಕ್ರ್ಯಾಕರ್ಗಳ ಬಗ್ಗೆ ಮಾತಾಡ್ತಿದ್ದಾರೆ. ಈ ಆರ್ಟಿಕಲ್ ಅನ್ನು ನೋಡೋದಕ್ಕಿಂತ ಮುಂಚೆ ಸ್ವಲ್ಪ ಹಿನ್ನೆಲೆಯನ್ನು ನಾವು ನೋಡಬೇಕು. 2018 ಸುಪ್ರೀಂ ಕೋರ್ಟ್ ಫೈರ್ ಕ್ರ್ಯಾಕರ್ಗಳ ವಿಷಯವಾಗಿ ವರ್ಡಿಕ್ಟ್ ಅನ್ನು ಕೊಡುತ್ತೆ. ಆಗ ಸುಪ್ರೀಂ ಕೋರ್ಟ್ ಹೇಳೋದು ಅಂತಂದ್ರೆ ಕೇವಲ ರೆಡ್ಯೂಸ್ಡ್ ಎಮಿಷನ್ ಅನ್ನು ಮಾಡುವಂಥ ಫೈರ್ ಕ್ರ್ಯಾಕರ್ಗಳನ್ನು ಮಾತ್ರನೇ ಅಲೋ ಮಾಡಬೇಕು ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ, ಮತ್ತು ಲೈಸೆನ್ಸ್ ಹೋಲ್ಡರ್ಸ್ ಮಾತ್ರನೇ ಈ ಪಟಾಕಿಗಳನ್ನು ಮಾರಾಟ ಮಾಡಬೇಕು. ಜೊತೆಗೆ ಇ ಕಾಮರ್ಸ್ ಪೋರ್ಟಲ್ಗಳಲ್ಲಿ ಅಂದರೆ ಆನ್ಲೈನ್ ಪೋರ್ಟಲ್ಗಳಲ್ಲಿ ಪಟಾಕಿಗಳನ್ನು ಮಾರಾಟ ಮಾಡುವ ಹಾಗಿಲ್ಲ. ಗವರ್ನಮೆಂಟ್ ತನ್ನ ಕಡೆಯಿಂದ ಪಬ್ಲಿಕ್ ಅವೇರ್ನೆಸ್ ಅನ್ನ ಇನ್ಕ್ರೀಸ್ ಮಾಡಲಿಕ್ಕೆ ಸ್ಟೆಪ್ಸ್ ಅನ್ನ ತಗೊಳ್ಬೇಕು. ಮತ್ತು ಯಾವುದಾದ್ರೂ ಒಂದು ಏರಿಯಾದಲ್ಲಿ ಬ್ಯಾನ್ ಆಗಿರುವಂತಹ ಈ ಫೈರ್ ಕ್ರ್ಯಾಕರ್ಗಳು ಮಾರಾಟ ಆಗ್ತಿದ್ದೆ ಆದ್ರೆ ಆ ಏರಿಯಾದ ಕನ್ಸರ್ನ್ಡ್ ಪೊಲೀಸ್ ಸ್ಟೇಷನ್ ಇದೆ, ಇದನ್ನ ಲಯಬಲ್ ಆಗಿ ನಾವು ಹೋಲ್ಡ್ ಮಾಡ್ಕೊಳ್ತೀವಿ. ಜೊತೆಗೆ ಕೇವಲ ಲೋ ಪೊಲ್ಯೂಟಿಂಗ್ ಗ್ರೀನ್ ಕ್ರ್ಯಾಕರ್ಸ್ ಅನ್ನ ಮಾತ್ರನೇ ಅಲೋ ಮಾಡ್ತೀವಿ. ಇದನ್ನ ಇಂಪ್ಲಿಮೆಂಟ್ ಮಾಡಬೇಕಾಗಿರುವಂತಹ ಏಜೆನ್ಸಿ ಪಿಸೊ, ಅಂದ್ರೆ ಪೆಟ್ರೋಲಿಯಂ ಅಂಡ್ ಎಕ್ಸ್ಪ್ಲೋಸಿವ್ ಸೇಫ್ಟಿ ಆರ್ಗನೈಸೇಷನ್. ಇಷ್ಟೂ ಮಾತನ್ನ ಸುಪ್ರೀಂ ಕೋರ್ಟ್ ಈ ವರ್ಡಿಕ್ಟ್ ಅಲ್ಲಿ ಹೇಳುತ್ತೆ. ಇದರ ಹಿನ್ನೆಲೆಯಲ್ಲಿ ನಾವು ನೋಡಬೇಕಾಗಿರೋದು ಗ್ರೀನ್ ಫೈರ್ ಕ್ರ್ಯಾಕರ್ ಅಂದ್ರೆ ಏನು ಅಂತ. ಈಗ ಸದ್ಯಕ್ಕೆ ಗವರ್ನಮೆಂಟ್ ಮುಖಾಂತರವಾಗಿ ನಮಗೆ ಸಿಕ್ಕಿರುವಂತಹ ಡೆಫಿನೇಷನ್ ಅಂತಂದ್ರೆ ಗ್ರೀನ್ ಕ್ರ್ಯಾಕರ್ ಅಂತಂದ್ರೆ ಅದು ಲೋ ಏರ್ ಮತ್ತೆ ಸೌಂಡ್ ಪೊಲ್ಯೂಷನ್ ಅನ್ನ ಮಾಡುತ್ತೆ, ಮತ್ತು ಎಮಿಷನ್ ಫಾರ್ ಎಕ್ಸಾಂಪಲ್ ನೈಟ್ರಸ್ ಆಕ್ಸೈಡ್ ಮತ್ತು ಸಲ್ಫರ್ ಆಕ್ಸೈಡ್ ಎಮಿಷನ್ ಏನಿದೆ ಇದು ಕಡಿಮೆ ಇರುತ್ತೆ ಈ ಕ್ರ್ಯಾಕರ್ಗಳಲ್ಲಿ. ಮತ್ತು ನಾರ್ಮಲ್ ಕ್ರ್ಯಾಕರ್ಗಳಿಗೆ ಕಂಪೇರ್ ಮಾಡಿದ್ದೆ ಅಂದ್ರೆ 25-30% ಪರ್ಟಿಕ್ಯುಲೇಟ್ ಮ್ಯಾಟರ್ ಕಡಿಮೆ ಎಮಿಟ್ ಮಾಡುತ್ತೆ ಈ ಗ್ರೀನ್ ಫೈರ್ ಕ್ರ್ಯಾಕರ್. ನಂತರ ಈ ಗ್ರೀನ್ ಫೈರ್ ಕ್ರ್ಯಾಕರ್ಗಳಲ್ಲಿ ಬೇರಿಯಂ ಸಾಲ್ಟ್ ಅನ್ನ ಉಪಯೋಗ ಮಾಡಿರೋದಿಲ್ಲ, ಕೇವಲ ಬಯೋಡಿಗ್ರೇಡಬಲ್ ಮತ್ತು ಎಕೋ ಫ್ರೆಂಡ್ಲಿ ಮೆಟೀರಿಯಲ್ಗಳನ್ನ ಮಾತ್ರನೇ ಬಳಕೆ ಮಾಡಿರ್ತಾರೆ. ಇದು ಈಗ ಸದ್ಯಕ್ಕೆ ನಮಗೆ ಸಿಕ್ಕಿರುವಂತಹ ಡೆಫಿನೇಷನ್. ಇದಾದ ನಂತರ ಇದನ್ನ ಇಂಪ್ಲಿಮೆಂಟ್ ಮಾಡಬೇಕು ಅಂತಂದ್ರೆ ನಮ್ಮ ಮುಂದಿರುವಂತಹ ಸವಾಲುಗಳು ಏನು ಅಂತ. ಸವಾಲುಗಳಲ್ಲಿ ಮೊದಲನೆಯದು ಅಂತಂದ್ರೆ ಈ ಗ್ರೀನ್ ಫೈರ್ ಕ್ರ್ಯಾಕರ್ಗಳು ಸಾಕಷ್ಟು ಕಾಸ್ಟ್ಲಿ ಇರ್ತವೆ, ಆದ್ದರಿಂದ ಜನತೆ ಇವುಗಳನ್ನ ಬೈ ಮಾಡ್ತಾ ಇಲ್ಲ. ಜೊತೆಗೆ ವೆರಿ ಇಂಪಾರ್ಟೆಂಟ್ಲಿ, ಜನತೆ ಡಿಮ್ಯಾಂಡ್ ಅನ್ನ ತಗೊಂಡು ಬಂದರೂ ಕೂಡ ನಾವು ಸಪ್ಲೈ ಅನ್ನ ಎನ್ಶೋರ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅಂದ್ರೆ ಮ್ಯಾನುಫ್ಯಾಕ್ಚರೇ ಆಗ್ತಾ ಇಲ್ಲ ಗ್ರೀನ್ ಫೈರ್ ಕ್ರ್ಯಾಕರ್ಗಳು. ಜೊತೆಗೆ ಕೆಲವೊಬ್ಬರು ವ್ಯಾಪಾರಿಗಳು ಹೋರ್ಡಿಂಗ್ ಅನ್ನ ಮಾಡ್ಕೊಳ್ತಿದ್ದಾರೆ, ಯಾತಕ್ಕೋಸ್ಕರ ಆರ್ಟಿಫಿಷಿಯಲ್ ಡಿಮ್ಯಾಂಡ್ ಅನ್ನ ಕ್ರಿಯೇಟ್ ಮಾಡಿ ಹೈ ಪ್ರೈಸಸ್ ಅಲ್ಲಿ ಮಾರಾಟ ಮಾಡಬಹುದು ಅನ್ನುವಂತ ಗ್ರೀಡ್ ಹಿನ್ನೆಲೆಯಲ್ಲಿ ಈ ಹೋರ್ಡಿಂಗ್ ಅನ್ನ ಮಾಡ್ಕೊಳ್ತಿದ್ದಾರೆ. ಜೊತೆಗೆ ನಮ್ಮ ಜನತೆಯಲ್ಲಿ ಈ ಗ್ರೀನ್ ಫೈರ್ ಕ್ರ್ಯಾಕರ್ಗಳ ವಿಷಯವಾಗಿ ಅವೇರ್ನೆಸ್ ಕಡಿಮೆ ಇದೆ, ಜಾಗೃತಿ ಕಡಿಮೆ ಇದೆ. ಜಾಗೃತಿ ಇರುವಂತ ಜನತೆ ಗ್ರೀನ್ ಫೈರ್ ಕ್ರ್ಯಾಕರ್ಗಳನ್ನ ಕೊಂಡ್ಕೊಳ್ಳಿಕ್ಕೆ ಅಂತ ಬಂದಿದ್ದೆ ಆದ್ರೆ ಆ ಕ್ರ್ಯಾಕರ್ಗಳ ಮೇಲೆ ಗ್ರೀನ್ ಲೋಗೋ ಕೂಡ ಇಲ್ಲ, ಅವರಿಗೆ ಐಡೆಂಟಿಫೈ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಒಟ್ಟಾರೆಯಾಗಿ ನಿಮ್ಗೆ ಅರ್ಥ ಆಗಿದ್ದು ಅಂತಂದ್ರೆ ಗವರ್ನಮೆಂಟ್ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತಹ ವರ್ಡಿಕ್ಟ್ ಅನ್ನ ಸರಿಯಾಗಿ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ ಅಂತ. ಇದರ ಹಿನ್ನೆಲೆಯಲ್ಲಿ ಈ ಆರ್ಟಿಕಲ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅನ್ನೋದನ್ನ ನೋಡೋಣ. ಮೊದಲನೇ ಪಾಯಿಂಟ್ ಈ ಆರ್ಟಿಕಲ್ ಅಲ್ಲಿ ಕೊಟ್ಟಿರೋದು ಅಂತಂದ್ರೆ ಗ್ರೀನ್ ಕ್ರ್ಯಾಕರ್ಸ್ ಅಂದ್ರೆ ಏನು, ಯಾವ ಒಂದು ಕ್ರ್ಯಾಕರ್ ಅಲ್ಲಿ 30-35% ಲೆಸ್ ಪೊಲ್ಯೂಷನ್ ಆಗ್ತಾ ಇದೆಯೋ ಅದನ್ನ ನಾವು ಗ್ರೀನ್ ಕ್ರ್ಯಾಕರ್ ಅಂತ ಕರಿಬಹುದು ಅಂತ ಹೇಳ್ತಿದ್ದಾರೆ. ನಾವು ಕಾಂಪ್ರಹೆನ್ಸಿವ್ ಡೆಫಿನೇಷನ್ ಅನ್ನೇ ನೋಡಿದೀವಿ. ನಂತರ ಎರಡನೇದು ಇವರು ಹೇಳ್ತಿರೋದು ಅಂತಂದ್ರೆ ಇವತ್ತು ಅವೇರ್ನೆಸ್ ಅನ್ನೇ ಕ್ರಿಯೇಟ್ ಮಾಡಿಲ್ಲ ಗವರ್ನಮೆಂಟ್ ಅನ್ನುವಂತ ಬ್ಲೇಮ್ ಬರ್ತಿದೆ. ನಂತರ ಮ್ಯಾನುಫ್ಯಾಕ್ಚರರ್ಸ್ ಕೂಡ ಇಲ್ಲ ಈ ಗ್ರೀನ್ ಫೈರ್ ಕ್ರ್ಯಾಕರ್ಗಳನ್ನ ಉತ್ಪಾದನೆ ಮಾಡಲಿಕ್ಕೆ. ಇಲ್ಲಿ ಒಂದು ಎಸ್ಟಿಮೇಟ್ ಹೇಳ್ತಾ ಇದ್ರೆ ಟೋಟಲ್ ಬಲ್ಕ್ ಅನ್ನ ತಗೊಂಡಿದ್ದೆ ಆದ್ರೆ ಕ್ರ್ಯಾಕರ್ಸ್ಗಳಲ್ಲಿ ಕೇವಲ 5% ಮಾತ್ರನೇ ಗ್ರೀನ್ ಕ್ರ್ಯಾಕರ್ಸ್ ಅಂತ ಹೇಳ್ತಾ ಇದ್ದಾರೆ.
ನಂತರ ಇವತ್ತು ಪೊಲಿಟಿಕಲ್ ವಿಲ್ ಕೂಡ ಇಲ್ಲ, ಎಥಿಕಲ್ ಕಮಿಟ್ಮೆಂಟ್ ಕೂಡ ಇಲ್ಲ ಈ ಗ್ರೀನ್ ಟ್ರ್ಯಾಕರ್ಸ್ ಅನ್ನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಅಂತ ಹೇಳ್ತಿದ್ದಾರೆ. ನಂತರ ಕೊನೆಯಲ್ಲಿ ಒಂದು ಪಾಯಿಂಟ್ ಹೇಳ್ತಿದ್ದಾರೆ, ಅದೇನು ಅಂತಂದ್ರೆ ಕನ್ಸ್ಯೂಮರ್ಸ್ಗೆ ಐಡೆಂಟಿಫೈ ಮಾಡಲಿಕ್ಕೆ ಆಗ್ತಾ ಇಲ್ಲ ಯಾವುದು ಗ್ರೀನ್ ಕ್ರ್ಯಾಕರ್ ಯಾವುದು ಅಲ್ಲ ಅಂತ ಅನ್ನುವಂಥ ಪಾಯಿಂಟ್ ಅನ್ನ ಕೊಟ್ಟಿದ್ದಾರೆ. ಇದಕ್ಕೆ ಕಾರಣ ಏನು ಅಂತಂದ್ರೆ ಮ್ಯಾನುಫ್ಯಾಕ್ಚರ್ಸ್ ತಾವು ಪ್ರೊಡ್ಯೂಸ್ ಮಾಡಿರುವಂತಹ ಗ್ರೀನ್ ಕ್ರ್ಯಾಕರ್ಸ್ ಮೇಲೆ ಗ್ರೀನ್ ಲೇಬಲ್ ಅನ್ನ ಹಾಕಿಲ್ಲ ಅನ್ನುವಂಥ ಪಾಯಿಂಟ್ ಅನ್ನ ಕೊಟ್ಟಿದ್ದಾರೆ. ಇಷ್ಟು ನಮಗೆ ಈ ಆರ್ಟಿಕಲ್ ಇಂದ ಸಿಗೋದು. ನಂತರ ಎನ್ವಿರಾನ್ಮೆಂಟ್ ಅಲ್ಲೇ ಕಂಟಿನ್ಯೂ ಮಾಡೋದಾದ್ರೆ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ ಕಳಸ ಬಂಡೂರಿ ಪ್ರಾಜೆಕ್ಟ್ಗೆ ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸಸ್ ಅನ್ನ ಕೊಡಲಾಗಿದೆ ಅಂತ. ಈ ಆರ್ಟಿಕಲ್ ಹಿನ್ನೆಲೆಯಲ್ಲಿ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ನಾವು ಕಳಸ ಬಂಡೂರಿ ಪ್ರಾಜೆಕ್ಟ್ ಅನ್ನ ಅರ್ಥ ಮಾಡ್ಕೊಳ್ಬೇಕು. ಈ ಚಿತ್ರದಲ್ಲಿ ಅಬ್ಸರ್ವ್ ಮಾಡೋದಾದ್ರೆ ಮೊದಲಿಗೆ ಈ ಮಹದಾಯಿ ರಿವರ್ ಅಥವಾ ಮಾಂಡೋವಿ ರಿವರ್ ಅಂತ ಏನಿದೆ, ಇದರ ಟ್ರಿಬ್ಯೂಟ್ರಿ ಒಂದು ಕಳಸ ಅನ್ನೋದು, ಇನ್ನೊಂದು ಬಂಡೂರಿ ಅನ್ನೋದು. ಈ ಎರಡು ಟ್ರಿಬ್ಯೂಟ್ರಿಗಳಲ್ಲಿರುವಂತಹ ಎಕ್ಸೆಸ್ ವಾಟರ್ ಏನಿದೆ ಇದನ್ನ ನಾಲೆಗಳ ಮುಖಾಂತರವಾಗಿ ತೆಗೆದುಕೊಂಡು ಹೋಗಿ ಮಲಪ್ರಭಾ ಡ್ಯಾಮಿಗೆ ಸೇರಿಸುವುದು. ಈ ಮಲಪ್ರಭಾ ಡ್ಯಾಮ್ ಅಲ್ಲಿರುವಂತಹ ನೀರನ್ನ ಕುಡಿಯುವ ನೀರಿನ ಪರ್ಪಸ್ಗೋಸ್ಕರ ಬಳಕೆ ಮಾಡುವುದು ಕರ್ನಾಟಕದಲ್ಲಿ ಅಂತ. ಇದು ಈ ಕಳಸ ಬಂಡೂರಿ ಅನ್ನುವಂಥ ಪ್ರಾಜೆಕ್ಟಿನ ಉದ್ದೇಶ. ಒಟ್ಟಾರೆಯಾಗಿ ನೀವು ನೆನ್ಪಿಟ್ಕೊಳ್ಬೇಕಾಗಿರೋದು ಈ ಪ್ರಾಜೆಕ್ಟ್ ಅನ್ನ ಡ್ರಿಂಕಿಂಗ್ ವಾಟರ್ ಪರ್ಪಸ್ಗೋಸ್ಕರ ತಗೊಂಡು ಬಂದಿರೋದು. ಮೊದಲನೇದಾಗಿ ಮಹದಾಯಿ ರಿವರ್ ಅಲ್ಲಿರುವಂತಹ ಎಕ್ಸೆಸಿವ್ ವಾಟರ್, ಅದರಲ್ಲೂ ಮಹದಾಯಿ ರಿವರಿನ ಟ್ರಿಬ್ಯೂಟ್ರಿ ಆಗಿರುವಂತಹ ಕಳಸ ಮತ್ತು ಬಂಡೂರಿ ಎರಡು ಟ್ರಿಬ್ಯೂಟ್ರಿಗಳಿಂದ ಎಕ್ಸೆಸ್ ವಾಟರ್ ಅನ್ನ ತಗೊಂಡು ಮಲಪ್ರಭಾ ಡ್ಯಾಮ್ ಅಲ್ಲಿ ನಾವು ಸ್ಟೋರ್ ಮಾಡ್ತಿದೀವಿ ಅಂತ. ಇಷ್ಟು ಬೇಸಿಕ್ಸ್ ನಿಮಗೆ ನೆನಪಿರಬೇಕು. ನಂತರ ಮಹದಾಯಿ ರಿವರ್ ಸ್ಪೆಸಿಫಿಕ್ ಆಗಿ ಒಂದು ಪಾಯಿಂಟ್ ಅಂತಂದ್ರೆ ಇದು ಕರ್ನಾಟಕದಲ್ಲಿ ಭೀಮ್ಗಡ್ ವೈಲ್ಡ್ ಲೈಫ್ ಸ್ಯಾಂಚುರಿಯಲ್ಲಿ ಹುಟ್ಟುತ್ತೆ, ಅರಬ್ಬಿ ಸಮುದ್ರವನ್ನ ಹೋಗಿ ಸೇರುತ್ತೆ. ಕರ್ನಾಟಕ ಮತ್ತು ಗೋವಾ ಎರಡೂ ರಾಜ್ಯಗಳಲ್ಲಿ ಹರಿಯುವಂತಹ ರಿವರ್ ಇದು. ಈ ವಿಷಯವಾಗಿ ನಾವು ಟ್ರಿಬ್ಯುನಲ್ ಅನ್ನ ಕೂಡ ಫಾರ್ಮ್ ಮಾಡಿದ್ವಿ. ನಂತರ ಗೋವಾಕ್ಕೆ ಬಂದಿದೆ ಆದ್ರೆ ಮೇಜರ್ ರಿವರ್ಗಳು ಮೂರು. ಮೊದಲನೆಯದು ಚೊಪಾರ, ಎರಡನೆಯದು ಮಾಂಡೋವಿ ಅಥವಾ ಮಹದಾಯಿ ರಿವರ್, ಮೂರನೆಯದು ಜುವಾರಿ. ಈ ಮೂರು ರಿವರ್ಗಳನ್ನ ನೆನ್ಪಿಟ್ಕೊಳ್ಬೇಕು, ಯಾಕೆಂದ್ರೆ ಪ್ರಿಲಿಮ್ಸ್ ಅಲ್ಲಿ ಈಗಾಗಲೇ ಒಂದು ಬಾರಿ ಕೇಳಿಯಾಗಿದೆ ಗೋವಾದಲ್ಲಿರುವಂತಹ ಮೂರು ರಿವರ್ಗಳು ಯಾವ್ಯಾವು ಅಂತ. ಇನ್ಫ್ಯಾಕ್ಟ್ ಒಂದು ಕಡೆ ರಿವರ್ಗಳನ್ನ ಕೊಟ್ಟು ಇನ್ನೊಂದು ಕಡೆ ರಾಜ್ಯಗಳನ್ನ ಕೊಟ್ಟು ಮ್ಯಾಚ್ ಮಾಡಲಿಕ್ಕೆ ಹೇಳ್ತಾರೆ. ಈ ರಿವರ್ಗಳು ಮೇಜರ್ಲಿ ನಮಗೆ ಮ್ಯಾಪಲ್ಲಿ ಕಾಣೋದಿಲ್ಲ, ಆದ್ದರಿಂದ ನೆನಪಿರಲ್ಲ. ಆದರೆ ಪರ್ಟಿಕ್ಯುಲರ್ಲಿ ಆ ರಾಜ್ಯಕ್ಕೆ ಹೋದರೆ ಗೊತ್ತಾಗುತ್ತೆ ಆ ರಾಜ್ಯದಲ್ಲಿರುವಂಥ ಮೇಜರ್ ರಿವರ್ಗಳು ಇವೇ ಆಗಿರ್ತವೆ ಅಂತ. ಆದ್ದರಿಂದ ಗೋವಾ ಸ್ಪೆಸಿಫಿಕ್ ಆಗಿ ನೀವು ನೆನ್ಪಿಟ್ಕೊಳ್ಬೇಕಾಗಿರೋದು ಮೊದಲನೆಯದು ಚಪೋರಾ, ಎರಡನೆಯದು ಮಾಂಡೋವಿ ಅಥವಾ ಮಹದಾಯಿ, ಮೂರನೆಯದು ಜುವಾರಿ ಅನ್ನುವಂಥ ರಿವರ್. ಇಷ್ಟು ನಮಗೆ ಈ ಆರ್ಟಿಕಲ್ನ ಉಪಯೋಗ. ನಂತರ ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ಶಿಫ್ಟ್ ಆಗೋದಾದ್ರೆ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ ಗೂಗಲ್ ಕಂಪನಿಯ ಕ್ವಾಂಟಮ್ ಕಂಪ್ಯೂಟರ್ ಸೈಕಮೋರ್ ಅನ್ನುವಂಥ ಮೆಷಿನ್ ಏನಿದೆ ಇದು ಈಗ ಕ್ವಾಂಟಮ್ ಸುಪ್ರಿಮಸಿಯನ್ನ ಸಾಧಿಸಿದೆ ಅಂತ. ಆ ಒಂದು ಕಂಪ್ಯೂಟರ್ ಕೇವಲ 200 ಸೆಕೆಂಡ್ಗಳಲ್ಲಿ 10,000 ವರ್ಷಗಳು ತಗೊಳ್ಬಹುದಾದಂತ ಒಂದು ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡಿ ತೋರಿಸಿದೆ. ಆದ್ದರಿಂದ ಗೂಗಲ್ ಹೇಳುತ್ತೆ ಕ್ವಾಂಟಮ್ ಸುಪ್ರಿಮಸಿಯನ್ನ ನಾವು ಸಾಧಿಸಿದೀವಿ ಅಂತ. ಈಗಾಗಲೇ ನಾವು 29th September ವಿಡಿಯೋದಲ್ಲಿ ಈ ಕ್ವಾಂಟಮ್ ಕಂಪ್ಯೂಟರ್ಸ್ ವಿಷಯವಾಗಿ ಡಿಸ್ಕಸ್ ಮಾಡಿರೋದ್ರಿಂದ ಈ ಆರ್ಟಿಕಲ್ ಅಲ್ಲಿ ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡೋದು ಬೇಡ. ಆದರೆ ಈ ಕ್ವಾಂಟಮ್ ಕಂಪ್ಯೂಟರ್ಗಳನ್ನು ಮೇಜರ್ಲಿ ಎಲ್ಲೆಲ್ಲಿ ಬಳಕೆ ಮಾಡಬಹುದು ಅಂತಂದ್ರೆ ಇಮಿಡಿಯೇಟ್ ಅಪ್ಲಿಕೇಶನ್ಗಳು ಬಂದು ಎನ್ಕ್ರಿಪ್ಷನ್ ಸಾಫ್ಟ್ವೇರ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಜೊತೆಗೆ ಎಫಿಷಿಯಂಟ್ ಸೋಲಾರ್ ಪ್ಯಾನೆಲ್ಗಳನ್ನ ತಯಾರು ಮಾಡಲಿಕ್ಕೆ ಕೂಡ ಈ ಮೆಷಿನ್ಗಳು ಸಹಾಯಕ್ಕೆ ಬರ್ತವೆ. ನಂತರ ಡ್ರಗ್ ಡಿಸೈನ್ ವಿಷಯವಾಗಿ, ಕ್ವಿಕ್ಕರ್ ಮತ್ತು ಬೆಟರ್ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ ವಿಷಯವಾಗಿ ಕೂಡ ಈ ಒಂದು ಮೆಷಿನ್ಗಳು ನಮಗೆ ಸಹಾಯವನ್ನು ಮಾಡಬಹುದು ಅಂತ ಈ ಆರ್ಟಿಕಲ್ ಅಲ್ಲಿ ಕೊಟ್ಟಿದ್ದಾರೆ. ನೀವು ಕ್ವಾಂಟಮ್ ಕಂಪ್ಯೂಟರ್ಸ್ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ 29th September ವಿಡಿಯೋಗೆ ಹೋಗಿ 26:25 ವಾಚ್ ಮಾಡಬಹುದು. ನಂತರ ನಾವು ಎಡಿಟೋರಿಯಲ್ಸ್ಗೆ ಶಿಫ್ಟ್ ಆಗೋದಾದರೆ ಇವತ್ತಿನ ಮೊದಲನೇ ಎಡಿಟೋರಿಯಲ್ಲಿ ನಾವು ಈ ಹಿಂದಿನ 2 ದಿನ ಡಿಸ್ಕಸ್ ಮಾಡಿರೋ ಹಾಗೆ ಸೋಷಿಯಲ್ ಮೀಡಿಯಾ ರೆಗ್ಯುಲೇಷನ್ ಬಗ್ಗೆ ಮಾತಾಡ್ತಿದ್ದಾರೆ. ನಾವು ಡಿಸ್ಕಸ್ ಮಾಡಿರುವಂಥ ಪಾಯಿಂಟ್ಗಳೇ ಇರೋದ್ರಿಂದ ಈ ಆರ್ಟಿಕಲನ್ನು ಎತ್ಕೊಳ್ಳೋದು ಬೇಡ. ನಂತರ ನಮಗೆ ಜನವರಿ ಸಂದರ್ಭದಲ್ಲಿ ಗೌರ್ಮೆಂಟ್ ತನ್ನ ಕಡೆಯಿಂದ ಸೋಷಿಯಲ್ ಮೀಡಿಯಾ ರೆಗ್ಯುಲೇಷನ್ ವಿಷಯವಾಗಿ ರೂಲ್ಸನ್ನು ತರಬೇಕು, ಆಗ ನಾವು ಇನ್ನೂ ಡೀಟೇಲ್ಡಾಗಿ ಡಿಸ್ಕಸ್ ಮಾಡೋಣ. ನಂತರ ಆ ರೂಲ್ಸಿನ ಆಧಾರದ ಮೇಲೆ ಸುಪ್ರೀಂ ಕೋರ್ಟ್ ತನ್ನ ವರ್ಡಿಕ್ಟ್ ಅನ್ನು ಕೂಡ ಕೊಡುತ್ತೆ, ಆಗ ಇನ್ನೂ ಇನ್ಡೆಪ್ತ್ ಆಗಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡಲಿಕ್ಕೆ ಆಗುತ್ತೆ. ನಂತರ ಈ ಆರ್ಟಿಕಲಲ್ಲಿ ಲಾಸ್ಟ್ ವೀಕ್ ವಿಶ್ಲೇಷಣೆಯಲ್ಲಿ ನಾವು ಜುಡಿಷಿಯಲ್ ರೆಕ್ಯೂಸಲ್ ಮತ್ತು ಲ್ಯಾಂಡ್ ಅಕ್ವಿಸಿಷನ್ ಆಕ್ಟ್ ವಿಷಯವಾಗಿ ಒಂದು ಇಶ್ಯೂ ಅನ್ನು ನೋಡಿದ್ವಿ, ಅದೇ ಇಶ್ಯೂ ಅನ್ನು ಡಿಸ್ಕಸ್ ಮಾಡಿದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ನೀವು 20th October ವಿಡಿಯೋವನ್ನ ವಾಚ್ ಮಾಡಬಹುದು. ಈಗ ಸದ್ಯಕ್ಕೆ ಈ ಆರ್ಟಿಕಲ್ ಅಲ್ಲಿ ಜುಡಿಷಿಯರಿ ಪರ್ಸ್ಪೆಕ್ಟಿವ್ ಅಲ್ಲಿ ಈ ಆರ್ಟಿಕಲ್ ಅನ್ನ ಡಿಸ್ಕಸ್ ಮಾಡಿದ್ದಾರೆ. ಮೊದಲಿಗೆ ಸ್ವಲ್ಪ ಹಿನ್ನೆಲೆಯನ್ನು ನೋಡೋದಾದ್ರೆ ಲ್ಯಾಂಡ್ ಅಕ್ವಿಸಿಷನ್ ಆಕ್ಟ್ ಅಲ್ಲಿ ಇರುವಂತಹ ಸೆಕ್ಷನ್ 24 ಅನ್ನ ಇಂಟರ್ಪ್ರಿಟ್ ಮಾಡುವಂತ ಅವಕಾಶ ಜುಡಿಷಿಯರಿಗೆ ಸಿಗುತ್ತೆ. ಮೊದಲನೇ ಕೇಸು 2014 ಪುಣೆ ಮುನಿಸಿಪಲ್ ಕಾರ್ಪೊರೇಷನ್ ಕೇಸು. ಇಲ್ಲಿ 3-judge ಬೆಂಚ್ ಒಂದು ಕುಳಿತುಕೊಂಡು ಈ ಸೆಕ್ಷನ್ 24 ಅನ್ನ ಇಂಟರ್ಪ್ರಿಟ್ ಮಾಡುತ್ತೆ. ನಂತರ 2018 ಇಂಡೋರ್ ಡೆವಲಪ್ಮೆಂಟ್ ಅಥಾರಿಟಿ ಕೇಸ್ ಬರುತ್ತೆ. ಅಲ್ಲಿ ಅಗೇನ್ 3-judge ಬೆಂಚ್ ಒಂದು ಕುಳಿತುಕೊಂಡು ಪುಣೆ ಮುನಿಸಿಪಲ್ ಕಾರ್ಪೊರೇಷನ್ ಕೇಸ್ ಅಲ್ಲಿ ಕೊಟ್ಟಿದ್ದಂತ ವರ್ಡಿಕ್ಟ್ ಏನಿತ್ತು ಇದನ್ನ ಓವರ್ ರೂಲ್ ಮಾಡುತ್ತೆ. ನೀವು ಇಲ್ಲಿ ಅಬ್ಸರ್ವ್ ಮಾಡಬೇಕು, ಮೊದಲನೇ ಬೆಂಚ್ ಕೂಡ 3-judge ಬೆಂಚು, ಎರಡನೇ ಬೆಂಚ್ ಕೂಡ 3-judge ಬೆಂಚು. ಯಾವುದಾದ್ರೂ ಒಂದು ವರ್ಡಿಕ್ಟ್ ಅನ್ನ ಓವರ್ ರೂಲ್ ಮಾಡಬೇಕು ಅಂತಂದ್ರೆ ಈ ಹಿಂದೆ ಇರುವಂತಹ ಬೆಂಚ್ ಗಿಂತನೂ ಹೆಚ್ಚು ನಂಬರ್ ಆಫ್ ಜಡ್ಜಸ್ ಇರುವಂತಹ ಬೆಂಚ್ ಮಾತ್ರನೇ ಓವರ್ ರೂಲ್ ಮಾಡಲಿಕ್ಕೆ ಆಗುತ್ತೆ. ಸೇಮ್ ನಂಬರ್ ಅಥವಾ ಕಡಿಮೆ ನಂಬರ್ ಆಫ್ ಜಡ್ಜಸ್ ಇರುವಂತಹ ಬೆಂಚ್ ಏನಾದರೂ ಇದ್ದಿದ್ರೆ ಈ ಹಿಂದಿನ ಬೆಂಚ್ ಕೊಟ್ಟಿರುವಂತಹ ವರ್ಡಿಕ್ಟ್ ಏನಿದೆ ಅದನ್ನ ಫಾಲೋ ಮಾಡಬೇಕಾಗಿ ಬರುತ್ತೆ. ಇಲ್ಲಿ 3-judge ಬೆಂಚೇ ಇಂದಿನ ವರ್ಡಿಕ್ಟ್ ಅನ್ನ ಓವರ್ ರೂಲ್ ಮಾಡಿದ್ರಿಂದ ಏನ್ ಮಾಡ್ತೀವಿ, 5-judge ಬೆಂಚ್ ಒಂದನ್ನ ಈಗ ಫಾರ್ಮ್ ಮಾಡಿದೀವಿ.
ಈ 5 ಜಡ್ಜ್ ಬೆಂಚು ಈ ಎರಡೂ ಬೆಂಚ್ಗಳು ಕೊಟ್ಟಿರುವಂತಹ ವರ್ಡಿಕ್ಟ್ ಅನ್ನ ರಿವ್ಯೂ ಮಾಡಿ ತನ್ನ ವರ್ಡಿಕ್ಟ್ ಅನ್ನ ಕೊಡಬೇಕಾಗಿದೆ. ಆದರೆ ಇಶ್ಯೂ ಏನು ಅಂತಂದ್ರೆ, ಈ ಇಂಡೋ ಡೆವಲಪ್ಮೆಂಟ್ ಅಥಾರಿಟಿ ಬೆಂಚ್ ಏನಿತ್ತು, ಈ ಬೆಂಚ್ ಅಲ್ಲಿ ಇರುವಂತಹ ಜಸ್ಟಿಸ್ ಅರುಣ್ ಮಿಶ್ರಾ ಅವರೇ ಈ ಹೊಸದಾಗಿ ಫಾರ್ಮ್ ಮಾಡಿರುವಂತಹ 5 ಜಡ್ಜ್ ಬೆಂಚ್ ಏನಿದೆ ಈ ಬೆಂಚ್ ಅಲ್ಲಿ ಕೂಡ ಇದ್ದಾರೆ. ಅವರೇ ಇದ್ರೆ ತೊಂದರೆ ಏನಾಗುತ್ತೆ ಅಂತಂದ್ರೆ, ಆ ಒಬ್ಬ ಪರ್ಟಿಕ್ಯುಲರ್ ಜಡ್ಜ್ಗೆ ಈಗಾಗಲೇ ಆ ಒಂದು ಲೀಗಲ್ ಇಶ್ಯೂ ವಿಷಯವಾಗಿ ಒಂದು ಒಪಿನಿಯನ್ ಇದೆ, ಮತ್ತೆ ಅವರೇ ಇನ್ನೊಂದು ಹೊಸ ಬೆಂಚ್ ಅಲ್ಲಿ ಇದ್ದಾರೆ ಅಂತಂದ್ರೆ ಅದೇ ಒಪಿನಿಯನ್ ಅನ್ನ ಕಂಟಿನ್ಯೂ ಮಾಡ್ತಾರೆ. ಇದರಿಂದಾಗಿ ನಮಗೆ ಇಂಪಾರ್ಷಿಯಲ್ ಜಡ್ಜ್ಮೆಂಟ್ ಅನ್ನೋದು ಸಿಗೋದಿಲ್ಲ. ಆ ನ್ಯಾಯವನ್ನ ಕೊಡ್ತಿರುವಂತಹ ಸಂದರ್ಭದಲ್ಲಿ ಎರಡೂ ಪಾರ್ಟಿಗಳನ್ನ ಇಂಪಾರ್ಷಿಯಲ್ ಆಗಿ ಯಾವುದೇ ಬಯಾಸ್ನೆಸ್ ಇಲ್ಲದೆ ಜಡ್ಜ್ ಹಿಯರಿಂಗ್ ಅನ್ನ ಮಾಡ್ತಾರೆ ಅನ್ನುವಂತ ನಂಬಿಕೆ ಇಲ್ಲ. ಅಂದ್ರೆ ನಾವು ನ್ಯಾಯವನ್ನ ಕೊಡಬೇಕಾದ್ರೆ ನ್ಯಾಯವನ್ನ ಕೊಟ್ಟರೆ ಮಾತ್ರನೇ ಸಾಲದು, ಅಲ್ಲಿರುವಂತಹ ಪಾರ್ಟಿಗಳಿಗೆ ನ್ಯಾಯ ಸಿಕ್ಕಿದೆ ಅನ್ನುವಂತ ಫೀಲ್ ಆಗ್ಬೇಕು. ಅದನ್ನೇ ನಾವು ಜಸ್ಟಿಸ್ ಮಸ್ಟ್ ನಾಟ್ ಓನ್ಲಿ ಬಿ ಡನ್ ಬಟ್ ಮಸ್ಟ್ ಆಲ್ಸೋ ಬಿ ಸೀನ್ ಟು ಬಿ ಡನ್ ಅಂತ ಹೇಳ್ತೀವಿ. ಇದನ್ನ ಎನ್ಶೋರ್ ಮಾಡ್ಲಿಕ್ಕೆ ಅಂತಾನೆ ಈಗ ಜಸ್ಟಿಸ್ ಅರುಣ್ ಮಿಶ್ರಾ ಅವರು ರೆಕ್ಯೂಸ್ ಮಾಡ್ಕೊಳ್ಬೇಕು, ಅಂದ್ರೆ ಈ ಬೆಂಚ್ ಅಲ್ಲಿ ಕುಳಿತುಕೊಳ್ಳಬಾರದು ಅನ್ನುವಂತ ಡಿಮ್ಯಾಂಡ್ ಬಂದಿದೆ. ಈ ವಿಷಯವಾಗಿ ಈ ಆರ್ಟಿಕಲ್ ಅಲ್ಲಿ ಡಿಸ್ಕಸ್ ಮಾಡಿದ್ದಾರೆ. ಮೊದಲಿಗೆ ಇವರು ಹೇಳೋದು ಅಂತಂದ್ರೆ, ಎನ್ಜಾಕ್ ಜಡ್ಜ್ಮೆಂಟ್ ಅಲ್ಲಿ ಸುಪ್ರೀಂ ಕೋರ್ಟ್ ಒಂದು ಮಾತನ್ನ ಹೇಳುತ್ತೆ, ಯಾವ ಸಂದರ್ಭದಲ್ಲಿ ಆ ಜಡ್ಜ್ ಸ್ಟೆಪ್ ಡೌನ್ ಆಗ್ಬೇಕು ಅಂತಂದ್ರೆ ಕೇವಲ ಎರಡು ಸಿನಾರಿಯೋ ಇದ್ದಾಗ. ಮೊದಲನೇ ಸಿನಾರಿಯೋ ಅಂತಂದ್ರೆ ಪ್ರಿಸ್ಯೂಮ್ಡ್ ಬಯಾಸ್ನೆಸ್ ಇರಬೇಕು ಆ ಕೇಸ್ ಅಲ್ಲಿ, ಅಂದ್ರೆ ಆ ಜಡ್ಜ್ಗೆ ಪೆಕ್ಯುನರಿ ಇಂಟ್ರೆಸ್ಟ್ ಅಥವಾ ಆ ಒಂದು ಕೇಸ್ ಅಲ್ಲಿ ಯಾವುದೋ ಹಣದ ರಿಲೇಟೆಡ್ ಇಂಟ್ರೆಸ್ಟ್ ಇದೆ ಅಂತ ಅನ್ನಿಸ್ದಾಗ ತನ್ನ ಪರವಾಗಿ ಜಡ್ಜ್ಮೆಂಟ್ ಅನ್ನ ಕೊಡಬಹುದು ಅಥವಾ ತನ್ನ ಪರವಾಗಿ ಬಯಾಸ್ನೆಸ್ ಅನ್ನ ಹೊಂದಿರಬಹುದು ಅನ್ನುವಂತ ಪ್ರೆಸ್ಯೂಮ್ಡ್ ಬಯಾಸ್ ಇರುತ್ತಲ್ಲ, ಅದಕ್ಕೋಸ್ಕರ ಜಡ್ಜು ಆ ಒಂದು ಬೆಂಚ್ ಇಂದ ಸ್ಟೆಪ್ ಡೌನ್ ಮಾಡಬೇಕು. ಇದು ಮೊದಲನೇ ಕೇಸು ಪ್ರೆಸ್ಯೂಮ್ಡ್ ಬಯಾಸ್ನೆಸ್ ಇದ್ದಾಗ. ಎರಡನೇ ಕೇಸು ಅಪ್ಪರೆಂಟ್ ಬಯಾಸ್ ಇದ್ದಾಗ, ಅಂತಂದ್ರೆ ಆ ಜಡ್ಜ್ಗೆ ಸಹಜವಾಗಿ ಒಂದು ಒಪಿನಿಯನ್ ವಿಷಯವಾಗಿ ಪಕ್ಷಪಾತ ಇದೆ ಅಂತ ಅನ್ನಿಸ್ದಾಗ ಆ ಜಡ್ಜು ಆ ಒಂದು ಬೆಂಚ್ ಇಂದ ಸ್ಟೆಪ್ ಡೌನ್ ಆಗಬೇಕು. ಇಲ್ಲಿ ಸಹಜವಾಗಿ ಬಯಾಸ್ನೆಸ್ ಇದೆಯೋ ಇಲ್ವೋ ಅಂತ ಯಾರು ಹೇಳ್ತಾರೆ ಅಂತಂದ್ರೆ, ಅಲ್ಲಿ ಒಬ್ಬ ರೀಸನಬಲ್ ಫೈರ್ ಮೈಂಡೆಡ್ ಅಬ್ಸರ್ವರ್ ಕುಳಿತಿರ್ತಾರಲ್ಲ, ಅವರು ಹೇಳ್ತಾರೆ ಅವರಿಗೆ ಜಡ್ಜ್ಗೆ ಏನಾದರೂ ಸಹಜವಾಗಿ ಅಪ್ಪರೆಂಟ್ ಬಯಾಸ್ ಇದೆ ಅಂತ ಅನ್ಸಿದ್ಯಾದ್ರೆ ಆ ಜಡ್ಜ್ ಸ್ಟೆಪ್ ಡೌನ್ ಆಗಬೇಕು. ಈ ಅಪ್ಪರೆಂಟ್ ಬಯಾಸೇ ನಮಗೆ ಈಗ ಬೇಕಾಗಿರೋದು. ಇಲ್ಲಿ ನಮಗೆ ಜಸ್ಟಿಸ್ ಅರುಣ್ ಮಿಶ್ರಾ ಅವರಿಗೆ ಅಪ್ಪರೆಂಟ್ ಬಯಾಸ್ನೆಸ್ ಇದೆ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ. ಅಂದ್ರೆ ಈಗಾಗಲೇ ಅವರಿಗೆ ಒಂದು ಒಪಿನಿಯನ್ ಫಾರ್ಮ್ ಆಗಿದೆ ಈ ಕೇಸ್ ವಿಷಯವಾಗಿ. ಅವರೇ ಈಗ ಹೊಸ ಬೆಂಚಲ್ಲೂ ಕಂಟಿನ್ಯೂ ಆಗಿದ್ದೆ, ಆದ್ರೆ ಅದೇ ಒಪಿನಿಯನ್ ಕಂಟಿನ್ಯೂ ಆಗುತ್ತೆ, ಅಲ್ಲಿರುವಂತಹ ಪಾರ್ಟಿಗಳಿಗೆ ಸರಿಯಾಗಿ ನ್ಯಾಯ ಸಿಗೋದಿಲ್ಲ ಅನ್ನುವಂತ ವಾದ ಇದೆ. ಆದರೆ ಲೇಖಕರು ಹೇಳೋದು ಅಂತಂದ್ರೆ, ಇಲ್ಲಿ ಇನ್ಫಾರ್ಮ್ಡ್ ಅಬ್ಸರ್ವರ್ ಅಂದ್ರೆ ಯಾರು? ಯಾರು ಜುಡಿಷಿಯಲ್ ಪ್ರೊಸೀಡಿಂಗ್ಸ್ ಅನ್ನ ಅರ್ಥ ಮಾಡ್ಕೊಂಡಿರ್ತಾರೋ ಅವರು. ಇಂಥ ಇನ್ಫಾರ್ಮ್ಡ್ ಅಬ್ಸರ್ವರ್ ಯಾವುದೇ ಕಾರಣಕ್ಕೂ ಜಡ್ಜ್ ಎಂಟಿ ಮೈಂಡ್ ಇಂದ ಬರಲಿ ಅನ್ನುವಂಥ ಎಕ್ಸ್ಪೆಕ್ಟೇಷನ್ ಅನ್ನ ಇಟ್ಕೊಂಡಿರಲ್ಲ. ಜಡ್ಜ್ ಯಾವಾಗಲೂ ಓಪನ್ ಮೈಂಡೆಡ್ ಆಗಿ ಇರಲಿ ಅನ್ನುವಂಥ ಎಕ್ಸ್ಪೆಕ್ಟೇಷನ್ ಅನ್ನ ಇಟ್ಕೊಂಡಿರ್ತಾರೆ. ಎಂಟಿ ಮೈಂಡ್ ಅಂದ್ರೆ ಏನು? ಈ ಪರ್ಟಿಕ್ಯುಲರ್ ಕೇಸಲ್ಲೇ ನೋಡ್ಕೊಂಡಿದ್ದರೆ ಈ ಕೇಸ್ ವಿಷಯವಾಗಿ ಯಾವುದೇ ಒಪಿನಿಯನ್ ಅನ್ನು ಹೊಂದಿರಬಾರದು ಅಂತ ಆಯಿತು. ಈ ರೀತಿಯಾಗಿ ಎಂಟಿ ಮೈಂಡೆಡ್ನೆಸ್ ಅನ್ನ ಯಾವುದೇ ಇನ್ಫಾರ್ಮ್ಡ್ ಅಬ್ಸರ್ವರ್ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಇನ್ಫ್ಯಾಕ್ಟ್ ಜಡ್ಜಸ್ ಗಳಿಗೆ ಏನಾದರೂ ಪ್ರೀ ಎಕ್ಸಿಸ್ಟಿಂಗ್ ಒಪಿನಿಯನ್ ಏನಾದರೂ ಇದ್ದಿದ್ದೇ ಆದರೆ ಲೀಗಲ್ ಇಶ್ಯೂ ವಿಷಯವಾಗಿ ಅದನ್ನು ನಾವು ಅಕ್ನಾಲೆಡ್ಜ್ ಮಾಡ್ತೀವಿ, ಅದನ್ನು ಎಕ್ಸ್ಪರ್ಟೈಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಯಾವುದಾದ್ರೂ ಒಂದು ಎನ್ವಿರಾನ್ಮೆಂಟಲ್ ಇಶ್ಯೂ ಅನ್ನೇ ತಗೊಳ್ಳೋಣ, ಈ ವಿಷಯವಾಗಿ ಜಡ್ಜ್ಗೆ ಎನ್ವಿರಾನ್ಮೆಂಟಲ್ ಕನ್ಸರ್ನ್ ಇತ್ತು ಅಂತಂದ್ರೆ ಅದನ್ನು ನಾವು ಪ್ರೀ ಎಕ್ಸಿಸ್ಟಿಂಗ್ ಒಪಿನಿಯನ್, ಅದು ನಮ್ಮ ಜಸ್ಟಿಸ್ಗೆ ಅಪೋಸಿಟ್ ಅಂತ ಹೇಳಲ್ಲ, ಎನ್ವಿರಾನ್ಮೆಂಟ್ ವಿಷಯವಾಗಿ ಅವರಿಗೆ ಎಕ್ಸ್ಪರ್ಟೈಸ್ ಇದೆ ಅಂತ ಹೇಳ್ತೀವಿ. ಆದ್ದರಿಂದ ಈ ಕೇಸ್ ಅಲ್ಲಿ ಕೂಡ ಜಡ್ಜ್ನ ಎಕ್ಸ್ಪರ್ಟೈಸ್ ಅನ್ನ ಕನ್ಸಿಡರೇಷನ್ಗೆ ತಗೊಳ್ಬೇಕೇ ಹೊರತು ಅವರನ್ನ ರೆಕ್ಯೂಸಲ್ ಮಾಡ್ಕೊಳ್ಳಿ ಅಂತ ಡಿಮ್ಯಾಂಡ್ ಅನ್ನ ಮಾಡಬಾರದು. ಯಾವುದೇ ಒಂದು ಜಡ್ಜ್ ಕ್ಲೋಸ್ಡ್ ಮೈಂಡ್ ಆಗಿ ಬಂದಿದೆ ಆದ್ರೆ ನ್ಯಾಯ ಸಿಗೋದಿಲ್ಲ. ಓಪನ್ ಮೈಂಡೆಡ್ ಆಗಿ ಬರಬೇಕು. ಈ ಕೇಸಲ್ಲೇ ತಗೊಳ್ಳಿ, ನಾವು ಜಸ್ಟಿಸ್ ಅನ್ನ ಯಾಕೆ ಕ್ಲೋಸ್ಡ್ ಮೈಂಡೆಡ್ ಅಂತ ಅನ್ಕೊಳ್ಬೇಕು? ಅವರಿಗೆ ಇರುವಂತ ಒಪಿನಿಯನ್ ಅನ್ನೇ ಕಂಟಿನ್ಯೂ ಮಾಡ್ತಾರೆ ಅಂತ ಯಾಕೆ ಅನ್ಕೊಳ್ಬೇಕು? ಯಾವ ಜಡ್ಜ್ ಓಪನ್ ಮೈಂಡ್ ಇರ್ತಾರೋ ಅವರು ಲಾಜಿಕ್ಗೆ ಪರ್ಸುಯೇಡ್ ಆಗ್ತಾರೆ, ಅಂತಂದ್ರೆ ಒಪ್ಕೊಳ್ತಾರೆ. ಅದರಿಂದ ಅವರು ತಮ್ಮ ಒಪಿನಿಯನ್ ಅನ್ನ ಚೇಂಜ್ ಮಾಡ್ಕೊಳ್ತಾರೆ. ಆದ್ದರಿಂದ ಜಸ್ಟಿಸ್ ಅರುಣ್ ಮಿಶ್ರಾ ಅವರನ್ನ ಇಲ್ಲಿ ಅಲೋ ಮಾಡಬೇಕು ಅಂತ ಇಲ್ಲಿ ಲೇಖಕರ ಅಭಿಪ್ರಾಯ. ನಂತರ ಕೊನೆಯಲ್ಲಿ ಒಂದು ಮಾತನ್ನ ಹೇಳ್ತಾರೆ, ಈ ರೀತಿಯಾಗಿ ನಾವು ಜಡ್ಜಸ್ ಅನ್ನ ರೆಕ್ಯೂಸ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಹೋಗಿದ್ದೆ ಆದ್ರೆ ಡೇಂಜರಸ್ ಪ್ರೆಸಿಡೆಂಟ್ ಒಂದನ್ನ ನಾವೇ ಸೆಟ್ ಮಾಡ್ದಂಗೆ ಆಗುತ್ತೆ. ಮುಂದೆ ಕೆಲವೊಂದು ಪಾರ್ಟಿಗಳು ತಮ್ಮ ಕೇಸ್ ವಿನ್ ಆಗ್ಲಿ ಅಥವಾ ತಮ್ಮ ಪರವಾಗಿ ಕೇಸ್ ವರ್ಡಿಕ್ಟ್ ಬರ್ಲಿ ಅನ್ನುವ ಕಾರಣಕ್ಕೋಸ್ಕರ ಚೆರಿ ಪಿಕ್ಕಿಂಗ್ ಅನ್ನ ಮಾಡ್ತಾರೆ ಬೆಂಚಸ್ ಅನ್ನ. ಮತ್ತು ಯಾವ ಜಡ್ಜಸ್ ಆ ಒಂದು ಕೇಸಿನ ವಿರೋಧವಾಗಿ ಇರ್ತಾರೋ ಅವರನ್ನ ತೆಗೆದು ಹಾಕ್ರಿ ಅಥವಾ ಅವರನ್ನ ರೆಕ್ಯೂಸ್ ಮಾಡಿಸಿ ಅನ್ನುವಂಥ ಡಿಮ್ಯಾಂಡ್ ಅನ್ನ ಜಾಸ್ತಿ ಮಾಡ್ತಾರೆ ಅನ್ನುವಂಥ ಮಾತನ್ನ ಹೇಳ್ತಾರೆ. ಒಟ್ಟಾರೆಯಾಗಿ ನೀವು ಈ ಆರ್ಟಿಕಲ್ ಇಂದ ನೆನ್ಪಿಟ್ಕೊಳ್ಬೇಕಾಗಿರೋದು ಅಂತಂದ್ರೆ, ಈ ರೆಕ್ಯೂಸಲ್ ಅನ್ನುವಂತ ಕಾನ್ಸೆಪ್ಟ್ ಏನಿದೆ ಅದೇನಾದ್ರೂ ಜುಡಿಷರಿ ಹಿನ್ನೆಲೆಯಲ್ಲಿ ಕ್ವೆಶನ್ ಆಗಿ ಬಂದಿದ್ದೆ ಆದ್ರೆ ಸುಪ್ರೀಂ ಕೋರ್ಟ್ ಈಗಾಗಲೇ ಎನ್ಜಾಕ್ ಜಡ್ಜ್ಮೆಂಟ್ ಅಲ್ಲಿ ಮೆನ್ಷನ್ ಮಾಡಿರುವಂತಹ ಈ ಎರಡೂ ಸಿನಾರಿಯೋಗಳನ್ನ ನೀವು ಮೆನ್ಷನ್ ಮಾಡಬೇಕು. ಇಷ್ಟು ಮಾತ್ರ ಈ ಆರ್ಟಿಕಲ್ನ ಉಪಯೋಗ.
ನಂತರ ಈ ಆರ್ಟಿಕಲ್ ಅಲ್ಲಿ ಡೇಟಾ ಕ್ವಾಲಿಟಿಯ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇವತ್ತು ಪೋಷಣ್ ಅಭಿಯಾನ್ ಅಥವಾ ನ್ಯೂಟ್ರಿಷನ್ ಪ್ರೋಗ್ರಾಮ್ ಏನಿದೆ ಇದರ ಸಕ್ಸಸ್ ಅನ್ನ ಇವ್ಯಾಲ್ಯೂಯೇಟ್ ಮಾಡೋದ್ರಿಂದ ಹಿಡಿದು ಆಸ್ಪಿರೇಷನಲ್ ಡಿಸ್ಟ್ರಿಕ್ಟಿನ ಚೇಂಜಸ್ ವರೆಗೂ ನಮಗೆ ಡೇಟಾ ಅನ್ನೋದು ಬೇಕಾಗಿದೆ. ಇಷ್ಟು ಇಂಪಾರ್ಟೆಂಟ್ ಆಗಿದೆ ಡೇಟಾ ಅನ್ನೋದು. ಈ ಹಿನ್ನೆಲೆಯಲ್ಲಿ ನಾವು ಡೇಟಾದ ಬಗ್ಗೆ ಯಾವ ರೀತಿಯಾಗಿ ಫೋಕಸ್ ಅನ್ನ ಮಾಡಬೇಕಾಗಿದೆ ಅನ್ನೋದ್ರ ಬಗ್ಗೆ ಈ ಆರ್ಟಿಕಲ್ ಅಲ್ಲಿ ಡಿಸ್ಕಸ್ ಮಾಡಿದ್ದಾರೆ. ಇದರ ಹಿನ್ನೆಲೆ ಏನು ಅಂತಂದ್ರೆ, ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆಯನ್ನ ನಾವು ತಗೊಂಡು ಬಂದು 25 ವರ್ಷಗಳು ಆಗಿದೆ. ಮೊದಲ ಬಾರಿಗೆ ನಾವು ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆಯನ್ನು ತಂದು 1992-93 ಸಂದರ್ಭದಲ್ಲಿ. ಇದಾದ ನಂತರ 4 ಬಾರಿ ಸರ್ವೆಯನ್ನ ಮಾಡಿದೀವಿ. ಈ ಸರ್ವೆಯ ಮುಖಾಂತರವಾಗಿ ಪಾಲಿಸಿ ಮೇಕರ್ಸ್ಗೆ ಮತ್ತು ರಿಸರ್ಚರ್ಸ್ಗೆ ಬೇಕಾಗಿರುವಂತಹ ಕ್ರೂಷಿಯಲ್ ಡೇಟಾ ಸಿಕ್ಕಿದೆ. ಅದರಲ್ಲೂ ಡೆಮೋಗ್ರಫಿ ರಿಲೇಟೆಡ್ ಅಂದ್ರೆ ಪಾಪ್ಯುಲೇಷನ್ ರಿಲೇಟೆಡ್, ಹೆಲ್ತ್ ಎಜುಕೇಶನ್ ಮತ್ತು ಎಂಪವರ್ಮೆಂಟ್ ಆಫ್ ವುಮೆನ್ ರಿಲೇಟೆಡ್ ಸಾಕಷ್ಟು ಕ್ರೂಷಿಯಲ್ ಡೇಟಾ ನಮಗೆ ಸಿಕ್ಕಿದೆ. ಈ ಡೇಟಾದ ಮುಖಾಂತರವಾಗಿ ಡೆವಲಪ್ಮೆಂಟ್ಗೋಸ್ಕರ ಗವರ್ನಮೆಂಟ್ ತಂದಿರುವಂತಹ ಪಬ್ಲಿಕ್ ಪಾಲಿಸಿಗಳು ಏನಿದಾವೆ ಇವುಗಳನ್ನ ಸುಲಭವಾಗಿ ಇವ್ಯಾಲ್ಯೂಯೇಟ್ ಮಾಡಲಿಕ್ಕೆ ನಮಗೆ ಆಗಿದೆ. ಇದರ ಹಿನ್ನೆಲೆಯಲ್ಲಿ ಲೇಖಕರು ಹೇಳೋದಂತಂದ್ರೆ, ನಾವು ನಮ್ಮ ಡೇಟಾ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಸರಿ ಮಾಡಲಿಲ್ಲ ಅಂತಂದ್ರೆ, ಹೈ ಕ್ವಾಲಿಟಿ ಡೇಟಾ ಕಲೆಕ್ಷನ್ ಅನ್ನ ಮಾಡಲಿಲ್ಲ ಅಂತಂದ್ರೆ ನಿಜವಾಗ್ಲೂ ಎವಿಡೆನ್ಸ್ ಬೇಸ್ಡ್ ಪಾಲಿಸಿ ಮೇಕಿಂಗ್ ಅನ್ನ ಮಾಡಲಿಕ್ಕೆ ಆಗುತ್ತಾ ಅಂತ. ಎವಿಡೆನ್ಸ್ ಬೇಸ್ಡ್ ಪಾಲಿಸಿ ಮೇಕಿಂಗ್ ಅಂತಂದ್ರೆ ಯಾವುದಾದ್ರೂ ಒಂದು ಸ್ಕೀಮ್ ಅನ್ನ ಅಥವಾ ಪಾಲಿಸಿಯನ್ನ ತರಬೇಕು ಅಂತಂದ್ರೆ ಆ ಒಂದು ಪರ್ಟಿಕ್ಯುಲರ್ ಆಸ್ಪೆಕ್ಟ್ ಅಲ್ಲಿ ಇರುವಂತಹ ಡೇಟಾವನ್ನ ತಗೊಂಡು ಎವಿಡೆನ್ಸ್ ಅನ್ನ ತಗೊಂಡು ಅನಲೈಸ್ ಮಾಡಿ ನಂತರ ಪಾಲಿಸಿಯನ್ನ ತರೋದು. ಫಾರ್ ಎಕ್ಸಾಂಪಲ್, ಒಂದು ಏರಿಯಾದಲ್ಲಿ ಯಾವುದೋ ಒಂದು ಕಾಯಿಲೆ ಹೆಚ್ಚು ಬರ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ಆ ಏರಿಯಾಗೆ ಆ ಕಾಯಿಲೆ ರಿಲೇಟೆಡ್ ಇರುವಂತಹ ಡ್ರಗ್ಸ್ ಅನ್ನ, ಡಾಕ್ಟರ್ಸ್ ಅನ್ನ, ಫೆಸಿಲಿಟೀಸ್ ಅನ್ನ ಜಾಸ್ತಿ ಮಾಡೋದು. ಅಂದ್ರೆ ಅಲ್ಲಿರುವಂತಹ ಎವಿಡೆನ್ಸಿನ ಆಧಾರದ ಮೇಲೆ ನಾವು ಸ್ಕೀಮ್ಗಳನ್ನ ತರ್ತೀವಿ, ಪಾಲಿಸಿಗಳನ್ನ ತರ್ತೀವಿ. ಇದನ್ನ ನಾವು ಎವಿಡೆನ್ಸ್ ಬೇಸ್ಡ್ ಪಾಲಿಸಿ ಅಂತ ಕರಿತೀವಿ. ಇದನ್ನ ಮಾಡಬೇಕು ಅಂದ್ರೆ ನಮಗೆ ಇನಿಷಿಯಲಿ ಬೇಕಾಗಿರೋದು ಏನು? ಡೇಟಾ. ಅದರಲ್ಲೂ ಹೈ ಕ್ವಾಲಿಟಿ ಡೇಟಾ ಅಂತ ಇಲ್ಲಿ ಲೇಖಕರು ಡಿಸ್ಕಸ್ ಮಾಡ್ತಿದ್ದಾರೆ. ಈ ಹೈ ಕ್ವಾಲಿಟಿ ಡೇಟಾವನ್ನು ನಾವು ನಮ್ಮ ಎಕಾನಮಿಯಲ್ಲಿ ತರಬೇಕು ಅಂತಂದ್ರೆ ಮೊದಲಿಗೆ 3 ರಿಫಾರ್ಮ್ಗಳನ್ನು ತರಬೇಕು. ಮೊದಲನೆಯದು ರಿಯಲಿಸ್ಟಿಕ್ ಗೋಲ್ಗಳನ್ನು ಹಾಕ್ಕೊಳ್ಬೇಕು, ಅದಕ್ಕೋಸ್ಕರ ಕ್ರಿಯೇಟಿವ್ ಸ್ಟ್ರಾಟಜಿಗಳನ್ನು ತರಬೇಕು. ಫಾರ್ ಎಕ್ಸಾಂಪಲ್, ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 3 ತಗೊಳ್ಳೋಣ. ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಡೇಟಾವನ್ನು ಇವರು ಕಲೆಕ್ಟ್ ಮಾಡಬೇಕು. ಆ ಸಂದರ್ಭದಲ್ಲಿ 1 lakh ಹೌಸ್ ಹೋಲ್ಡ್ಗಳನ್ನು ತಗೊಳ್ತಾರೆ. ಆದರೆ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 4 ಏನು ಮಾಡ್ತಾರೆ, 6 lakh ಹೌಸ್ ಹೋಲ್ಡ್ಗಳನ್ನು ತಗೊಳ್ತಾರೆ. ಈ ರೀತಿಯಾಗಿ ಸ್ಯಾಂಪಲ್ ಸೈಜ್ ಗ್ರೋ ಆದಾಗ ನಾವೇನು ಮಾಡಬೇಕು, ಕ್ರಿಯೇಟಿವ್ ಸ್ಟ್ರಾಟಜಿಗಳನ್ನು ತರಬೇಕು. ಫಾರ್ ಎಕ್ಸಾಂಪಲ್, ಆ ಒಂದು ಡಿಸ್ಟ್ರಿಕ್ಟಲ್ಲಿ ಸಿಗುವಂತಹ ಡೈವರ್ಸ್ ಸೋರ್ಸಸ್ಸಿಂದ ನಾವು ಡೇಟಾವನ್ನು ಒಂದು ಕಡೆ ಪೂಲಿಂಗ್ ಮಾಡಬಹುದು. ಫಾರ್ ಎಕ್ಸಾಂಪಲ್, ಡೈವರ್ಸ್ ಸೋರ್ಸಸ್ ಅಂದ್ರೆ ಏನು? ಸೆನ್ಸಸ್ ಡೇಟಾ ಏನು ಹೇಳುತ್ತೆ ಆ ಫ್ಯಾಮಿಲಿಯ ಬಗ್ಗೆ, ಸ್ಯಾಂಪಲ್ ರಿಜಿಸ್ಟ್ರೇಷನ್ ಸಿಸ್ಟಮ್ ಏನು ಹೇಳುತ್ತೆ, ಮತ್ತು ಆಯುಷ್ಮಾನ್ ಭಾರತ್ ಪೇಮೆಂಟ್ ಸಿಸ್ಟಮ್ ಏನು ಹೇಳುತ್ತೆ, ಇದೆಲ್ಲದರಿಂದ ಗೊತ್ತಾಗುತ್ತೆ ಆ ಫ್ಯಾಮಿಲಿಯಲ್ಲಿ ಡೆಮೋಗ್ರಫಿ ಹೇಗಿದೆ ಅಂದ್ರೆ ಪಾಪ್ಯುಲೇಷನ್ ಹೇಗಿದೆ, ಹೆಲ್ತ್ ಸಿಸ್ಟಮ್ ಹೇಗಿದೆ, ಮತ್ತು ಆ ಫ್ಯಾಮಿಲಿಯಲ್ಲಿ ಎಷ್ಟು ಜನ ಎಜುಕೇಟೆಡ್ ಮೆಂಬರ್ಸ್ ಇದ್ದಾರೆ. ಈ ರೀತಿಯಾಗಿ ನಮಗೆ ಡೈವರ್ಸ್ ಸೋರ್ಸಸ್ ಇಂದ ಡೇಟಾ ಸಿಗುತ್ತೆ. ಅದೆಲ್ಲವನ್ನ ಪೂಲಿಂಗ್ ಮಾಡಲಿಕ್ಕೆ ಅಂತ ನಾವು ಸಿಸ್ಟಮ್ ಅನ್ನ ತರಬೇಕು. ಇದು ಮೊದಲನೇ ರಿಫಾರ್ಮ್. ಎರಡನೇ ರಿಫಾರ್ಮ್ ಅಂತಂದ್ರೆ, ನಾವು ಇನ್ಸ್ಟಿಟ್ಯೂಷನಲ್ ಮತ್ತು ಟೆಕ್ನಾಲಜಿಕಲ್ ಎನ್ವಿರಾನ್ಮೆಂಟ್ ಅನ್ನ ಚೇಂಜ್ ಮಾಡಬೇಕಾಗಿದೆ. ಅಂದ್ರೆ ಡೇಟಾ ಕಲೆಕ್ಷನ್ ಹಂತದಲ್ಲಿ ನಮ್ಮಲ್ಲಿರುವಂತಹ ಸಂಸ್ಥೆಗಳು ಏನಿದಾವೆ ಅವುಗಳು ಮತ್ತು ತಂತ್ರಜ್ಞಾನಗಳು, ಇವುಗಳಲ್ಲಿ ರಿಫಾರ್ಮ್ಸ್ ಅನ್ನ ತರಬೇಕು. ನಂತರ 3 ರಿಫಾರ್ಮ್ ಅಂತಂದ್ರೆ ರಿಸರ್ಚ್ ಯೂನಿಟ್ ಗಳನ್ನ ತರಬೇಕಾಗಿದೆ. ಈ ಯೂನಿಟ್ ಗಳು ಎಕ್ಸ್ಕ್ಲೂಸಿವ್ಲಿ ಡೇಟಾ ಕಲೆಕ್ಷನ್ ಮತ್ತು ರಿಸರ್ಚ್ ಡಿಸೈನ್ ವಿಷಯವಾಗಿ ಫೋಕಸ್ ಮಾಡಬೇಕಾಗಿದೆ. ಇದರ ಮುಖಾಂತರವಾಗಿ ಹೈ ಕ್ವಾಲಿಟಿ ಡೇಟಾವನ್ನು ನಾವು ಜನರೇಟ್ ಮಾಡಲಿಕ್ಕೆ ಆಗುತ್ತೆ, ಅದರಿಂದ ಎವಿಡೆನ್ಸ್ ಬೇಸ್ಡ್ ಪಾಲಿಸಿ ಮೇಕಿಂಗ್ ಅನ್ನ ಮಾಡಲಿಕ್ಕೆ ಆಗುತ್ತೆ ಅಂತ ಲೇಖಕರ ಅಭಿಪ್ರಾಯ. ಕೊನೆಯಲ್ಲಿ ಒಂದು ಮಾತನ್ನ ಹೇಳ್ತಾರೆ, ನಾವೇನಾದರೂ ಹೈ ಕ್ವಾಲಿಟಿ ಡೇಟಾವನ್ನ ಕಲೆಕ್ಟ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಪೂರ್ ಕ್ವಾಲಿಟಿ ಡೇಟಾ ನಮ್ಮ ನ್ಯಾಷನಲ್ ಡೆವಲಪ್ಮೆಂಟ್ ಅನ್ನ ಡ್ರೈವ್ ಮಾಡುತ್ತೆ. ಪೂರ್ ಕ್ವಾಲಿಟಿ ಡೇಟಾ ಇಂದಾಗಿಯೇ ಇವತ್ತು ಪಾವರ್ಟಿಯನ್ನ ಸರಿಯಾಗಿ ಮೆಷರ್ ಮಾಡಲಿಕ್ಕೆ ನಮಗೆ ಆಗ್ತಾ ಇಲ್ಲ. GDP ನಂಬರ್ಸ್ ರಿಯಲ್ ಅಥವಾ ಓವರ್ ಎಸ್ಟಿಮೇಟೆಡ್ ಅನ್ನುವಂತ ಕನ್ಫ್ಯೂಷನ್ ನಮಗೆ ಈಗಲೂ ಇದೆ. ಆದ್ದರಿಂದ ಹೈ ಕ್ವಾಲಿಟಿ ಡೇಟಾವನ್ನು ಜನರೇಟ್ ಮಾಡಲಿಕ್ಕೆ ಮೊದಲಿಗೆ ನಾವು ಡೇಟಾ ಇನ್ಫ್ರಾಸ್ಟ್ರಕ್ಚರ್ ಕಡೆಗೆ ಸಿಸ್ಟಮಿಕ್ ಅಟೆನ್ಷನ್ ಅನ್ನು ಕೊಡಬೇಕಾಗಿದೆ ಅಂತ ಹೇಳ್ತಿದ್ದಾರೆ. ಇಷ್ಟು ನಮಗೆ ಈ ಆರ್ಟಿಕಲಿಂದ ಸಿಗೋದು. ನಂತರ ಈ ಆರ್ಟಿಕಲಲ್ಲಿ ನಾಗಾ ಪೀಸ್ ಅಗ್ರಿಮೆಂಟ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇದರ ಬಗ್ಗೆ ನಾವು ಈಗಾಗಲೇ 19 ಅಕ್ಟೋಬರ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀವಿ, ಮತ್ತು ಈ ಆರ್ಟಿಕಲಲ್ಲಿ ಜನರಲ್ ಆಗಿ ಡಿಸ್ಕಸ್ ಮಾಡಿರೋದ್ರಿಂದ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಯಾವುದೇ ಪಾಯಿಂಟ್ಗಳು ಸಿಗೋದಿಲ್ಲ. ಜೊತೆಗೆ ಈ ಮಂತ್ ಎಂಡ್ ಒಳಗಾಗಿ ನಾಗಾ ಪೀಸ್ ಅಗ್ರಿಮೆಂಟ್ ಫೈನಲೈಸ್ ಆಗೋದಿದೆ. ಆಗ ಇನ್ನೂ ಇನ್ ಡೀಟೈಲ್ ಆಗಿ ನಾವು ಅನಲೈಸ್ ಮಾಡೋಣ. ಈಗ ಸದ್ಯಕ್ಕೆ ಈ ಆರ್ಟಿಕಲ್ ಅನ್ನು ತಗೊಳ್ಳೋದು ಬೇಡ. ನಂತರ ನಾವು ಕ್ವೆಶನ್ಸ್ಗೆ ಶಿಫ್ಟ್ ಆಗೋದಾದ್ರೆ, ಈ ಹಿಂದಿನ ವಿಡಿಯೋದಲ್ಲಿ ಕೊಟ್ಟಿರುವಂತಹ ಕ್ವೆಶನ್ಸ್ ಅಲ್ಲಿ ಮೊದಲನೇ ಕ್ವೆಶನ್ ಮ್ಯಾಚ್ ಮಾಡಬೇಕಾಗಿದೆ. ಇಲ್ಲಿ ಪ್ರದೇಶಗಳನ್ನ ಕೊಟ್ಟಿದ್ದಾರೆ, ಇನ್ನೊಂದು ಕಡೆ ದೇಶಗಳನ್ನ ಕೊಟ್ಟಿದ್ದಾರೆ. ಮೊದಲನೇ ಪ್ರದೇಶ ಕಾಕ್ಸ್ ಬಜಾರ್ ಅನ್ನುವಂಥದ್ದು. ಇದನ್ನ ನಾವು ಮ್ಯಾಪ್ ಅಲ್ಲಿ ನೋಡಿದ್ವಿ, ಕಾಕ್ಸ್ ಬಜಾರ್ ಅನ್ನೋದು ಬಾಂಗ್ಲಾದೇಶ್ಗೆ ಬಿಲಾಂಗ್ ಆಗುತ್ತೆ ಅಂತ. ಆದ್ದರಿಂದ ಮೊದಲನೆಯದು ಸರಿಯಾಗಿ ಮ್ಯಾಚ್ ಆಗಿಲ್ಲ, ಕಾಕ್ಸ್ ಬಜಾರ್ ಮಯನ್ಮಾರ್ ಅಲ್ಲ, ಬಾಂಗ್ಲಾದೇಶ್. ಎರಡನೆಯದು ಬಶನ್ ಚಾರ್ ಅನ್ನುವಂಥ ಪ್ರದೇಶ, ಇದು ಬಾಂಗ್ಲಾದೇಶ ಅಲ್ಲೇ ಬರುತ್ತೆ. ನಾವು ಈ ಚಿತ್ರದಲ್ಲಿ ನೋಡಿದ್ವಿ ಬಶನ್ ಚಾರ್ ಅನ್ನುವಂಥ ಈ ಒಂದು ಸಣ್ಣ ದ್ವೀಪಕ್ಕೆ ಈ ಕಾಕ್ಸ್ ಬಜಾರ್ ಹತ್ತಿರದಲ್ಲಿರುವಂತಹ ಕ್ಯಾಂಪ್ಗಳಲ್ಲಿರುವಂತಹ ರೋಹಿಂಗ್ಯಾ ಸಮುದಾಯದ ಜನತೆಯನ್ನ ಶಿಫ್ಟ್ ಮಾಡ್ತಾ ಇದೆ ಬಾಂಗ್ಲಾದೇಶ್ ಅಂತ. ಆದ್ದರಿಂದ ಎರಡನೇ ಪಾಯಿಂಟ್ ಸರಿಯಾಗಿ ಮ್ಯಾಚ್ ಆಗಿದೆ. ಮೂರನೇ ಪಾಯಿಂಟ್ ರೊಜಾವಾ ಅನ್ನುವಂಥ ಪ್ರದೇಶ, ಇದು ಸಿರಿಯಾದಲ್ಲೇ ಇದೆ. ಆದ್ದರಿಂದ ಸರಿಯಾದ ಉತ್ತರ ಬಂದು 2 and 3 ಓನ್ಲಿ, ಆಪ್ಷನ್ B ಆಗುತ್ತೆ.
ನಂತರ ಎರಡನೇ ಕ್ವೆಶನ್, ನ್ಯೂ ಅರೇಂಜ್ಮೆಂಟ್ ಟು ಬಾರೋಯಿಂಗ್, ಕೋಟಾ ರಿವ್ಯೂ, ಈ ರೀತಿಯ ಟರ್ಮ್ಗಳು ನಮಗೆ ಸುದ್ದಿಯಲ್ಲಿದ್ವು. ಇವುಗಳು ಯಾವ ಸಂಸ್ಥೆಯ ರಿಲೇಟೆಡ್ ಅಂತ? ಇದು IMF ಕೋಟಾ ರಿಲೇಟೆಡ್ ಆಗಿದೆ. ಆದ್ದರಿಂದ ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಆಗುತ್ತೆ. ನಂತರ ಮೂರನೇ ಕ್ವೆಶನ್, ಪ್ರೈಮ್ ಮಿನಿಸ್ಟರ್ಸ್ ಎಕನಾಮಿಕ್ ಅಡ್ವೈಸರಿ ಕೌನ್ಸಿಲ್ ಬಗ್ಗೆ. ಮೊದಲನೇ ಸ್ಟೇಟ್ಮೆಂಟ್ ಹೇಳುತ್ತೆ, ಈ ಕೌನ್ಸಿಲು ಒಂದು ಸ್ಟ್ಯಾಟ್ಯೂಟರಿ ಬಾಡಿ ಆಗಿದೆ. ಇದರ ಏಮ್ ಪ್ರೈಮ್ ಮಿನಿಸ್ಟರ್ ಅವರಿಗೆ ಕ್ರಿಟಿಕಲ್ ಎಕನಾಮಿಕ್ ಇಶ್ಯೂಸ್ ಮೇಲೆ ಅಡ್ವೈಸ್ ಮಾಡೋದು ಆಗಿದೆ ಅಂತ. ಇದರ ಏಮ್ ಸರಿಯಾಗಿದೆ, ಆದರೆ ಇದು ಸ್ಟ್ಯಾಟ್ಯೂಟರಿ ಬಾಡಿ ಅಲ್ಲ. ಆದ್ದರಿಂದ ಮೊದಲನೇ ಸ್ಟೇಟ್ಮೆಂಟ್ ರಾಂಗ್ ಆಯಿತು. ಎರಡನೇ ಸ್ಟೇಟ್ಮೆಂಟ್ ಹೇಳುತ್ತೆ, ಫಾರ್ ದ ಫಸ್ಟ್ ಟೈಮ್ 2019 ಅಲ್ಲಿ ನಾವು ಇದನ್ನು ಫಾರ್ಮ್ ಮಾಡಿದ್ದೀವಿ ಅಂತ. ಇದು ತಪ್ಪು, ಈಗಾಗಲೇ ಇದನ್ನು ಫಾರ್ಮ್ ಮಾಡಲಾಗಿತ್ತು, ಈಗ ಸದ್ಯಕ್ಕೆ ರೀಕಾನ್ಸ್ಟಿಟ್ಯೂಟ್ ಮಾಡಲಾಗಿದೆ. ಆದ್ದರಿಂದ ಎರಡೂ ಸ್ಟೇಟ್ಮೆಂಟ್ಗಳು ರಾಂಗ್ ಆಯಿತು. ರೈಟ್ ಆನ್ಸರ್ ಬಂದು ನೈದರ್ ಒನ್ ನಾಟ್ ಟು, ಆಪ್ಷನ್ ಡಿ ಆಗುತ್ತೆ. ನಂತರ ಇವತ್ತಿನ ಕ್ವೆಶನ್ಸ್ ಅನ್ನು ನೋಡೋದಾದ್ರೆ, ಈ ಹಿಂದಿನ ವಿಡಿಯೋಗಳಲ್ಲಿ ನಾವು ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಅದರ ಹಿನ್ನೆಲೆಯಲ್ಲಿ ಈ ಕ್ವೆಶನ್ ಅನ್ನು ಕೊಡಲಾಗಿದೆ. ವೆರಿ ಸಿಂಪಲ್ ಕ್ವೆಶನ್, ಯಾವ ಸಂಸ್ಥೆ ಇದನ್ನು ಪಬ್ಲಿಷ್ ಮಾಡುತ್ತೆ ಅಂತ. ಅದೇ ರೀತಿಯಾಗಿ ಎರಡನೇ ಕ್ವೆಶನ್, ಮೆಕ್ ಮೋಹನ್ ಲೈನ್, ಮೆಕ್ ಡೊನಾಲ್ಡ್ ಲೈನ್, ಜಾನ್ಸನ್ ಲೈನ್, ಈ ರೀತಿಯ ಪದಗಳು ಆಗಾಗ್ಗೆ ಸುದ್ದಿಯಲ್ಲಿರ್ತವೆ, ಯಾವ ದೇಶದ ರಿಲೇಟೆಡ್ ಅಂತ ಕೇಳಲಾಗಿದೆ. ನಾವು ಇಲ್ಲಿ ಮೆಕ್ ಮೋಹನ್ ಲೈನ್ ಬಗ್ಗೆ ನಿನ್ನೆ ವಿಶ್ಲೇಷಣೆಯಲ್ಲಿ ಡಿಸ್ಕಸ್ ಮಾಡಿದ್ವಿ, ಆದರೆ ಮೆಕ್ ಡೊನಾಲ್ಡ್ ಲೈನ್ ಮತ್ತು ಜಾನ್ಸನ್ ಲೈನ್ ಬಗ್ಗೆ ಡಿಸ್ಕಸ್ ಮಾಡಿಲ್ಲ. ಈಗ ಸದ್ಯಕ್ಕೆ ನೀವು ಉತ್ತರವನ್ನು ಕೊಟ್ಟಿರಿ, ನಾಳೆಯ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ನಂತರ ಇವತ್ತಿನ ಮೂರನೇ ಕ್ವೆಶನ್, ಇ ಫ್ಲೋ ಬಗ್ಗೆ. ನಿನ್ನೆ ವಿಶ್ಲೇಷಣೆಯಲ್ಲಿ ಇ ಫ್ಲೋ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಅದರ ಹಿನ್ನೆಲೆಯಲ್ಲಿ ಈ ಕ್ವೆಶನ್ ಅನ್ನು ಕೊಡಲಾಗಿದೆ. ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಅಂತಲೇ ಹೇಳಬಹುದು. ನಂತರ ನಾಲ್ಕನೇ ಕ್ವೆಶನ್, ಅಫ್ಲಟಾಕ್ಸಿನ್ M1 ಬಗ್ಗೆ. ವೆರಿ ಸಿಂಪಲ್ ಕ್ವೆಶನ್, ಈ ರೀತಿಯಾಗಿ ಕ್ವೆಶನ್ ಕೇಳುವಂಥ ಸಾಧ್ಯತೆ ಕಡಿಮೆ. ಆದರೆ ಅಫ್ಲಟಾಕ್ಸಿನ್ M1 ಬಗ್ಗೆ ನಿಮಗೆ ಪಾಯಿಂಟ್ಸ್ ರಿವೈಸ್ ಆಗಲಿ ಅನ್ನೋ ಕಾರಣಕ್ಕೆ ಈ ಕ್ವೆಶನ್ ಅನ್ನು ಕೊಡಲಾಗಿದೆ. ಇದಕ್ಕೆ ಕೂಡ ಉತ್ತರವನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಕೊಡಿ. ನಾಳೆ ರೈಟ್ ಆನ್ಸರನ್ನು ಡಿಸ್ಕಸ್ ಮಾಡೋಣ. ನಂತರ ನಾವು ಮೇನ್ಸ್ ಕ್ವೆಶನ್ಗೆ ಶಿಫ್ಟ್ ಆಗೋದಾದ್ರೆ, ನಿನ್ನೆ ವಿಡಿಯೋದಲ್ಲಿ ನಾವು ಇಂಡೋ ಚೈನಾ ಬಾರ್ಡರ್ ಡಿಸ್ಪ್ಯೂಟ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಅದರ ಆಧಾರದ ಮೇಲೆ ಈ ಕ್ವೆಶನ್ ಅನ್ನು ಕೊಡಲಾಗಿದೆ. ನಂತರ ನಿನ್ನೆ ವಿಶ್ಲೇಷಣೆಯಲ್ಲೇ ನಾವು ಸೆಕ್ಷನ್ 11 ಬಗ್ಗೆ ಕೂಡ ಡಿಸ್ಕಸ್ ಮಾಡಿದ್ವಿ. ಅದರ ಆಧಾರದ ಮೇಲೆ ಈ ಕ್ವೆಶನ್ ಅನ್ನು ಕೊಡಲಾಗಿದೆ. ಈ ಕ್ವೆಶನ್ 2019 ಮೇನ್ಸಲ್ಲಿ UPSC ಕೇಳಿರುವಂಥ ಕ್ವೆಶನ್. ಇವುಗಳನ್ನು ನೀವು ಪ್ರಾಕ್ಟೀಸ್ ಮಾಡಬಹುದು. ಇಷ್ಟು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.